ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದಂತಹ ಸತ್ಸಂಗದ ಭಾಗವಾಗಿ ಪೂಜ್ಯ ಡಾಕ್ಟರ್ ಜಿಯವರ ಸಾಧನಾ ಗರಿ ಎನ್ನುವಂತಹ ವಿಶೇಷವಾದ ಸತ್ಸಂಗ ಪ್ರಾರಂಭದಲ್ಲಿ ದಿವ್ಯತ್ರಯರಿಗೆ ಸಕಲ ದೇವದೇವರಿಗೆ ಭಕ್ತಿಪೂರ್ವಕ ನಮನವನ್ನು ಅರ್ಪಿಸ್ತೇನೆ. ಪೂಜ್ಯ ಡಾಕ್ಟರ್ ಜಿಯವರ ಈ ಒಂದು ಇವತ್ತಿನ ಮೂರನೆಯ ಸಾಧನಾ ಗರಿ ಎನ್ನುವಂತಹ ವಿಶೇಷವಾದ ಸತ್ಸಂಗಕ್ಕಾಗಿ ಆ ಎಲ್ಲ ಬಂಧು ಬಾಂಧವರ ಪರವಾಗಿ ಪೂಜ್ಯ ಡಾಕ್ಟರ್ ಜಿಯವರಿಗೆ ಹೃತ್ಪೂರ್ವಕ ಭಕ್ತಿಪೂರ್ವಕ ನಮನದೊಂದಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಒಂದಾಗಿರುವಂತಹ ನಮ್ಮ ಎಲ್ಲ ಬಂಧು ಬಾಂಧವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ. ಮುಂದಿನ ಕ್ಷಣ ಪೂಜ್ಯ ಡಾಕ್ಟರ್ ಜಿಯವರ ವಿಶೇಷವಾದಂತಹ ದಿವ್ಯ ಸತ್ಸಂಗ ಸಾಧನಾ ಗರಿ. ಇಷ್ಟ ಹೆಚ್ಚಿನ ಮೆಚ್ಚಿನ ಕರ್ತವ್ಯಶೀಲ ವೇಕವೀರರೇ, ನನ್ನ ಮಾತು ಈಗಾಗಲೇ ನಾನು ಹೇಳಿದ ಸಾಧನಾ ಸವಿ ಸಾಧನಾ ರವಿ ಈ ಮಾತಿನ ಮುಂದರಿದ ಭಾಗವಾಗಿದೆ. ಸಾಧನಾ ಸವಿ ಸಾಧಕರಾಗಿ ಎಲ್ಲರೂ ಮಾಡುವ ನಿತ್ಯ ವಿಧಿ, ಅದು ಅಲರ್ಜಿ ಅಲ್ಲ ಎನರ್ಜಿ ಅಂದೆ ನಾನು. ಈ ನಿತ್ಯ ವಿಧಿಯಾದ ಸಾಧನೆ ಎಂಬುದು ಅಂಧಕಾರದತ್ತ ಕೊಂಡೊಯ್ಯುವುದಿಲ್ಲ, ಪ್ರಖರ ಸೂರ್ಯನತ್ತ ವಿಶೇಷ ಆಪ್ತ ರಶ್ಮಿಯತ್ತ ಕೊಂಡೊಯ್ಯುತ್ತದೆ ಎಂದು ಸಾಧಿಸಿದೆ. ಈ ಬಾರಿ ಶ್ರೀ ಗುರುಜಿ ಒಂದು ಪಕ್ಷಿಗೆ ಕರಿ ಹೆಚ್ಚಿದಂತೆ ಅದರ ಬಲ ಹೆಚ್ಚಾಗುತ್ತದೆ, ಅದರ ಹಾರಾಟ ಓಡಾಟ ಜಾಸ್ತಿ ಆಗುತ್ತದೆ, ನಿಮಗೆ ಗೊತ್ತಿದೆ. ಅದೇ ರೀತಿ ನಿಮ್ಮ ನಿತ್ಯ ಸಾಧನೆಗೆ ನಾನಾ ಗರಿಗಳನ್ನು ನೀವು ಪೋಣಿಸಿಕೊಂಡರೆ, ಯಾಕಂದ್ರೆ ಇದು ನಮ್ಮ ಸ್ವಂತ ಕರ್ತವ್ಯ, ಭಗವಂತ ಸಹಾಯ ಮಾಡಿಯಾನೆ ಹೊರತು ಆತ ಆಡಿದ ಮಾತು ನಮ್ಮ ಒಳಕಿವಿ ತೆರೆದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ, ಅದಿಲ್ಲ ಅಂದ್ರೆ ಏನು ಗೊತ್ತಾಗುವುದಿಲ್ಲ. ಆತ ಮೂಕನಾಗಿ ಕುರುಡನಾಗಿ ಕಿವುಡನಾಗಿ ನಮ್ಮ ಮುಂದೆ ಇರುತ್ತಾನೆ. ಈ ಗರಿಯಲ್ಲಿ ನಾವೇ ಹೊಸ ಹೊಸ ಗರಿಯನ್ನ ಪ್ರೋತ್ಸಾಹ ನೀಡುವಂತ ಅತ್ಯಂತ ಉತ್ಸಾಹವನ್ನು ನೀಡಿ ನಮ್ಮ ಸಾಧನಾ ತೀವ್ರತೆ ಸಾಂಗವಾಗಿ ಸಮರ್ಥವಾಗುವಂತೆ ಮಾಡುವ ನಾನಾ ವಿಧಿವಿಧಾನವನ್ನು ನಾವೇ ಪೋಣಿಸ್ಕೋಬೇಕು, ಅದರ ಬಗ್ಗೆ ಶ್ರೀ ಗುರುಜಿ ಇಂದು ನಿರ್ದೇಶಿಸಿದ್ದಾರೆ. ಡೆಫಿನೇಷನ್ ನಿಮಗೆ ಗೊತ್ತಿದೆ, ಸಾಧನ ಸಾರ್ವತ್ರಿಕವಾಗಿ ಸಾಬೀತು ಮಾಡಬೇಕು ನಾವು. ನೀನೊಬ್ಬನೇ ಒಳಗಿರುವ ಆತ್ಮಶಕ್ತಿ ನಿಮಗೆಲ್ಲ ಗೊತ್ತಿದೆ, ನಾವು ಬದುಕುವುದಲ್ಲ ಭಗವಂತ ಬದುಕಿಸುವುದು. ವಿ ಆರ್ ನಾಟ್ ಲಿವಿಂಗ್, ವಿ ಆರ್ ಲಿವಿಂಗ್ ಬಿಕಾಸ್ ಗಾಡ್ ವಿದಿನ್ ಇಸ್ ನಾಟ್ ಲಿವಿಂಗ್ ಅವರ್ ಬಾಡಿ. ಈ ಕ್ಷಣ ಭಗವಂತ ಸ್ಟಾಪ್ ಮಾಡಿದ್ದಾನೆ 90% ಜೈವಿಕ ಕ್ರಿಯೆಗಳನ್ನು. ಆ ಕ್ಷಣವೇ ನಾವು ಶಿವ ಆದವರು ಶವ ಆಗುತ್ತೇವೆ. ಕಿಟಕಿ ಬಾಗಿಲು ತೆರೆಯುವುದು, ಬೆಳಕು ಒಳಗೆ ಬರುವುದು, ಇದೆಲ್ಲ ಒಟ್ಟೊಟ್ಟಿಗೆ. ಅಷ್ಟರೆ ಕೋಣೆ ಅಂಧಕಾರ, ಕತ್ತಲೋ ಕತ್ತಲು, ತೆಗೆದೊಡನೆ ಬೆಳಕು ಬರುತ್ತದೆ. ಯಾವುದು ಬೇಗ ಯಾವುದು ನಂತರ ಅಂತಲ್ಲ, ಒಟ್ಟೊಟ್ಟಿಗೆ. ನಾನು ದೇಹ ಅಂತ ನಾವಿದ್ದೆವು, ಯೋಚನೆ ಮಾಡಿ. ಈಗ ಜಗಜ್ಜಾಹೀರು ಮಾಡಬೇಕು, ನಾನು ದೇಹ ಅಲ್ಲ ದೇಹಿ, ನಿಜವಾದ ನನ್ನ ಶಕ್ತಿ ಇರೋದು ಒಳಗಿನ ಭಗವಂತನಿಂದ. ಎಲೆಕ್ಟ್ರಿಸಿಟಿ ಈಗ ಇದೆ, ಮೈಕ್ ಕೆಲಸ ಮಾಡ್ತಾ ಇದೆ, ಫ್ಯಾನ್ ರನ್ ಆಗ್ತಾ ಇದೆ, ಯೋಚನೆ ಮಾಡಿ. ತಕ್ಷಣ ಎಲೆಕ್ಟ್ರಿಸಿಟಿ ಹೋಯ್ತು, ಅಂಧಕಾರ, ಫ್ಯಾನು ನಿಲ್ಲುತ್ತದೆ, ಲೈಟು ಹೋಗುತ್ತದೆ. ಅದೇ ರೀತಿ ನಮ್ಮೊಳಗೂ ಕೂಡ ಪ್ರಾಣ ತ್ರಾಣ ಮಾನ ಗಾನ ಯಾನ ಧ್ಯಾನದ ಶಕ್ತಿ ಭಗವಂತ, ದೇಹಕ್ಕೆ ವರ್ಚಸ್ಸಿನ ರುಮಾಲು, ಆತ ಟಾಟ ಹೇಳಲಿಕ್ಕೆ ಸನ್ನದ್ಧನಾಗಿದ್ದಾನೆ ಎಂದೊಡನೆ ಸಾಮಾನ್ಯವಾಗಿ ನಾವು ಬಾಯಿ ತೆರಿತೇವೆ. ಯಾಕಂದ್ರೆ ಬಾಯಿ ತೆರ್ಕೊಂಡೇ ಬಂದ ಮಗು ಅದು ಗೋಳೊಯ್ಯುತ್ತದೆ, ಏರ್ ಕಂಡೀಷನ್ ರೂಮ್ ತಾಯಿಯ ಗರ್ಭದಿಂದ ಬಂದಿದ್ದೇನೆ, ಯಾವ ಬೆಂಗಾಡಿಗೆ ನನ್ನನ್ನು ಕೊಂಡೊಯ್ತಾರೋ ಗೊತ್ತಿಲ್ಲ, ಯಾರಿದ್ದವರು ನನ್ನನ್ನು ಕಾಣ್ಲಿಕ್ಕೆ ಗೊತ್ತಿಲ್ಲ, ಚಿರೋ ಅಂತ ಕೂಗ್ತದೆ. ಸುಮಾರು 150 ಹೆರಿಗೆಯನ್ನ ನಾನು ಮಾಡಿದ್ದೇನೆ, ಯೋಚನೆ ಮಾಡಿ. ಪ್ರತಿ ಮಗು ಹತ್ಕೊಂಡೇ ಬರುತ್ತೆ, ಹತ್ಕೊಂಡು ಬರೆದಿದ್ರೆ ನಾವು ಅದನ್ನು ಅಳಿಸ್ತೇವೆ, ಬೆನ್ನಿಗೆ ಚಟಾವಲಂತ ಹೊಡಿತೇವೆ, ತಣ್ಣೀರಿನಲ್ಲಿ ಸ್ನಾನ ಮಾಡಿಸ್ತೇವೆ. ಆ ರಿಫ್ಲೆಕ್ಸ್ ಆಕ್ಷನ್ ಇಂದಾಗಿ ಮಗು ಅಳುತ್ತದೆ, ಹತ್ರ ನಮಗೆ ಖುಷಿ, ಯಾಕಂದ್ರೆ ಅಂಗಾಂಗಗಳು ಚುರುಕಾಗಿವೆ, ತಾಯಿಗೆ ದುಃಖ, ಅಯ್ಯೋ ಹೊಡಿತಾರಲ್ವಾ, ಯೋಚನೆ ಮಾಡಿ.
ಆದರೆ ಎಲ್ಲ ಅಂಗಾಂಗಗಳು ಚುರುಕಾಗಿವೆ ಅಂತ ಗೊತ್ತಾಗಬೇಕಾದ್ರೆ ಈ ಏಟು ಬೇಕೇ ಬೇಕು. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ಸಾಬೀತು ಮಾಡಬೇಕು ದೇಹ ಅಲ್ಲ ದೇವರು, ಅದಕ್ಕೆ ಸಾಧನೆ ಬೇಕೇ ಬೇಕು. ಧಕ್ಕೆ ಮಾಡಿಕೊಳ್ಳಬೇಕು, ನಾನೊಂದು ಜನ ಅಂತ. ಧಮನಿ ಧಮನಿ ಅಂದರೆ ರಕ್ತನಾಳ, ನಾನು ಜನ ಅಲ್ಲ, ನಾನು ಭಗವಂತನ ದಾಸ. ಇದನ್ನು ನಾನೇ ಸಾಬೀತು ಮಾಡಬೇಕು ಜಗತ್ತಿಗೆ. ನೀವೇನು ಚಿಂತೆ ಮಾಡಬೇಡಿ, ದೇಹ ಒಂದಲ್ಲ ಒಂದಿನ ಜಡ ಆಗೋದು. ಚೈತನ್ಯ ಇರುವುದು ಮಾತ್ರ ಒಳಗಡೆ. ನನ್ನ ದೇಹಕ್ಕೆ ನಾನು, ಅಹಮಿಕೆಗೆ ನಾನು, ನನ್ನದು ನನ್ನಿಂದ ನನ್ನಿಂದಲ ಎಂಬ ಭಾವಕ್ಕೆ ಧಕ್ಕೆ ಮಾಡಿಕೊಳ್ಳಲಿಕ್ಕಾಗಿ ಸಾಧನೆಯ ನಾನಾ ವಿಧಿ ವಿಧಾನಗಳಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುತ್ತೇನೆ. ಅದು ರಕ್ತಗತವಾಗಬೇಕು. ಬರೀ ಮೇಕಪ್ ಮಾಡಿ ಚರ್ಮಕ್ಕೆ ಮಾತ್ರ ಹಾಕ್ಕೊಳ್ಳೋದಲ್ಲ, ಅದು ಪ್ರತಿ ರಕ್ತನಾಳದ 10,000 ಮೈಲು ದೂರದ ರಕ್ತನಾಳದ ನಮ್ಮ ದೇಹದಲ್ಲಿದೆ. ಅದೇ ಎಲ್ಲ ಕಣ ಕಣಕ್ಕೂ ಹೋಗಬೇಕು. ದಾಸ ದಾಸ ದಾಸ, ಸೇವಕ ಸೇವಕ, ನಿಷ್ಠ ಭಕ್ತ, ಸೊನ್ನೆ ಸೊನ್ನೆ ಯೋಚನೆ ಮಾಡಿ. ಆಮೇಲೆ ನಾಚಿಕೆ ಅಂಜಿಕೆ ಇಲ್ಲದೆ ನಾಲಿಗೆಯಲ್ಲಿ ನಾನು ಹೇಳಬೇಕು ದೇವರ ದಾಸ. ಸಹಸ್ರಾರು ಮಂದಿಯ ಮುಂದೆ ನಿಜವಾಗಿಯೂ ಸಮರ್ಥ ದಾಸ, ಏಕಾಗ್ರತೆ ಉಳ್ಳ ದಾಸ, ನಿಷ್ಠ ದಾಸ, ಇದು ಸಾಧನೆ. ಈ ಸಾಧನೆ ಬಹಳ ಸುಲಭ. ದೇವರ ಮುಂದೆ ಕುಳಿತರೆ ಸರಿ, ದೇವರ ನಾಮ ರೂಪಮಹಿಮೆಯನ್ನ ನಾವು ಮೇಲ್ಕ ಹಾಕಿ ಸರಿ. ಇನ್ನೂ ಸುಲಭ, ದೇವರ ದೊಡ್ಡ ಮೂರ್ತಿ ಅಥವಾ ಚಿತ್ರ ಕಣ್ಣೆದುರಿದ್ರೆ, ಕಣ್ಣಿನ ಮಟ್ಟದಲ್ಲಿದ್ದರೆ ಮರ್ತು ಹೋದ್ರದನ್ನ ನೋಡಿದ್ರು ಸರಿ. ಮರ್ತು ಹೋಗಿಲ್ಲ ಅಂದ್ರೆ ಸ್ವಲ್ಪ ಆಳಕ್ಕೆ ಹೋಗಿ ನಾಮವನ್ನು ಕೊಂಡಾಡುದು, ರೂಪವನ್ನು ಎದುರಿರುವ ಗುರುಮಾಜಿರು ಮಾತು ಇದ್ರೆ ನಿಮ್ಮ ಬೆನ್ನು ಹೇಗಿರ್ಬೋದು, ಬಚ್ಚೆ ಮಾಡಿ ಕೈಕಾಲು ಹೇಗಿರ್ಬೋದು, ಕಾಲ್ಬೆರಳು ಹೇಗಿರ್ಬೋದು, ಇದು ರೂಪವನ್ನು ನಾವು ಅಂದಾಜು ಮಾಡುವುದು. ಮಹಿಮೆ ಮೆಲ್ಲಕು ನೀವು ಆ ದಿನ ಬೇಡಿದ್ದೀರಿ ಕಷ್ಟದಿಂದ ಪಾರು ಮಾಡುವಂತ, ಎಷ್ಟು ಸುಲಭ ಅಲ್ವೇ? ಆದರೆ ಎಣಿಸಿದಷ್ಟು ಸಾಧನೆ ಸುಲಭವಾಗಿಲ್ಲ. ಯಾಕಂದ್ರೆ ಬಾಯಿಯಲ್ಲಿ ಮಾತ್ರ ನೆನಪುವುದಲ್ಲ, ನೆನೆಯುವುದಲ್ಲ, 1.5 kg ಬ್ರೈನ್ ಇದೆ, ಮಿದುಳಿದೆ. ದೇವಸ್ಥಾನದ ಕಲಶ ಹಾಗೂ ದೇಹಕ್ಕೆ ರುಂಡ ಎಂಬ ಈ ಕಲಶದಲ್ಲಿ ಅದ್ಭುತವಾದ 1.5 kg ಮಿದುಳು, ಅದು ಚಿನ್ನದಿಂದಾಗಿದೆ. ಕಲಶ ಚಿನ್ನದಿಂದಾದರೆ ದೇವಸ್ಥಾನಕ್ಕೆ ಸ್ಥಾನಮಾನ ಜಾಸ್ತಿ. ಇದು ನಮ್ಮ ಮಿದುಳು ಕೂಡ. ಯೋಚನೆ ಮಾಡಿ, 1,000 ವರ್ಷದ ಅಂದರೆ ಸುಮಾರು 15 ಜನ್ಮದ ಸಿಹಿ ಕಹಿ ಎಲ್ಲ ಅದರೊಳಗಿದೆ. ವಿಜ್ಞಾನ ಇದನ್ನು ಸಾಬೀತುಪಡಿಸಿದೆ, ನಮಗೇನೇನು ಗೊತ್ತಿರುವುದಿಲ್ಲ. ಅದರಲ್ಲಿ ವಶಿಷ್ಟ ಉತ್ತಮ ಮನುಷ್ಯ ಅಂದರೆ 15 ಜನ್ಮಗಳ ಸುಪ್ತ ಸುಸಂಸ್ಕಾರ ಮಾತ್ರ ಇದೆ. ಅವ ದುಷ್ಟ ಅಂದರೆ ಹಿಂದಿನ 1,000 ವರ್ಷದ ದುಷ್ಟತನ, ಪೋಕ್ರಿತನ, ಪಟಿಂಗತನ, ಮೋಸದಾಗ ವಂಚನೆಯ ಲಿಸ್ಟ್ ಮಾತ್ರ ಇದೆ. ಈ ನಾವು ಧ್ಯಾನಕ್ಕೆ ಕುಳಿತಾಗ ಏನಾಗುತ್ತೆ ಯೋಚನೆ ಮಾಡಿ. ಅತಿ ಸುಲಭ, ದೇವರನ್ನು ನೆನೆಸ್ಕೊಳ್ಳೋದು, ಅವ್ರ ಚಿತ್ರ ಇದೆ, ಮೂರ್ತಿ ಇದೆ. ಕೂತ ತಕ್ಷಣ ಮನಸ್ಸಿಗೆ ಬರೋದು ಅಪನಂಬಿಕೆ, ನಿಮ್ಮನ್ನು ನಂಬುವುದೇ ಇಲ್ಲ, ಎಷ್ಟು ಸರಿ ಬೇಡಿದ್ದೇನೆ, ಕಾಡಿದ್ದೇನೆ, ನೀವು ಖಂಡಿತವಾಗಿ ಮೋಸ ಮಾಡಿದ್ದೀರಿ, ನನ್ನನ್ನು ಮರೆತು ಬಿಟ್ಟಿದ್ದೀರಿ, ಟಾಟಾ ಬಿರ್ಲಾ ಅವ್ರಿಗೆ ಮಾತ್ರ ಕೃಪರಿಸ್ತೀರಿ, ನಾನು ಭಿಕಾರಿ, ನಾನು ದರಿದ್ರ, ನಾನು ವಿದುರನಾಗಿದ್ದವ, ನನ್ನ ಮೇಲೆ ಕೃಪೆ ಇಲ್ಲ. ಯೋಚನೆ ಮಾಡಿ, ಅಪನಂಬಿಕೆ ಸಂಶಯ, ಅರ್ಧ ಮನಸ್ಸು, ಅವಿವೇಕ, ನಾವೇ ವಾದ ಮಾಡು, ನೀನಿಲ್ಲ, ನೀನಿದ್ದು ನೋಡುದಿಲ್ಲ, ಕುರುಡ ಮುಖ ಕಿವುಡ, ಅಧಿಕ ಪ್ರಸಂಗ, ಯಾರೋ ಒತ್ತಾಯಕ್ಕೆ ಬಂದು ಕೂತಿದ್ದೇನೆ, ನಿನ್ನನ್ನು ಸ್ಮರಿಸ್ತಿದ್ರೆ ಏನಾಗುತ್ತೆ, ನಮ್ಮಲ್ಲಿ ನಾಯಿ ಇಲ್ವಾ, ಬೆಕ್ಕಿಲ್ವಾ, ದನ ಇಲ್ವಾ, ಅವಕ್ಕೇನಾದ್ರೂ ಆರೋಗ್ಯ ಕೆಟ್ಟದ್ದುಂಟಾ, ಬಾಯಿ ರುಚಿ ಚೆನ್ನಾಗಿದೆ. ಯೋಚನೆ ಮಾಡಿ, ನಮ್ಮೊಳಗಿನ ಮಿದುಳಿನ ಸಂಸ್ಕಾರದಿಂದಾಗಿ ನನ್ನ ಈಗಿನ ಸಂಸ್ಕೃತಿ ರೂಪವಾಗುತ್ತದೆ. ಯಾಕಿದೆಲ್ಲ ಆಗುತ್ತದೆ? ಸಾಧನೆ ಕಷ್ಟ ಆಗುದು ಯಾಕೆ? ಭಗವಂತಂದೇ ಪ್ರಾಣಿ, ಎರಡು ಕಾಲಿನ ಪ್ರಾಣಿಯಾಗಿ ನಾನು ನಿನ್ನನ್ನು ಸೃಷ್ಟಿಸಿದ್ದೇನೆ, ನೀನು ಕಷ್ಟಪಡಬೇಡ. ಕಷ್ಟದಿಂದ ನೀವು ನಮಸ್ಮರಣೆಗೆ ಮುಂದಾದ್ರೆ ಫಸ್ಟ್ ಬರುವುದು ಆಕಳಕ್ಕೆ, ಎಷ್ಟು 3 ನಿಮಿಷದಲ್ಲಿ. ಇನ್ನೂ ಆಚೀಚಿ ನೀವು ಕಿವಿ ಹಿಂಡ್ಕೊಂಡು ಮೂಗು ಒತ್ತಿಕೊಂಡು ಮಾಡಿದ್ರೆ 5 ನಿಮಿಷದಲ್ಲಿ ತೂಕಡಿಕೆ. ಮುಖಕ್ಕೆ ನೀರು ಹಾಕೊಂಡು ಬಂದು ಕೂತರು ಕೂಡ 10 ನಿಮಿಷದಲ್ಲಿ ನಿದ್ರೆ ಗ್ಯಾರಂಟಿ ಬರುತ್ತೆ. ಯಾಕೆ? ಭಗವಂತನ ಪ್ಲಾನ್.
ನೀನು ಪಡ್ಪೋಷಿ ವಿದ್ಯದಿಂದ ನೀನೊಬ್ಬ ತಪಸ್ವಿ ಮುನಿ ಅಂತ ತೋರಿಸೋದು ಬೇಡ. ನಿನ್ನ ಯೋಗ್ಯತೆ ನನಗಿದೆ. ನಿನ್ನ ಹೋಮ್ವರ್ಕ್ ಮಾಡಿ ನಾನು ನಿನ್ನನ್ನು ಫಸ್ಟ್ ಕ್ಲಾಸ್ ಎ ಪ್ಲಸ್ ಅಂತ ಹೇಳಬೇಕಾಗಿಲ್ಲ. ಶಾಲೆಗೆ ಸೇರಿ ಎಷ್ಟೋ ದಿನ ಆಯಿತು, ಪ್ರತಿದಿನ ನಿನ್ನ ವರ್ತನೆ ನೋಡುತ್ತಿದ್ದೇನೆ. ಕ್ಲಾಸ್ ಟೀಚರ್ ಹೇಳ್ತಾರೆ, ಇದೇನಿದ್ರು ಏನಿದ್ರು ಸಬ್ಸ್ಟಿಟ್ಯೂಟ್ ಅಷ್ಟೆ. ಅದೇ ರೀತಿ ಭಗವಂತ ಹೇಳ್ತಾನೆ, ಪ್ರಥಮ ಶ್ವಾಸ ಅವನೇ ತಕೊಂಡದ್ದು, ಉಮ್ ಟು ಟೂಮ್. ಹುಟ್ಟಿದಂದಿನಿಂದ ಕೊನೆಯ ಕ್ಷಣದವರೆಗೂ ಅವನೇ ಒಳಗಡೆ ಜೈವಿಕ ಶಕ್ತಿಯ ರೂಬಾರಿ. ಹಾಗೆಂದೆ ಅತಿ ಸುಲಭದಲ್ಲಿ ಧ್ಯಾನಸ್ಥರಾದ್ರೆ, ಯೋಚನೆ ಮಾಡಿ, 100 out of 100 ಭಗವಂತ ಕೊಡ್ಲೇಬೇಕು. ಅತಿ ಸುಲಭದಲ್ಲಿ ಫಸ್ಟ್ ರ್ಯಾಂಕ್ ಸಿಕ್ಕುವುದೇ ಇಲ್ಲ. ಎಲ್ಲ ಆನ್ಸರ್ ಚೆನ್ನಾಗಿದ್ರು ಕೂಡ ಕ್ಲೀನ್ಲಿನೆಸ್ ಅಂತ ಇರುತ್ತೆ, ಎರಡ್ ಮೂರು ಚಿತ್ತಿದ್ರಲ್ಲಿ ಮೈನಸ್ ಮಾಡ್ತಾರೆ. ಯಾಕಂದ್ರೆ ಅವರು 100 out of 100 ಕೊಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ತಾರೆ. ಯು ಬಿಕಮ್ ಐಡಲ್, ನಾಟ್ ಐಡಲ್, ಐಡಿಯಲ್ ಆಗ್ತೀರಿ, ಇಲ್ದಿರ ಐಡಲ್ ಆಗಿ ನೀವು ಮೆರಿತಾ ಇದ್ದೀರಿ. ಯೋಚನೆ ಮಾಡಿ. ಹಾಗೆಂದೆ ಶ್ರೀ ಗುರುಜಿ ಹೇಳುವ ಸಾಧನಾ ಗರಿ ಅಂದ್ರೆ, ಇಂಥ ಅಧಿಕ ಪ್ರಸಂಗಕ್ಕೆ ನಮ್ಮನ್ನು ದೂಡುವ ನಾನಾ ವಿಧಿ ವಿಧಾನಗಳು, ಯೋಚನಾ ಲಹರಿಗಳನ್ನ ನಾವು ಹೇಗೆ ಗೆಲ್ಲಬೇಕು, ಅದಕ್ಕೆ ನಾವು ಒಂದು ಉದಾಹರಣೆ ಹೇಳಿದ್ರಿ ಇವತ್ತು ಬೆಳಗ್ಗೆ. ಅಂತ ಅದ್ಭುತ ಉದಾಹರಣೆ. ಬೆಳಗ್ಗೆ ಬೇಗ ಹೋಗ್ತಾನೆ ಲಾರಿ ಡ್ರೈವರ್, ನಮ್ಮ ಏಕೈಕ ಲಾರಿ ಆಲ್ ಇಂಡಿಯಾ ಪರ್ಮಿಟ್, ಅದು ರಾತ್ರಿ ಪ್ರತಿದಿನ ಬರ್ತಾನೆ. ಓನರ್ ಹೇಳ್ತಾನೆ, ಜಾಗ್ರತೆ ಕಣಪ್ಪ, ಲಾರಿನ ಚೆನ್ನಾಗಿ ನೋಡ್ಕೋ, ನೀನ್ ತಪ್ಪಿಲ್ದಿದ್ರು ಇನ್ನೊಬ್ಬ ತಪ್ಪಾಗಿ ನಿಮ್ಮ ಮೇಲೆ ಡಿಕ್ಕಿ ಹೊಡಿಬಹುದು, ಜಾಗ್ರತೆ, 100 ಕಣ್ಣಿನಿಂದ ದಾಟಿಸು. ರಾತ್ರಿ ಬರ್ತಾನೆ ಮನೆಗೆ, ಬರುವಾಗ ಯಜಮಾನರು ಮಲ್ಕೊಂಡಿದ್ದಾರೆ, 12 ಗಂಟೆ ಆಗಿದೆ. ಯೋಚನೆ ಮಾಡಿ, ಆತ ಮಲ್ಕೊಂಡಾಗ ಮುಖ ಕೈ ಕಾಲೆಲ್ಲ ತೊಳೆದು ಊಟ ಮಾಡಿ ಮಲ್ಕೊಂತಾನೆ. ಬೆಳಗ್ಗೆ ಯಜಮಾನರು ಕೇಳ್ತಾರೆ, ಏನಾಗಿದೆ? ಸೊ ಪ್ಲಸ್ ಅನ್ನೆಲ್ಲ ಮೊದಲು ಹೇಳ್ತೇನೆ ನಾನು, ಇಂಥ ಅನಾಹುತ ಆಗ್ತಾಯಿತ್ತು, ತಪ್ಪಿಸ್ಕೊಂಡೆ, ಇಂಥವ್ರು ಅಡ್ಡ ತೆರೆದ್ರು ನಾನು ಹೋಗಲಿಲ್ಲ, ನಿಲ್ಲಿಸ್ಲಿಲ್ಲ, ಕುಡ್ದ ಅಡ್ಡ ಬಂದ, ನಾನು ಪಾರಾದೆ, ಟೈರ್ ಬರ್ಸ್ಟ್ ಆಯಿತು, ನಾನು ಪುನಃ ಹಾಕ್ಕೊಂಡೆ. ಯೋಚನೆ ಮಾಡಿ, ಆದರೂ ಕೂಡ ಬೆಳಗ್ಗೆ ಸ್ನಾನ ಮಾಡಿ ಬರ್ತಾನೆ, ಬಟ್ಟೆ ಎಲ್ಲ ಹಾಕಿ ಯಜಮಾನರಿಗಾಗಿ ಕಾಯ್ತಾನೆ. ಯಜಮಾನರಿಗಾಗಿ ಕಾಯುವಾಗ 100 ಕಣ್ಣಿನಿಂದ ಕಾಣ್ತಾನೆ, ಅವನು ನಿದ್ದೆ ಮಾಡೋದಿಲ್ಲ. ರಾತ್ರಿ ನಿದ್ದೆ ಇಲ್ಲದಿದ್ರು ಕೂಡ ತೂಕಡಿಸುವುದಿಲ್ಲ, ಯಾಕಂದ್ರೆ ಯಜಮಾನರು ಬರ್ತಾರೆ, ಅವ್ರು ಬಾಟ ಕೊಡ್ತಾರೆ, ಬೋನಸ್ ಕೊಡ್ತಾರೆ. ಈಗ 10 ವರ್ಷದಿಂದ ಅದೇ ಲಾರಿ ಇದೆ, ಯೋಚನೆ ಮಾಡಿ, ಒಂದು ಚೂರು ಏಟಾಗಲಿಲ್ಲ. ಹಾಗಾಗಿ ಅಲರ್ಟ್ ಆಗಿರ್ತಾನೆ, ಅಡ್ಜಸ್ಟಿವ್ ಆಗಿರ್ತಾನೆ, ಅನಾಲಿಟಿಕಲ್ ಆಗಿರ್ತಾನೆ, ಅಪ್ರಿಷಿಯೇಟಿವ್ ಆಗಿರ್ತಾನೆ, ಓನರ್ನ ಕಾಯ್ತಾ ಇರ್ತಾನೆ. ಓನರ್ ಬಂದ ತಕ್ಷಣ ಅವರನ್ನು 100 ಕಣ್ಣಿಂದ ತದೇಕ ದೃಷ್ಟಿಯಿಂದ ಕಾಣ್ತಾನೆ. ಅಂತ ಅದ್ಭುತವಾದ ಒಂದು ಚಿತ್ರಣ ನೋಡಿ ಗುರುಜಿ ಕೊಟ್ಟದ್ದು. ಬಂದ ತಕ್ಷಣ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ, ಯಾಕಂದ್ರೆ ನಿಮ್ಮ ಆಶೀರ್ವಾದದಿಂದ ಯಾವುದೇ ಅವಘಡ ಇಲ್ಲದೆ ಹೈ ಸ್ಪೀಡ್ ಮೇಂಟೈನ್ ಮಾಡಿಕೊಂಡು ಕ್ರಮಬದ್ಧವಾಗಿ ಕರೆಕ್ಟ್ ಟೈಮಿಗೆ ನಾನು ಹೋಗಿದ್ದೇನೆ, ಇದ್ದದ್ದು ಖಾಲಿ ಮಾಡಿದ್ದೇನೆ, ಬರ್ತಾ ಹೊಸ ಲಗ್ಗೆ ಎತ್ತುಕೊಂಡು ಬಂದಿದ್ದೇನೆ, 8 ಅವರ್ಸ್ನಲ್ಲಿ ಬರಬೇಕಾದ್ರೆ 7 ಅವರ್ಸ್ಲೇ ಬಂದಿದ್ದೇನೆ, ಎಲ್ಲ ಮಾತಾಡ್ತಾನೆ. ಈ ಮಾತಿನಲ್ಲೇ ಅವ್ರು ಕರ್ಗಿ ಬಿಡ್ತಾರೆ ಯಜಮಾನರು. ಪುನಃ ಬೋನಸ್ ಕೊಡ್ತಾರೆ, 2000 ರೂಪಾಯಿ ಬೋನಸ್ ಕೊಟ್ಟು, ಜಾಗ್ರತೆ, ಇವತ್ತಿನ ಯಾತ್ರೆ ಮುಂದರ್ಸು, ನಾಳೆ ಬೆಳಗ್ಗೆ ಪುನಃ ಭೇಟಿ ಹೋಗೋಣ. ಅದೇ ರೀತಿ ಯೋಚನೆ ಮಾಡಿ, ನಮ್ಮ ಒಳಗಿನ ಚೈತನ್ಯ ಪ್ರಾಣಶಕ್ತಿ ದಿನವಿಡೀ ಕೆಲಸ ಮಾಡುತ್ತೆ. ಮರುದಿನ ಬೆಳಗ್ಗೆ ನಾವೀಗ ಹೊಸ ಜೀವದೊಂದಿಗೆ, ಹೊಸ ಭಾವದೊಂದಿಗೆ ಹೇಳ್ತೇವೆ ನಿದ್ರೆಯಿಂದ. ರಾತ್ರಿ ಯೋಚನೆ ಮಾಡ್ಬೇಕು, ನಿನ್ನ ದಿನಚರಿ ಎಷ್ಟೆಲ್ಲ ಪ್ಲಸ್, ಎಷ್ಟೆಲ್ಲ ಮೈನಸ್, ನನ್ನ ಒಡೆಯ ಮೆಚ್ಚುವಂತ ಯಾವ ಕೆಲಸ ಮಾಡಿದೆ, ನನ್ನ ಒಡೆಯನಿಗೆ ನೋವಾಗುವ ಎಲ್ಲಿ ನಾನು ಎಳವಿದ್ದೆ, ಜಸ್ಟ್ ಯೋಚನೆ ಮಾಡಿ. ಧ್ಯಾನಕ್ಕೆ ಕುಳಿತುಕೊಳ್ಳುವುದು ಅಂದ್ರೆ, ಒಡೆಯನಿಗೆ ನೀವು ಅಪಾಯಿಂಟ್ಮೆಂಟ್ ಕೊಟ್ಟಂಗೆ, ಬೆಳಿಗ್ಗೆ 7 ಗಂಟೆಗೆ 10 ನಿಮಿಷ ನೀವು ಸ್ಪೇರ್ ಮಾಡ್ಕೋಬೇಕು, ನನ್ನ ಅಹವಾಲನ್ನು ನೀವು ಸ್ವೀಕರಿಸಬೇಕು, ಮುದ್ದಿನ ಕಂದಾಗಿ ತಗೋಬೇಕು, ದಮ್ಮಯ ತಪ್ಪಿದ್ರೆ ನನ್ನ ಆಣೆ. ಅಷ್ಟು ನೀವು ರಾತ್ರಿ ಮಲಗುವಾಗಲೇ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಭಗವಂತ ಹೇಳ್ತಾನೆ, ಖಂಡಿತ 100 ಕಣ್ಣಿನಿಂದ ಕಾಣ್ತೇನೆ. ನೀನು ಕಾಣದಿದ್ರು ನಾನು ವರ್ಷಗಟ್ಟಲೆ ನಿನ್ನಲ್ಲಿದ್ದು ನಿಷ್ಠ ಸೇವಕನಾಗಿ ದುಡಿದಿದ್ದೇನೆ ಮಗು. ನೀನೇ ನನಗೆ ಅಪಾಯಿಂಟ್ಮೆಂಟ್ ಕೊಡುವಾಗ 1000 ಕಣ್ಣಿನಿಂದ ನಿನ್ನನ್ನು ನೋಡ್ತೇನೆ, ಏನು ಹೆದರಬೇಡ. ಎಷ್ಟೋ ವರ್ಷದಲ್ಲಿ ನಾನು ಮೇಲು ಮಾತಿನಲ್ಲಿ ಹೇಳ್ತಾ ಇದ್ದೆ, ಐ ಹ್ಯಾವ್ ವಿಸ್ಪರ್ ಅಂದ್ರೆ ಮೇಲು ಮಾತಿನಲ್ಲಿ ನಾನು ಪಿಸುಗುಡ್ತಿದ್ದೆ, ನೀನು ನನಗಾಗಿ ಕಾಯುತ್ತಿರುವಾಗ ಖಂಡಿತವಾಗಿ ಒಳಕಿವೆಯನ್ನು ತೆರೆಸಿ ನಿಂಗೆ ಕೇಳುವಂತೆ ಖಂಡಿತ ಹೇಳ್ತೇನೆ. ಆದ್ರೆ ಬರಬೇಕು, ಪೂರ್ಣ ಸ್ನಾನ ಮಾಡಿ ಶುದ್ಧನಾಗಿ ಬರಬೇಕು, ಅನ್ಯ ಚಿಂತೆ ಇಲ್ಲದೆ. ಯಜಮಾನರು 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 ಮಾತ್ರ, ದೇವರು ದೇವರು ದೇವರು, ನಾಮ ರೂಪ ಮಹಿಮೆ, ಅದನ್ನು ಮಾತ್ರ ತುಂಬಿಕೊಂಡು ಬರಬೇಕು. ಸೊ ಧ್ಯಾನ ಅಂದ್ರೆ, ಯೋಗಿಜಿ ತಮ್ಮ ಮಾತಿನಲ್ಲಿ ಹೇಳಿದ್ರು, ಗೋಯಿಂಗ್ ಡೆಪ್ತ್, ಧ್ಯಾನದ ಮಟ್ಟ ಆಳಕ್ಕೆ ಹೋಗುವುದು.
ಅಲ್ಲಿಗೆ ನಿಲ್ಲಿಸೋದಲ್ಲ, ನೀವು ಆಳಕ್ಕೆ ಹೋಗಿ ನಿಂತಾಗ ಭಗವಂತ ಏನಾದ್ರು ಕೊಡ್ತಾನೆ. ನಿಮ್ಮ ಮನೆಯಲ್ಲಿ ಒಂದು 6 ವರ್ಷದ ಮಗು ಇದೆ, ಯೋಚನೆ ಮಾಡಿ. ಅಮ್ಮ ಆ ಮಗುವಿನ ಕೈಯಲ್ಲಿ ಅಪ್ಪನಿಗೆ ನ್ಯೂಸ್ ಪೇಪರ್ ಕೊಟ್ಟು ಕೊಡಿಸ್ತಾನೆ. ನ್ಯೂಸ್ ಪೇಪರ್ ಕೊಟ್ಟಾಗ ಅಪ್ಪ ಚಾಕ್ಲೇಟ್ ಕೊಡ್ಬೋದು, ಏನಿಲ್ಲ ಒಂದು ಮುತ್ತು ಕೊಡ್ಬೋದು, ಏನಿಲ್ಲ ಒಂದು ಪೆನ್ಸಿಲ್ ಕೊಡ್ಬೋದು. ಹಾಗೆ ಕಳಿಸೋದೇ ಇಲ್ಲ, ಯಾಕಂದ್ರೆ ಆ ಮಗು ನೆಲೆಯುತ್ತೆ ಬರುವಾಗ. ಯೋಚನೆ ಮಾಡಿ, ಎಂತ ಅಪ್ಪನಾದ್ರೂ ಕರಗಿ ಬಿಡ್ತಾನೆ, ಅಯ್ಯೋ ನನಗೊಂದು ನ್ಯೂಸ್ ಪೇಪರ್ ತಂದು ಕೊಟ್ಟಿಯಲ್ಲ, ಈಗೋ ಇದು ನಿಮಗೆ. ಆ ಮಗು ಕುಣಿತಾ ಹೋಗುತ್ತದೆ. ಸೇಮ್ ಇಲ್ಲೂ ಕೂಡ ಡೆಪ್ತಿಗೆ ಹೋಗಿದ್ದೀರಿ. ಯೋಚನೆ ಮಾಡಿ, ಭಗವಂತನ ನಾಮರೂಪ ಮಹಿಮೆಯನ್ನು ನೀವು ತುಂಬಿಕೊಂಡಿದ್ದೀರಿ. ನಿನ್ನೆಯ ದಿನಚರಿ ತಪ್ಪಾಯಿತೋ, ಕ್ಷಮೆ ಬೇಡುತ್ತಿದ್ದೇನೆ, ಕ್ಷಮಿಸು. ಒಪ್ಪಾಗಿದೆ, ನಿನ್ನ ಕೃಪೆಗಾಗಿ ನಾನು ಕರಗಿದ್ದೇನೆ, ಈ ಕಣ್ಣೀರು ಹರಿಸುತ್ತಿದ್ದೇನೆ, ನನ್ನ ಮೇಲೆ ಕೂಡ ನೀನು ಕೃಪೆ ಹರಿಸಿದೀಯಲ್ಲ ಅಂತ. ಯೋಚನೆ ಮಾಡಿ, ತಪ್ಪನ್ನು ಒಪ್ಪಿಕೊಂಡು ಒಪ್ಪಿಗಾಗಿ ಭಗವಂತನಿಗೆ ಥ್ಯಾಂಕ್ಸ್ ಕೊಟ್ಕೊಂಡು, ಖಂಡಿತವಾಗಿಯೂ ನಿನ್ನೆಯ ತಪ್ಪು ಜನ್ಮ ಪೂರ್ತಿ ಆಗದಿದ್ದಂತೆ ನಾನು ನನ್ನನ್ನು ತಿದ್ದಿಕೊಳ್ಳುತ್ತೇನೆ ನಿನ್ನ ಆಣೆ. ಭಗವಂತನಿಗೆ ಬೇಕಾದ ಮೂರೇ: ತಪ್ಪು ಒಪ್ಪಿಕೊಳ್ಳುವುದು, ಒಪ್ಪನ್ನ ಭಗವಂತನಿಗೆ ಅರ್ಪಿಸುವುದು, ಮತ್ತೆ ತಪ್ಪಾಗದಿದ್ದಂತೆ ನೀವು ವಿವೇಕ ವೈರಾಗ್ಯ ಚತುರ್ತೆಯಿಂದ ನೀವು ನಡೆಯುತ್ತೇನೆ ಎಂದು ಭಗವಂತನಿಗೆ ಮಾತು ಕೊಡು. ಇಷ್ಟಾದ್ರೆ ಭಗವಂತನಿಗೆ ಎಷ್ಟು ಖುಷಿ. ಅಪ್ಪ ಪೇಪರ್ ತಂದ ಮಗುವಿಗೆ ಚಾಕ್ಲೇಟ್ ಕೊಟ್ಟಂತೆ ಭಗವಂತ ಖಂಡಿತವಾಗಿಯೂ ನೆಟ್ಟ ದೃಷ್ಟಿಯಿಂದ ನಿಮ್ಮನ್ನು ನೋಡ್ತಾನೆ. ಯೋಚನೆ ಮಾಡಿ, ಮಾತಾಡೋದು ಗುರುಜಿ ಹೇಳ್ತಾರೆ 8 ನಿಮಿಷ. ಎಲ್ಲಿ? ಜಪದಲ್ಲಿ, ನಾಮಸ್ಮರಣೆ. ನಾನು ಎಂದೆಂದು ನಿಮ್ಮನ್ನು ನನ್ನ ಮೇಲೆ ಕೃಪೆ ತೋರಿ ಕಾಪಾಡಿ, ಮನ್ನಿಸಿ ಮನಡಿ ದಾರಿ ತೋರಿ, ಎಲ್ಲರಿಗೂ ಒಳಿತ ಆಶುಭವಾಗಲಿ. ಇದನ್ನು ನಾನು ಮೊದಲ ಮಾತಿನಲ್ಲೇ ಹೇಳಿದ್ದೇನೆ. 2 ನಿಮಿಷ ಭಗವಂತನ ಮುಖವನ್ನು ಮಾತ್ರ ಕಾಣುದು. ಎದುರು ಗುರುಮಾರಿದ್ದಾರೆ, ಮಾತೆ ಇದ್ದಾರೆ, 16 ಮಂದಿ ನೇರ ಶಿಷ್ಯರಿದ್ದಾರೆ, ನೋಡ್ತಾ ಕೂತ್ಕೊಳ್ಳಿ. ನಿಮ್ಮ ಮಹಿಮೆ ಎಷ್ಟು ಇರಬಹುದು? ಕ್ರಿಶ್ಚಿಯನ್ ಯೂನಿವರ್ಸಿಟಿಗೆ ಹೋಗಿ ನೀವು ಗೆದ್ದು ಬಂದಿದ್ದೀರಿ. ಕ್ರಿಸ್ತ ಮಾತ್ರ ದೇವರು ಎಂಬ ಏಕತ್ರ ನಿಷ್ಠೆ ಇರುವ ನಾಡಿನಲ್ಲಿ ಏಕನಿಷ್ಠೆಯ ಬಗ್ಗೆ ನೀವು ಜೈಬೇರಿ ಸಾಧಿಸಿ ಬಂದಿದ್ದೀರಿ. ನೀವಿದ್ದಾಗ ನಾನು ಹುಟ್ಟಬೇಕಾಗಿತ್ತು, ಅಥವಾ ನಾನಿದ್ದಾಗ ನೀವು ಬರಬೇಕಾಗಿತ್ತು, ಆದರೂ ಪರವಾಗಿಲ್ಲ. ನಿಮ್ಮ ವ್ಯಕ್ತಿಶಃ ನಿಮ್ಮನ್ನು ನೋಡದಿದ್ರು ನಿಮ್ಮ ಶಕ್ತಿಯನ್ನು ನಾನು ಆಸ್ವಾದಿಸಬೇಕು. ಇದು 2 ನಿಮಿಷದಲ್ಲಿ ನಿಮ್ಮ ಮಾತು. ಖಂಡಿತವಾಗಿಯೂ ನನ್ನ ಒಳಕಿವೆಯನ್ನು ತೆರೆಯಿಸಿ, ಲೌಕಿಕ ಜಂಜಾಟದಲ್ಲಿ ಆ ಒಳಕಿವೆಯನ್ನು ನಾನು ಮುಳುಗಿಸಿ ಬಿಟ್ಟಿದ್ದೇನೆ, ಅದಲ್ಲೇ ಮೆರೆದು ಬಿಟ್ಟಿದ್ದೇನೆ. ಅವರು ಹೀನಾಯವಾಗಿ ವರ್ತಿಸುತ್ತಿದ್ದಾರೆ, ಇವ ಮೂಢ ಮೂರ್ಖ, ಅವ ಮೋಸಗಾರ ಲಂಚಕೋರ, ನಾನೊಬ್ಬನೇ ಶ್ರೇಷ್ಠ ಅಂದಾಗಲೂ ಕೂಡ ನಿಮ್ಮ ಮಾತನ್ನು ನಾನು ಕೇಳಲಿಲ್ಲ. ಯಾಕಂದ್ರೆ ನಿಮಗೆ ಮಾತಾಡೋ ಟೈಮೇ ಕೊಡಲಿಲ್ಲ. ದೇವಸ್ಥಾನಕ್ಕೆ ಬಂದಿದ್ದೆ, ನಂದೇ ಎಲ್ಲ ಅಹವಾಲು. ನಿಮ್ಮ ಮಾತಿಗೆ ನಾನು ಸೈಲೆನ್ಸ್ ಅನ್ನು ಬಿಟ್ಟೇ ಬಿಟ್ಟಿದೆ. ಸೈಲೆನ್ಸ್ ಇಸ್ ಎ ಲೈಸೆನ್ಸ್ ಫಾರ್ ಯು ಟು ಟೆಲ್ ಸಮಥಿಂಗ್ ಟು ಮೀ. ಬಟ್ ನಾನು ಆ ಕ್ರಮವನ್ನ ಅಕ್ರಮ ಮಾಡಿಕೊಂಡು ನಾನು ವಿಕ್ರಮ ಅಂತ ಮೆರೆದಾಡಿದ್ದೆ. ಅರ್ಚಕರಾಗ್ಲಿ ಮುತ್ತೈದೆಯರಾಗ್ಲಿ ಯಾರು ನಂಗೆ ಅದನ್ನು ಹೇಳಲಿಲ್ಲ. ನಾನು ಯಾರನ್ನು ದೂರದಿಲ್ಲ, ನಾನು ಅವ್ರ ಬಗ್ಗೆ ಗಮನ ಹರಿಸಲಿಲ್ಲ, ನಿಮ್ಮನ್ನು ನಾನು ದೂರದಿಲ್ಲ. ನೀವು ಹೇಳಿದ್ದೀರಿ, ನನಗೆ ಮಾತ್ರ ಕೇಳಲಿಲ್ಲ. ಪಟಿಂಗನಾಗಿದ್ದೆ, ಧೂರ್ತನಾಗಿದ್ದೆ. ಈಗ ನಾನು ಬೇಡುವುದಿಷ್ಟೇ, ನಾನು ಏನೆಲ್ಲ ಆಗಬೇಕು ಅದನ್ನು ಮೌನವಾಗಿ ನಿಮಗೆ ನಿನ್ನೆ ರಾತ್ರಿಯಿಂದ ಹೇಳ್ತಾ ಬಂದಿದ್ದೆ. ಯಾವ ಉದ್ದೇಶದಿಂದ ಬಂದಿದ್ದೇನೋ ಅದನ್ನು ಹೇಳಿದ್ದೇನೆ. ಈಗ ಮುಕ್ತಾಯ ಹಂತದಲ್ಲಿ ನಾನೀಗ ನಿಮ್ಮನ್ನು ಧ್ಯಾನ ಸೆಳೆಯಿಂದ ಬಂದು ಮುಕ್ತಾಯ ಮಾಡುತ್ತಿದ್ದೇನೆ. ಒಂದು ಅಕ್ಷರ, ಒಂದು ಶಬ್ದ, ಒಂದು ವಾಕ್ಯ ಏನಾದರೂ ಹೇಳಿ. ಆಗ 1, 2, 3, 4, 11 ಸಾಷ್ಟಾಂಗ ನಮಸ್ಕಾರವೂ ಆಗಿ 11 ಜನ್ಮದ ನನ್ನ ಸಂಚಿತ ಕರ್ಮಕ್ಕಾಗಿ 11 ಸಾಷ್ಟಾಂಗ ಹಾಕುತ್ತಿದ್ದೇನೆ. ಸಾಧ್ಯವಾದರೆ ನನ್ನ ಒಳಕಿವಿ ತೆರೆಸಿ, ನಿಮ್ಮ ಮಾತನ್ನು ಖಂಡಿತ ಕೇಳ್ತೇನೆ. ಅದಿಲ್ಲ ಇದ್ರೆ ನನ್ನ ಹಠ ಮಾತ್ರ ಅಕ್ಸಿಲರೇಟೆಡ್ ಸ್ಪೀಡ್ನಲ್ಲಿ, ಅಂದ್ರೆ ಬೇಕೇ ಬೇಕು ಅಂತ ತೀವ್ರ ಗತಿಯಿಂದ ಮುಂದುವರಿಯುತ್ತದೆ. ಅದಕ್ಕೆ ಶಕ್ತಿದಾತರು ನೀವೇ ಆಗಬೇಕು. ಇದ್ರ ಮಧ್ಯ ಗರಿಯನ್ನು ನೀವು ಹಾಕಬೇಕು. ಹಕ್ಕಿಗೆ ಹೊಸ ಹೊಸ ಗರಿ, ನವಿಲಿನಲ್ಲಿ ನೋಡಿ ಉದ್ದ ಗರಿ ಎಷ್ಟಿರುತ್ತೆ, 100 ಗರಿ. ಅದೇ ರೀತಿ ಆಗ ನೀವು ತುಲನೆ ಮಾಡಬೇಕು, ಆನಂತರ ಸ್ಮರಣೆ ಮಾಡಬೇಕು, ಆನಂತರ ಪಾಲನೆ ಮಾಡಬೇಕು. ಇದೆಲ್ಲ ಗರಿಗಳು. ಆ ತುಲನೆಯಲ್ಲಿ ಫಸ್ಟ್ ಬರುವುದು ಏನಂದ್ರೆ, ನಾನು ಕಂದ, ಹಾಲು ಕುಡಿಯುವ ಎದೆ, ಹಾಲು ಕುಡಿಯುವ ಮಗು, ನಾನು ಕಂದನಾಗಿ ಬಂದಿದ್ದೇನೆ, ನಿನ್ನ ಅಂದ ತೋರಿಸಬೇಕೋ. ಸರಳತೆ ಮುಗ್ಧತೆ ಇದೇ ಮೊದಲು ನೀವು ಒಪ್ಪಿಕೋಬೇಕು, ತೋರಿಸ್ಬೇಕು. 1 ತಿಂಗಳ ಹಿಂದೆ ಆ ರೀತಿ ಗಲಾಟೆ ಆದಾಗ ನಾನು ಎಲ್ಲರನ್ನೂ ಕ್ಷಮಿಸಿ ಸರಳತೆಯಿಂದ ಏನೂ ಆಗಿಲ್ಲ ಅಂತಿದ್ದೆ. ಮುಗ್ಧತೆ ಅಪ್ಪ ಅಮ್ಮ ನಂಗೆ ಹೊಡೆದಾಗ ನನ್ನ ತಪ್ಪಿಗೆ ನಾನಾಗಿ ಮರುಗಿದ್ದೆ. ಒಂದೂ ಕೂಡ ಪ್ರತ್ಯುತ್ತರದಿಂದ ರೋಷ ಭೀಷಣ ವೇಷನಾಗದೆ ಹುಲಿ ಸಿಂಹ ಚಿರತೆಯನ್ನು ತೋರಿಸ್ಕೊಳ್ಳಲಿಲ್ಲ. ಮಗುವಾಗಿದ್ದೇನೆ, ನಗು ತೋರಿಸೋ.
ಅಂಬೆಗಾಲಿಟ್ಟು ನಡೀತಾ ಇರ್ತಿದ್ದೆ. ನಿಜವಾಗಿಯೂ ನಾನು ಲೌಕಿಕದಿಂದ ಪರಲೋಕಕ್ಕೆ ಅಂಬೆಗಾಲಿಡೋ ಮಗುವೆ. ನಿನಗೆಲ್ಲ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಹೇಳಿದ್ರೆ ನನ್ನ ಆತ್ಮ ಶ್ಲಾಘನೆ ಆಗುತ್ತದೆ, ಅದು ನನ್ನ ಆತ್ಮವಿಶ್ವಾಸದ ಜ್ಯೋತಿಕ ಅಂತ ತಿಳ್ಕೊ. ಹಾಗಾಗಿ ನಾನು ಮಗುವಾಗಿದ್ದೇನೆ, ನಿನ್ನ ನಗುವನ್ನು ನೋಡಿದಾಗ ನನ್ನ ಈ ಮಗುವಿಗೆ ತುಂಬಾ ಸ್ಫೂರ್ತಿ ಬರುತ್ತದೆ. ಇಷ್ಟು ವರ್ಷ ನಾನು ದಿನದಲ್ಲಿ 10 ನಿಮಿಷ ನಿನಗಾಗಿ ನಾನು ಬಂದಿದ್ದೇನೆ, ನಿನ್ನ ಅಪಾಯಿಂಟ್ಮೆಂಟ್ ತಗೊಂಡೇ ಬಂದು ಕೂತಿದ್ದೇನೆ. ಯಾರಾದರೂ VVIIPP ಅಪಾಯಿಂಟ್ಮೆಂಟ್ ಇಲ್ಲದೆ ಬರ್ತಾರ? ನಾನು ಜಡ ಚಿತ್ರವನ್ನು ಕೊಂಡು ನೀನೇ ಅಲ್ಲಿದ್ದೀ ಅಂತ ದೊರೆತು ನಿನಗೆ ಪ್ರಾಣ ಪ್ರತಿಷ್ಠೆ ಮಾಡಲೇ ಇಲ್ಲ. ಮೊತ್ತ ಮೊದಲಿಗೆ ನಾನು ನಿನ್ನಲ್ಲಿ ಓಂಕಾರದ ನಮಸ್ಮರಣೆಯೊಂದಿಗೆ ಪ್ರಾಣ ಪ್ರತಿಷ್ಠೆ ಮಾಡಬೇಕಾಗಿತ್ತು. ಹಾಗಾಗಿ ನನ್ನ ತಪ್ಪನ್ನೆಲ್ಲ ಬೇಷರ ಕ್ಷಮಿಸು, ನಾನು ಮಗುವಾಗಿದ್ದೇನೆ, ನಿನ್ನ ನಗುವಿಗಾಗಿ ಬಂದು ಕೂತಿದ್ದೇನೆ. ನಾನು ಖಂಡಿತವಾಗಿಯೂ ಬಿಗುವಾಗಿರುವುದಿಲ್ಲ, ಮಂದಹಾಸದಿಂದ ಇರ್ತೇನೆ. ಮಗುವಿನ ಮಂದಹಾಸದಂತೆ ನನ್ನಲ್ಲಿ ಈಗ ಮಂದಹಾಸ ತೋರಿಸುತ್ತೇನೆ. ಈ ದಿನಚರಿ ಪೂರ್ತಿ ಇವತ್ತಲ್ಲ, ಜನ್ಮ ಪೂರ್ತಿ ತೋರಿಸ್ತೇನೆ. ಖಂಡಿತ ಬಿಗುವಾಗಬೇಡವೋ, ಖಂಡಿತ ದಾರಿ ತೋರಿಸುದ ಅಂತ ನಾನು ದಾಸನಾಗಿ ಬೇಡುತ್ತಿದ್ದೇನೆ. ಅಹಮಿಕೆಯಲ್ಲ, ಒಲೇಶು ನನ್ನಲ್ಲಿಲ್ಲ. ಯಾರು ಹೊಗಳಿದ್ರು ನಾನು ತೋರಿಸೋದು ಕೈ ಜೋಡಿಸ್ಕೊಂಡು, ನನ್ನ ಭಗವಂತ ನಿನ್ನನ್ನೇ. ನೀನು ವಾಸವಾಗಿದ್ದೀ ಗೊತ್ತಿದೆ, ಜೈವಿಕ ಕ್ರಿಯೆ ಇರುವುದು ಗೊತ್ತಿದೆ, ಇಲೆಕ್ಟ್ರಿಸಿಟಿ ಫ್ಯಾನ್ ತಿರುಗುವುದರಿಂದ ಗೊತ್ತಾಗಿದೆ, ಇಲೆಕ್ಟ್ರಿಸಿಟಿ ಮಾತ್ರ ನಾನು ಕಾಣಲಿಲ್ಲ. ದಯಮಾಡಿ ನೀನು ನಿನ್ನ ವಿಶೇಷ ದರ್ಶನ ಭಾಗ್ಯ ಅಥವಾ ಮಧುರ ಮಾರ್ಗದಲ್ಲಿ ನನ್ನ ಕಿವಿಗೆ ಹೊಮ್ಮಿಸಬೇಕೋ. ಶರಣಾಗಿದ್ದೇನೆ ನಿನ್ನಲ್ಲಿ, ನಿನ್ನ ಚರಣವನ್ನು ಮುಟ್ಟಿ ನನಗೆ ನಮಸ್ಕಾರ ಮಾಡುವ ಒಂದು ಯೋಗ್ಯತೆ ಕೊಡು. ಈಗ ಕುಳಿತಿದ್ದೀರಿ ನೀವು, ದಯಮಾಡಿ ನಿಮ್ಮ ಮೃದು ಚರಣವನ್ನು ಹೊರಗೆ ಹಾಕಿ ನಾನು ಒಂದು ತಲೆ ಜಜ್ಜಿಕೊಂಡು ನಮಸ್ಕಾರ ಮಾಡುತ್ತೇನೆ. ಇದು ನನ್ನ ಪ್ರತಿಷ್ಠೆಗಾಗಿ ಅಲ್ಲ, ಕರ್ಮದ ರಾಶಿಯನ್ನು ನಿಮಗೆ ಅರ್ಪಿಸಲಿಕ್ಕಾಗಿ. ನಾನು ಸೇವಕನಾಗಿದ್ದೇನೆ, ನೀವೇ ಮಾಲೀಕ, ಸೇವೆ ಮಾಡುತ್ತೇನೆ. ಪ್ರತಿ ಕೆಲಸವನ್ನು ಪೂಜೆ ಎಂಬರ್ಥದಿಂದ ಮಾಡುತ್ತೇನೆ. ದಿನದಲ್ಲಿ ದೇವರ ಪೂಜೆಗೆ 20 ನಿಮಿಷ ತಗೋತೇನೆ, ಅದರಲ್ಲಿ ದೇವರಲ್ಲದೆ ಬೇರೆ ಆನನ್ನು ತುಂಬಿಕೊಳ್ಳುವುದಿಲ್ಲ, ನಿನಗೆ ಗೊತ್ತಿದೆ. ಹೂವಿನೊಂದಿಗೆ ಮಾತನಾಡುತ್ತೇನೆ, ತುಳಸಿಯೊಂದಿಗೆ ಮಾತನಾಡುತ್ತೇನೆ, ಗಂಧದೊಟ್ಟಿಗೆ ಮಾತನಾಡುತ್ತೇನೆ, ಅಭಿಷೇಕದ ಹಾಲು ನೀರಿನೊಂದಿಗೆ ಮಾತನಾಡುತ್ತೇನೆ, ಮಂಗಳಾರತಿಯ ಬತ್ತಿಯೊಂದಿಗೆ, ಎಣ್ಣೆಯೊಂದಿಗೆ, ಆರತಿಯೊಂದಿಗೆ, ತೆಂಗಿನಕಾಯಿ ನೈವೇದ್ಯದ ಅದರೊಂದಿಗೆ ಮಾತನಾಡುತ್ತೇನೆ. ಭಗವಂತನಿಗೆ ಅರ್ಪಿಸುವ ತೆಂಗಿನಕಾಯಿ ಬಾಳೆಹಣ್ಣು ನಿಜವಾಗಿಯೂ ಭಾಗ್ಯ. 10 ಗೊನೆ ಆದರೂ ಕೂಡ ಆ 1 ಗೊನೆಯ 5 ಹಣ್ಣನ್ನು ದೇವರ ಮುಂದಿಟ್ಟರೆ ದೊಡ್ಡ ಭಾಗ್ಯ ಅಂತ ಗುರುಜಿ ಹೇಳ್ತಾರೆ. ಆ ಹಣ್ಣು ಉಳಿದ ಹಣ್ಣುಗಳಿಗೆ ಹೇಳ್ತಂತೆ, ಭಗವಂತ ಖಂಡಿತವಾಗಿ ಇವತ್ತು ನನ್ನನ್ನು ಕಂಡಿದ್ದಾನೆ. ಆಗ ಉಳಿದ ಹಣ್ಣು ಕೇಳ್ತವಂತೆ, ನನಗಾಗಿ ಬೇಡಿದೀಯಾ? ಅಯ್ಯೋ ನೆನ್ಪೋಯ್ತಂತವೆ. ಆದ್ರೆ ಹೆಚ್ಚಿನ ಹಣ್ಣುಗಳು ನಿನಗಾಗಿಯೂ ಬೇಡಿದ್ದೇನೆ, ನೀನು ಬರಲಿಲ್ಲವಲ್ಲ ಅಂತ ನಾನು ಹತ್ತಿದ್ದೇನೆ ಗೊತ್ತಾ ಅನ್ನತ್ತಂತೆ. ಮನುಷ್ಯನಿಗಿಲ್ಲದ ಕೃತಜ್ಞತೆ ಎಲ್ಲ ವಸ್ತುಗಳು ಇದೆ ಈ ಜಗತ್ತಿನಿಗೆ, ಮನುಷ್ಯ ಮಾತ್ರ ಕೃತಜ್ಞ. ಅದಕ್ಕೆ ಲಿಮಿಟೆಡ್ ಟೈಮ್ ಆದರೂ ಪರವಾಗಿಲ್ಲ, ಅಪಾಯಿಂಟ್ಮೆಂಟ್ ತಗೊಂಡೇ ಭಗವಂತನ ಮುಂದೆ ಇರಬೇಕು ಅಂತಾರೆ ಗುರುಜಿ. ನಾನು ಧನ್ಯ, ಯಾಕಂದ್ರೆ ಸಜೀವವಾಗಿ ನಿನ್ನ ಮುಂದೆ ಇವತ್ತು ಬಂದಿದ್ದೇನೆ. ನಿನ್ನ ಮಹಿಮೆಯನ್ನು ನಿನ್ನ ಮುಂದೇನೆ ಕೊಂಡಾಡ್ಬೇಕಂದ್ರೆ ನೀನಂತೂ ಮಾನ್ಯ. ಯೋಚನೆ, ಇದೆಲ್ಲ ಗರಿಗಳು, ಖಂಡಿತ ನಾನಿಲ್ಲ, ನೀನೇ ಅಲ್ಲ. ಈ ಕ್ಷಣ ಉಸಿರು ನಿಂತು ಹೋಯ್ತು ಅಂತ ಆದ್ರೆ ನನ್ನ ಹೆಣ. ಅರೇ ಗಂಟೆಯಲ್ಲಿ ತಗೊಂಡು ಹೋಗ್ತಾರೆ ದಫನ ಅಥವಾ ದಹನಕ್ಕಾಗಿ. ಹಾಗಾಗದಿದ್ದಂತೆ ನೀನು ಕಾಪಾಡ್ತಿದ್ದಿಲ್ಲ. ಇಂತಹ ಮೂರ್ಖ ಮಗುವನ್ನು, ಮುದ್ದು ಮಗುವನ್ನು ನೀನು ತಿಳ್ಕೊಂಡಿದ್ದಿಲ್ಲ, ನಿನ್ನ ಕೃಪೆಗೆ ಎಣೆ ಉಂಟೇನು? ನಾನು ಸಾಧಕನಾಗಿದ್ದೇನೆ, ಮೊದಲೇ ಹೇಳಿದಂತೆ ಸಾಗಿಸಲು, ಗಮನಿಯಲ್ಲಿ ತುಂಬಿಸಲು, ಆಮೇಲೆ ಕರಗಿಸಿಕೊಂಡು ನಾನು ಯಥಾರ್ಥವಾಗಿ ಕರ್ಮ ಯೋಗದಲ್ಲಿ ಮುಳುಗಲು. ನೀನು ಶೋಧನೆಯಾಗಿ, ಶೋಧಕನಾಗಿ ನನಗೆ ನಿನ್ನ ವಾಣಿ ಮತ್ತು ದರ್ಶನ ಕೊಡಬೇಕು. ಕರ್ಮ ಮಾಡುತ್ತಲೇ ಇದ್ದೇನೆ, ಯಾವ ಅಪೇಕ್ಷೆ ಇಲ್ಲದೆ. ನಿಷ್ಕಾಮ ಕರ್ಮ ನಿನ್ನ ಪವಿತ್ರ ಪೂಜೆ. ಧರ್ಮ ಒತ್ತಾಗಿ ನೀನು ತೋರಿಸಬೇಕು ಮಗು. ಮುದ್ದು ಬೇಷ್ ಹೂಮ್ ಕೀಪ್ ಇಟ್ ಅಪ್. ಯೋಚನೆ ಮಾಡಿ ಎಷ್ಟೆಷ್ಟು ಗರಿಗಳು ಇವೆ. ನನ್ನನ್ನು ಅಳಿಸ್ಬೇಕು ನೀವು, ನನ್ನ ತನ್ನನ್ನು ಸಂಪೂರ್ಣ ಅಳಿಸ್ಬೇಕು. 15 ಜನ್ಮದ ಇರ್ಬೋದು ಈ ಬ್ರೈನ್ನಲ್ಲಿ, 1000 ವರ್ಷದ ನನ್ನತನದ ಬೆಟ್ಟ ಅಲ್ಲ, ಪರ್ವತದ ಪರ್ವತ. ಆದರೂ ಕೂಡ ಒಂದು ಕ್ಷಣ ನೀನು ಮಾಡಿಸಿದ್ರೆ ನಿನ್ನನ್ನು ಮಾತ್ರ ಉಳಿಸುವುದು. ಕೇವಲ ಭಾನುವಿನ ಸ್ಮರಣೆ ಇರುವುದು, ನಾನುವಿನ ಸ್ಮರಣೆ ಹೋಗುವುದು. ಶರಣನಾಗಿದ್ದೇನೆ, ನಿನ್ನ ಚರಣ ಸ್ಪರ್ಶ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಳು. ಇದೆಲ್ಲ ತುಲನೆಯ ಗರಿ ಅಂದ್ರೆ ಹೋಲಿಸಿಕೊಳ್ಳುದು ನನ್ನನ್ನು ಯಾವ ರೀತಿ. ಇದಕ್ಕೆ ಭಗವಂತ ಮೆಚ್ಚಿದ್ರೆ ಜೀವಂತಿಗೆ ಸಂತೆ ಸಂಕೇತ ಕಾಣುತ್ತದೆ. ತುಟಿ ರೆಪ್ಪೆ ಅಲ್ಲಾಡುದು, ರುಂಡ ಸ್ಪಂದನ ಬರುವುದು. ಯೋಚನೆ ಮಾಡಿ, ಅಲ್ಲಿ ಇಲ್ಲದ ಹೂವಿನ ಪರಿಮಳ ಬರುವುದು.
ಹಾರ ಅಲ್ಲಾಡುವುದು, ಶಂಖ ಅಥವಾ ತಾಳದ ಶಬ್ದ. ನಾನು ಬೇಂದ್ರೆಯವರ ಮನೆಗೆ ಹೋದಾಗ ಬೇಂದ್ರೆ ನನ್ನ ಕರ್ಕೊಂಡೋದ್ರು ಒಳಗೋಗಿ, ಅವರ ಮಗ ವಾಮನ್ ಬೇಂದ್ರೆ. ಏನು ಅನುಭವ ಆಗುತ್ತೆ ನೋಡಿ, ಅವರ ಮನೆಯೊಳಗೆ ಬೇಂದ್ರೆಯವರನ್ನ ಹುಗಿದಿದ್ದಾರೆ, 24 ಗಂಟೆಯೊಳಗೆ ದೀಪ ಹಚ್ಚಿದ್ದಾರೆ. ಸ್ಪಷ್ಟವಾಗಿ ಶಂಕನಾದ ಸ್ಪಷ್ಟ ಗೊತ್ತಾಗ್ತಿತ್ತಲ್ಲಿ. ನಾನು ಹೋಗುವಾಗಲೇ ಶಂಕನಾದ ಬಹಳ ಚೆನ್ನಾಗಿ ಬರ್ತಾ ಇದೆ. ನನ್ನ ಅಪ್ಪನಿಗೆ ಶಂಕ ಅಂದ್ರೆ ಬಹಳ ಖುಷಿ ಆಗ್ತಿತ್ತು. ಅವ್ರು ಹೇಳಿದ್ರಂತೆ, ನನ್ನನ್ನು ಇಲ್ಲೇ ನೀವು ಹೋಗಿವಾಗ ಕಂಪ್ಲೀಟ್ ಮಣ್ಣು ಮುಚ್ಚುವ ತನಕ ಶಂಕನಾದವನ್ನು ಹೊಮ್ಮಿಸಲೇಬೇಕು ಅಂತ. ಸ್ಪಷ್ಟ ಶಂಕನಾದ, ಯಾಕಂದ್ರೆ ಸಂಕುಚಿತತೆ ಸ್ವಾರ್ಥತೆ ಅಲ್ಲಿಲ್ಲ, ಓಂಕಾರವೇ ಧನಿಯಾಗಿ ಹೊಮ್ಮುತ್ತದೆ ಶಂಕದಲ್ಲಿ. ಅಗನಾಶಿನಿ ಮಾತೆ, ಓ ಉದ್ಧಾರಕಾರಿ ದೇವರು, ಉ ಮಮತೆಯ ಮಾತೃ ಮನೆಯಲ್ಲಿ ಸಾಕುವ ತಾಯಿ, ಸ್ಪಷ್ಟವಾಗಿ ಬರ್ತಾ ಇದೆ. ಯೋಚನೆ ಮಾಡಿ, ಸಾಧು ಸಂತರ ಸಹವಾಸದಲ್ಲಿ ನೀವು ಹೋದರೆ ಅವರು ನಿಮ್ಮ ಮನೆಗೆ ಬಂದು ಮನೆ ಬಿಟ್ಟರೆ ಶಂಕನಾದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಿನಿಮಮ್ 33 ನಿಮಿಷ, ಅದು 3 ದಿನ 33 ನಿಮಿಷವೂ ಆಗ್ಬೋದು, ಇಲ್ದಿದ್ರೆ ಕೇವಲ 3 ನಿಮಿಷ ಆದರೂ ಆಗ್ಬೋದು. ಅವ್ರಿಗೆ ಯಾವಾಗಲೂ ಹೇಳ್ತಾರೆ. ಯೋಚನೆ ಮಾಡಿ, ಈ ತುಲನೆಯ ಗರಿ ಮೂಡಿದ ಮೇಲೆ ಸ್ಮರಣೆಯ ಗರಿ, ನೀವೇ ಹಾಕೊಳ್ಳೋದು ಈ ಗರಿಯೆಲ್ಲ, ಇಲ್ದಿದ್ರೆ ಸಾಧನೆ ಸಮರ್ಪಕ ಆಗುದಿಲ್ಲ. ಅನ್ನ ಚಿಂತೆ ಬರುತ್ತೆ, ಮಸಾಲೆ ದೋಸೆ ಬರುತ್ತೆ, ಜಾಮೂನ್ ಬರುತ್ತೆ, ಅವ ಮುಟ್ಟಾಳ ಅಂತ ಬರುತ್ತೆ, ಇವ ಶ್ರೇಷ್ಠ ಅಂತ ಬರುತ್ತೆ, ಇವಳ ಜೊತೆ ಇರ್ಬೇಕಂತ ಬರುತ್ತೆ. ಯೋಚನೆ ಮಾಡಿ, ಸ್ಮರಣೆಯ ಗರಿಯಲ್ಲಿ ನಲಿವು ಹೆಚ್ಚಬೇಕು ಎಂದರೆ ಶ್ರೀ ಗುರುಜಿ ಹೇಳ್ತಾರೆ, ನಂಬು ತುಂಬು ದಿಂಬು ಆಗು. ನನ್ನ ಭಗವಂತ ಜೀವಂತವಾಗಿದ್ದಾನೆ, ಆಲ್ ಪವರ್ಫುಲ್, ಆಲ್ ಮೈಟಿ, ಸಂಪೂರ್ಣ ಸರ್ವಶಕ್ತ ಸರ್ವಜ್ಞ ಸರ್ವಾಂತರ್ಯಾಮಿ. ತುಂಬು ನನ್ನ ಹೃದಯದಲ್ಲಿ, ಕಣಕಣದಲ್ಲೂ ನಾನು ತುಂಬಿದ್ದೇನೆ. ನೀನೇ ನೀನೊಬ್ಬನೇ ದಿಂಬಿನಂತೆ ಮೆತ್ತಗಾಗು, ವಿನಮ್ರತಿ ಬೀಡ. ಅದನ್ನೆಲ್ಲ ನೀವು ಹೇಳಬೇಕು, ನಂಬಿದ್ದೇನೆ, ತುಂಬಿದ್ದೇನೆ, ವಿನಮ್ರತಿ ಬೀಡಾಗಿದ್ದೇನೆ. ಬೇಡು ಬಾಡು ಬಿಡು, ಜಗತ್ತಿನ ಒಳಿತಿಗಾಗಿ ಬೇಡುತ್ತಿದ್ದೇನೆ, ಆತ್ಮೋದ್ಧಾರಕ್ಕಾಗಿ ಬೇಡುತ್ತಿದ್ದೇನೆ. ಖಂಡಿತವಾಗಿಯೂ ದೇಹದಂಡನೆಯ ಮೂಲಕ ನಾನು ಸಾಷ್ಟಾಂಗದೊಂದಿಗೆ ಬಾಡುತ್ತಿದ್ದೇನೆ, ಬಾಡಿದ್ದೆ. ನಿರೀಕ್ಷಿತವಾಗಿ ಅಯಾಚಿತವಾಗಿ ವ್ಯಾಕುಲ ಕಂಬರಿ ಬಿಡುತ್ತಿದ್ದೇನೆ, ನಿನ್ನೆಲ್ಲ ಕೃಪೆಗೆ ನಾನು ಶರಣವು ಶರಣವು. ಕರೆ ಮರೆ ನೆರೆ, ಕರೆಯುತ್ತಿದ್ದೇನೆ ವ್ಯಾಕುಲತೆಯಿಂದ, ಮರೆಯುತ್ತಿದ್ದೇನೆ ಲೌಕಿಕ ಜಂಜಾಟವನ್ನು. ನೆರೆಯಾಗಿ ನೀನಿನ ಕೃಪಾಸಾಲವನ್ನು ನೆನಪಿಸಿಕೊಂಡು, ಅಯ್ಯೋ ತೀರಿಸಬೇಕು ನಾನು ಹಿಂದಿದ್ದೇನಲ್ಲ ಅಂತೀಗ ನೆರೆಯಾಗಿ ಕಣ್ಣೀರನ್ನೇ ಹರಿಸುತ್ತಿದ್ದೇನೆ, ದಯಮಾಡಿ ಕ್ಷಮಿಸು. ಗಾನ ಯಾನ ಜಾಣ, ಅಂತರಂಗದಲ್ಲಿ ನಾಮಾವಳಿ ಮೆಲುತ್ತಲೇ ನಾನು ಈ ಗಾನದಲ್ಲಿ ಅಂತರಂಗಯಾನ ಸಮರ್ಪಕವಾಗುವಂತೆ ಮಾಡಿ, ಸದಾ ನಿನ್ನ ಸ್ಮರಣೆ ಮಾನಸಿಕ ಧ್ಯಾನದಲ್ಲಿ ತುಂಬಿಕೊಂಡು ನೀನು ಮೆಚ್ಚುವ ಜಾಣನಾಗಬೇಕು ಅಂತ ಬಂದಿದ್ದೇನೆ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೇನೆ, ವಿಮರ್ಶಿಸುವುದಿನ್ನ ಕೆಲಸ. ಹೋಗುವಾಗ ಒಂದು ಮಾತನ್ನಾದರೂ, ಒಂದು ಕೋಣ ಅನ್ನು ಜಾಣನು, ನಾಳೆ ನನ್ನ ಧ್ಯಾನಕ್ಕೆ ಖಂಡಿತವಾಗಿ ಉತ್ಸಾಹ ಸಿಗುತ್ತದೆ. ಅರ್ಪಿಸು, ಆವಾಹಿಸು, ಆರಾಧಿಸು. ನನ್ನತನವನ್ನೇ ನಾನು ಈ ಪೂಜೆಯಲ್ಲಿ ನನ್ನನ್ನೇ ಅರ್ಪಿಸಿಕೊಂಡಿದ್ದೇನೆ. ನೀನು ಮಹಾಮಹಿಮ ಎಂದು ಆವಾಹಿಸಿಕೊಂಡಿದ್ದೇನೆ, ಹೃದಯ ಮಂದಿರದಲ್ಲಿ ಆರಾಧಿಸುತ್ತಿದ್ದೆ. ದೈವಿ ಗುಣಗಳ ಪ್ರತ್ಯೇಕವಾಗಿ ನಾನಾಹು. ಸತತ ಮಾನಸಿಕ ಧ್ಯಾನ ಹಸಿರಾಗಿದೆ. ತುಳಸಿ ಗಂಧ, ಮೃದುವಾದ ನುಡಿ, ನಡೆ ನನ್ನಲ್ಲಿದೆ. ಕರ್ಪೂರದಂತೆ ಕುಕರ್ಮ ಎಲ್ಲ ಖಾಲಿಯಾಗಬೇಕು, ಕರ್ಪೂರಾರತಿ. ಸತ್ಕರ್ಮ, ನಿನ್ನ ಮನಸ್ಸು ಶುದ್ಧವಾಗಬೇಕು. ಹತ್ತಿಯ ಬತ್ತಿ ಬಿಳಿಯಾಗಿದೆ. ಕರ್ಮ ಸಂಚಯಿಂದ ಎಣ್ಣೆಯೊಂದಿಗೆ ನಾನೀಗ ಆರತಿ ಅಂದರೆ ದೇಹವನ್ನೇ ನಾನು ಆರತಿಯಾಗಿ ಮಾಡಿಕೊಂಡು ನಿನ್ನ ಮುಂದೆ ನೀನಿರುವಿ ಎಂಬ ಖಾತ್ರಿಭಾವದ ಜ್ಯೋತಿಯೊಂದಿಗೆ ಆರತಿ ಬೆಳಗುತ್ತಿದ್ದೇನೆ. ಮೂರು ಪ್ರದಕ್ಷಿಣಾಕಾರದ ಈ ಆರತಿ, ತ್ರಿಕಾಲಗಳಲ್ಲಿಯೂ ನಾನು ಚತುರನಾಗಿದ್ದೇನೆ. ಆಮೇಲೆ ಮೂರು ತಲೆಮಾರಿನ ಕರ್ಮ ನನ್ನಲ್ಲಿದೆ, ಗೊತ್ತಿದೆ ನನಗೆ, ತಿದ್ದಿಕೊಳ್ಳುತ್ತೇನೆ. ಯೋಚನೆ ಮಾಡಿ, ಆಮೇಲೆ ಮನುಷ್ಯ ಜಾತಿ, ಪ್ರಾಣಿ ಜಾತಿ, ಪಕ್ಷಿ ಜಾತಿ ಎಲ್ಲರೂ ಉದ್ಧಾರಕ್ಕಾಗಿ ನಾನು ಬಿಡುತ್ತಿದ್ದೆ. ಈ ರೀತಿ ಆಹಾರ ಆಧಾರ ಉಸಿರು, ನನ್ನ ಈ ತನಕದ ಜನ್ಮದಲ್ಲಿ ನಾಮಸ್ಮರಣೆಯೇ ಆಹಾರ, ನಿನ್ನ ಮಹಿಮೆಯೇ ಆಧಾರ, ನಿನ್ನ ಸಾಲ ಕೃಪಾ ಸಾಲವೇ ಉಸಿರು.
ಎಷ್ಟು ಅದ್ಭುತವಾಗಿ ಯೋಚನೆ ಮಾಡಿ. ಇದೆಲ್ಲ ಎಣಿಸುವಾಗ ಜಡತ್ವ ಬರುವುದಿಲ್ಲ, ಅಕ್ಕಳಿಕೆ ತುಕ್ಕಟಿಕೆ ಖಂಡಿತ ಇಲ್ಲ. ಅದೇನಾಗುತ್ತೆ? ಪ್ರೇಮ ಸಲ್ಲಾಪ ಆಗುತ್ತದೆ, ಪ್ರೇಮ ಸಂಭಾಷಣೆ ಆಗುತ್ತದೆ, ಪ್ರೇಮ ಕಲಹ ಆಗುತ್ತದೆ. ಇದು ಪಿಡಿಸಿ ಪಾವನ ಅಂತ ಗುರುಜಿ ಫಸ್ಟ್ ಟೈಮ್ ಇನ್ ದಿ ಯೂನಿವರ್ಸ್ ಈ ಶಬ್ದ ತಂದಿದ್ದಾರೆ. ಕರ್ಮ ಧರ್ಮ ಮರ್ಮ ಮಾಡುವ ಎಲ್ಲ ಕೆಲಸವೂ ನಿನ್ನಿಂದ ನಿನ್ನ ಮೂಲಕ ನಿನಗೇನೆ ಕರ್ಮಯೋಗ, ಅದು ಧರ್ಮಯೋಗ ಕೂಡ. ಯಾರಿಗೆ ಉಪದ್ರ ಆಗುತ್ತದೆ, ಉಪಟಳ ಆಗುತ್ತದೆ ನಾನು ಮಾಡುವುದಿಲ್ಲ, ಸದ್ಧರ್ಮದಲ್ಲೇ ಇದ್ದೇನೆ. ಮರ್ಮ ನಿನ್ನ ಶಕ್ತಿಯನ್ನು ನಿನಗೇನೆ ಅರ್ಪಿಸುವುದು, ಇದು ಗುಟ್ಟು. ಸಂತಸ ಸಂತೃಪ್ತಿ ಸಬಿರಸ, ಎಷ್ಟು ಖುಷಿ ಗೊತ್ತಾ ನಿನ್ನ ಮುಂದೆ ಈ 10 ನಿಮಿಷ ನನ್ನ ಬಾಳಿನಲ್ಲಿ. ಪ್ರತಿ ಈ 10 ನಿಮಿಷ ನನ್ನ ಅತ್ಯಂತ ಅಮೋಘವಾದ ಅದ್ಭುತವಾದ ರುಚಿವತ್ತಾದ ಮನೋಲ್ಲಾಸ ಶಕ್ತಿ ಚೈತನ್ಯದ ಜಲಪಾತವೇ ಹರಿಯುತ್ತದೆ. ಆ ರೀತಿ ನನಗೆ ಸಂತೋಷ ಸಂತೃಪ್ತಿ. ಇವತ್ತು ನಿನ್ನನ್ನು ಇಷ್ಟಾದ್ರೂ ಕಂಡೇನಲ್ಲ, ಅನ್ಯ ಚಿಂತೆಯ ಆ ಮಾರ್ದನೆಯ ಗೋಗರಿಯುವ ಆ ಘೋರ ಶಬ್ದವನ್ನು ಕಂಟ್ರೋಲ್ ಮಾಡಿಕೊಂಡು ನಿನ್ನನ್ನು ಕಾಣುವ ಸಾಹಸ ಕಾಂಕರ್ ಆಯ್ತಲ್ಲ. ಯೋಚನೆ ಮಾಡಿ ಸಬೀರಸ, ದೇವರಿಗೆ 100% ವಿಧೇಯನಾಗಿ. ದೇವರು ದೇವರು ದೇವರಲ್ಲದೆ ಬೇರೇನು ಬೇಡದ್ದು ಸಬೀರಸ. ಛಲ ಬಲ ಮತ್ತು ಹಂಬಲ, ಕಾಣಬೇಕು ಅಂತಿದ್ದೇನೆ, ತಾತ್ವಿಕವಾಗಿ ರೂಪದಲ್ಲಿ ಕಂಡಿದ್ದೇನೆ, ಪಿಕ್ಚರ್ನಲ್ಲಿ ಕಂಡಿದ್ದೇನೆ, ಶಕ್ತಿ ಉಪಯೋಗಿಸಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದೇನೆ. ಬಲ, ಮಾತಿನ ಬಲದಿಂದ ಸ್ತುತಿ ಸ್ತೋತ್ರದೊಂದಿಗೆ ಕರೆದಿದ್ದೇನೆ. ಹಂಬಲ, ರಾತ್ರಿ ಮಲಗುವ ತನಕ ನಿನಗಾಗಿ ನಾನು ಹಂಬಲಿಸಿ ಕಣ್ಣೀರಿನ ಕೋಡಿ ಹರಿಸಿ ಯಥಾರ್ಥ ದಾಸ ಶರಣ ಮಾಡೋ ಅಂತ ದುಂಬಾಲು ಬಿದ್ದಿದ್ದೇನೆ. ಸದಾಶಯ ಸನಾತ ಪ್ರಜ್ಞೆ ಸದಾಲೋಚನೆ, ಒಳಿತಾಗತ್ತೆ ಖಂಡಿತ ಒಳಿತು ಮಾಡುವೆ ಎಂಬ ನಂಬಿಕೆ ನನಗಿದೆ. ನೀನು ಒಳಗಿದ್ದಿ ಖಂಡಿತ ಕೈ ಬಿಡುವುದಿಲ್ಲ ಸನಾತ ಪ್ರಜ್ಞೆ. ತನ್ಮೂಲಕ ಸಿಹಿಯನ್ನೇ ನಾನು ತಿಂದರೆ ಹೇಗೆ ಸಿಹಿ ತೇಗೆ ಬರುತ್ತದೆಯೋ. ಎಲ್ಲರಿಗೂ ಒಳಿತಾಗಲಿ ಶುಭವಾಗಲಿ. ಸದಾಲೋಚನೆಯಲ್ಲೇ ಇದ್ದಾನೆ 24 ಗಂಟೆ. ಎಲ್ಲರ ಒಳಿತಗಾಗಿ ಬೇಡಿ ಬಾಡುವ ಕಣ್ಣೀರು ಬಿಡುವ ಯೋಗ್ಯತೆ ನನಗೆ ನೀನು ತುಂಬಿವಿ. ವಿಶ್ವಮಯಿ, ವಿಶ್ವಬಂಧು, ವಿಶ್ವ ಮಾನವ, ಈ ಜಗತ್ತೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ. ಮನೆಯ ಮಾಡು ಆಕಾಶ, ಮನೆಯ ನೆಲೆ ನೆಲ ನೆಲವೇ. ನೋ ಪಾರ್ಟಿಷನ್ ಎಟ್ ಆಲ್, ಓಪನ್ ಸ್ಪೇಸ್ ಇನ್ ದಿ ಹೋಮ್. ಯೋಚನೆ ಮಾಡಿ, ವಿಶ್ವಮಯಿ ಆಗಿದ್ದೇನೆ, ವಿಶ್ವ ಬಂಧುಗಳ ಎಲ್ಲರೂ ಬಂಧು ಬಾಂಧವರೇ. ವಿಶ್ವ ಮಾನವನಾಗಬೇಕು, ಎಲ್ಲರಿಗಾಗಿ ನಾನು ಹೋರಾಡಬೇಕು, ಕೊರೋನಾ ಜಗತ್ತಿನಿಂದ ನಿರ್ಮೂಲನ ಆಗಬೇಕು. ಹಾಗಾಗಿ ಯೋಚನೆ ಮಾಡಿ, ಭಗವಂತ ತನ್ನಂತೆ ನೀನು ಒಂದು ಕ್ಷೇತ್ರದಲ್ಲಾದರೂ ದುಡಿ, 100% ಕೊಡ್ತೇನೆ. ಒಂದು ಕ್ವಶನ್ಗಾದರೂ ಸಂಪೂರ್ಣ ಸರಿಯಾದ ಉತ್ತರ ಕೊಡು, 100% ಕೊಡ್ತೇನೆ. ಭಗವಂತ ಎಷ್ಟು ಉದಾರಿ ಯೋಚನೆ ಮಾಡಿ, 1 ಪೈಸೆ ಸಾಲ ನಿಮ್ಮ ಹತ್ರ ಕೇಳುವುದಿಲ್ಲ, ಏನು ಫೀಸ್ ಕೊಡುವುದಿಲ್ಲ. ಯೋಚನೆ ಮಾಡಿ, ಗಾಳಿ ನೀರು ಬೆಳಕು ಭೂಮಿ ಆಕಾಶ ಅಗ್ನಿ ಫ್ರೀ ಆಫ್ ಕಾಸ್ಟ್ ಎಲ್ಲರಿಗೂ ಕೊಡ್ತಾನೆ, ನಾವೇನು ಕೊಡ್ತೇವೆ ಅದಕ್ಕೆ. ಯೋಚನೆ ಮಾಡಿ, ಸಾಧನೆ ಎಂಬುದು ಭಗವಂತನ ಈ ಕೃಪೆಗೆ ನಾವು ಕೊಡುವ ಯಥಾರ್ಥವಾದ ಅದು ಬಿಲ್, ಸೆಟಲ್ಮೆಂಟ್ ಆಫ್ ದಿ ಬಿಲ್ ಬೈ ಸಾಧನೆ. ಯೋಚನೆ ಮಾಡಿ, ಅದನ್ನು ನೀವು ಹಾಕಿ ತಿಳ್ಕೊಂಡ್ರೆ ಸಾಧನಾ ವೇಳೆ ಭಗವಂತ ತನ್ನನ್ನು ತೋರಿಸಿಕೊಳ್ಳುತ್ತಾನೆ, ಮೃದು ಮಾತಿನಿಂದ ಮಾತಾಡ್ತಾನೆ. ಲಾರಿ ಡ್ರೈವರ್ ಯಜಮಾನರು ನನ್ನನ್ನು ಕೇಳ್ತಾರೆ, ಈ ಹೊತ್ತಿನಲ್ಲಿ ನನ್ನನ್ನು ಪ್ರೀತಿಯಿಂದ ಮಾತಾಡ್ತಾರೆ, ನನಗಾಗಿ ಬಂದಿದ್ದಾರೆ. ಅದೇ ತರ ನಮ್ಮ ದೇವರು ಕೂಡ ಸೋ ಬ್ಯೂಸಿ, ತನ್ನನ್ನು ತೋರಿಸ್ಕೊಳ್ಳುವುದೇ ಇಲ್ಲ. ಯೋಚನೆ ಮಾಡಿ, ಒಂದು ಹೊರಗಡೆ ಮುಷ್ಕರ ನಡೆಯಬಹುದು, 100 ಜನ ಇದ್ದಲ್ಲಿ 209 ಮೂಳೆಗಳ ಮಧ್ಯೆ ಮಾಂಸಖಂಡಗಳ ಮಧ್ಯೆ ಭಗವಂತ ಹೇಳಿದಂತೆ ಎಲ್ಲವೂ ಇವೆ. ಕಿವಿ ಮಾತ್ರ ನಾನು ಕೇಳುವುದಿಲ್ಲ, ಕಿವಿಡಾಗುದು, ಕಣ್ಣು ಮಾತ್ರ ಕುರುಡಾಗುದು, ಯೋಚನೆ ಮಾಡಿ, ಕೈ ಮಾತ್ರ ಎತ್ತಲಿಕ್ಕಾಗದೆ ಇರೋದು, ಆ ತರ ಇಲ್ಲವೇ ಇಲ್ಲ. ಅವರೆಲ್ಲ ಹಾರ್ಮೋನಿಗಾಗಿ ಹೋರಾಡುತ್ತಾರೆ, ಮನಿಗಾಗಿ ಇಲ್ಲ. ಹಾರ್ಮೋನಿ ನಾವು ಅದನ್ನು ಮರೆತೇ ಬಿಟ್ಟಿದ್ದೇವೆ. ಕೊನೆಯ ಉಸಿರುವರೆಗೂ ಹಣಕ್ಕಾಗಿ ಹಣಕ್ಕಾಗಿ ಹಣಕ್ಕಾಗಿ. ಕೊರೋನಾ ಗಲಾಟೆಯಲ್ಲಿ ಆಂಬ್ಯುಲೆನ್ಸಿಗಾಗಿ ಡ್ರೈವರ್ ಲಂಚಕೊಂಡದ್ದು, ಹೆಣ ಎತ್ತುವೋ ಲಂಚ ಕೇಳಿದ್ದು. ಯೋಚನೆ ಮಾಡಿ, ಎಲ್ಲ ಲಂಚಕ್ಕಾಗಿ, ಬೆಡ್ಡಿಗಾಗಿ ಲಂಚ, ಡ್ರಗ್ಗಿಗಾಗಿ ಲಂಚ. ಮರುಕ್ಷಣ ಇವರೇ ಕೊರೋನಾದಿಂದ ಸಾಯ್ಬೋದು, ಯಾರಿಗೊತ್ತು? ಆದರೆ ನನ್ನ ಕತೆ ಬೇರೆ, ಇಟ್ ಈಸ್ ಎ ಡಿಫ್ರೆಂಟ್ ಸ್ಟೋರಿ. ಪ್ರತಿಯೊಬ್ಬನು, ನಾನು ಹಾಗಾಗುದ್ದ, ನೀವು ಹೀಗಾಗಿದ್ದೀರಿ, ನೀವಿರುವುದೇ ಸುಲೀಲಿಕ್ಕಾಗಿ. ಯೋಚನೆ ಮಾಡಿ, ಹಾಗಾಗಿ ಯೋಚನೆ ಮಾಡಿ, ಈ ತರ ನಮ್ಮ ವರ್ತನೆ ಏನಾಗ್ಬೇಕು? ಅದಕ್ಕೆ ಮಾನಸಿಕ ಧ್ಯಾನ ರೂಢಿ ಮಾಡಿಕೊಳ್ಬೇಕು. ಪ್ರತಿ ಕ್ಷಣಕ್ಕೂ ಭಗವಂತ 24 ಗಂಟೆ
ನನ್ನ ಕಂದ ಅಂತ ದುಡಿತಾನೆ. ಯೋಚನೆ ಮಾಡಿ, ಗುರುಜಿ ಹೇಳೋದು ಕ್ಷಣ ಕ್ಷಣಕ್ಕೂ ಒಂದು ನಿಮಿಷಕ್ಕೊಮ್ಮೆ ಆದರೂ ಅಂತ ಅದ್ಭುತವಾದ ಒಂದು ಸತ್ಯ ಅಂತ ಉದಾಹರಣೆ ಯೋಚನೆ ಮಾಡಿ. ಒಂದು ನಿಮಿಷ 60 ಸೆಕೆಂಡ್ ಆದ್ಮೇಲೆ ಪುನಃ ಜೈ ಗುರುಜಿ ಜೈ ಗುರುಜಿ. ಭಗವಂತ 24 ಗಂಟೆ ತೈಲಧಾರೆಯಂತೆ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿಯಾಗಿದ್ದಾನೆ. ಮಾತ್ರ ಹೃದಯ ಮಾಡಿ ಮಾತಾಡಬೇಕಂತಾರೆ ಗುರುಜಿ. ಮಾನಸಿಕ ಧ್ಯಾನ ರೂಢಿ ಮಾಡಿಕೋ, ಇದು ಕೂಡ ಸ್ಮರಣೆಯ ವಿಧಾನ. ಮಾಡಿ ಮಾತಾಡು, ನಾನು ಮಾಡಿದ್ದೇನೆ, 1/2 ಗಂಟೆ ಜಪ ಮಾಡಿದ್ದೇನೆ ಏಕಾಗ್ರತೆಯಿಂದ. ನೀವು ಮಾಡಲೇಬೇಕು, ಹಾಗೆ ಹೇಳುವುದೆಲ್ಲ ಬರ್ತೇವೆ. ನೀವು ಕೂತ್ಕೊಳ್ಳಿ, 10 ನಿಮಿಷ ಧ್ಯಾನ ಮಾಡಿ ಹೇಳಿ. 10 ನಿಮಿಷದಲ್ಲಿ ಒಂದು ನಿಮಿಷವೂ ಕೂಡ ಭಗವಂತ ತುಂಬಿಕೊಳ್ಳುವುದಿಲ್ಲ, ಇದು ಸತ್ಯ. ಅನ್ಯ ಚಿಂತೆ 9:99 ಬೇಗ ತುಂಬಿಕೊಳ್ಳುತ್ತದೆ. 1 ಸೆಕೆಂಡ್ನಲ್ಲಿ ನೀವು ಕೂತದ್ದು ಗೊತ್ತಿದೆ, 1/2 ಸೆಕೆಂಡ್ ಎದ್ದದ್ದು ಗೊತ್ತಿದೆ, 1/2 ಸೆಕೆಂಡ್. ಇದು ನಮ್ಮ ಧ್ಯಾನ. ನಿಜವಾದ ಧ್ಯಾನ ಅಂದರೆ ಪಂಚೇಂದ್ರಿಯ ಕಣ್ಣು ಕಿವಿ ಮೂಗು ನಾಲ್ಕು ಚರ್ಮ, ಕರ್ಮೇಂದ್ರಿಯ 2 ಕೈ 2 ಕಾಲು, ಮನಸ್ಸು ಬುದ್ಧಿ ಚಿತ್ತ ಜ್ಞಾನೇಂದ್ರಿಯ. 12 ಮಂದಿ ಏಕಾಗ್ರತೆಯಿಂದ ಒಮ್ಮತದಿಂದ ದೇವರ ನಾಮ ರೂಪ ಮಹಿಮೆಯನ್ನು ಮಾತ್ರ ಮೆಲ್ಲಬೇಕು. ಅದಕ್ಕೆ ಈ ರೀತಿ ತುಲನೆ ಮಾಡಬೇಕು, ಸ್ಮರಣೆ ಮಾಡಬೇಕು, ಪಾಲನೆ ಮಾಡಬೇಕು. ಏನದು ಪಾಲನೆ? ಯೋಚನೆ, ಯೋಜನೆ. ನಾನು ಏನು ಯೋಚನೆ ಮಾಡ್ತೇನೋ ಭಗವಂತ, ಅದು ಕಾರ್ಯಗತವಾಗುವಂತೆ ನಿನ್ನ ಬಂಪರ್ ಕೃಪೆಗಾಗಿ ನಾನು ಬಂದಿದ್ದೇನೆ. ಮಾತು ಕೃತಿ, ಏನೆಲ್ಲ ಮಾತಿನಲ್ಲಿ ಆಡಿದ್ದೇನೋ ಕೃತಿಯ ಮೂಲಕ ಅದನ್ನು ನಾನು ತೋರಿಸಲು ಸಿದ್ಧನಾಗಿದ್ದೇನೆ, ಸನ್ನದ್ಧನಾಗಿದ್ದೇನೆ. ಆಶೆ ಭಾಷೆ, ಏನೆಲ್ಲ ಆಶೆ ಪಟ್ಟಿದ್ದೇನೋ ಅದನ್ನು ಭಾಷೆಯ ಮೂಲಕ ಖಂಡಿತವಾಗಿಯೂ ನಾನು ಹೊರಗೆ ಹಾಕುತ್ತೇನೆ. ಅದನ್ನು ನೀವು ಕೇಳಬಹುದು, ನನ್ನನ್ನು ಬೇಕಾದ ರೀಕ್ವೆಶನ್ ಮಾಡಬಹುದು. ಕನಸು ನನಸು, ಕನಸೆಲ್ಲ ಕಂಡಿದ್ದೇನೆ. ಭಗವಂತ ಹೀಗೆ ಮಾತಾಡಿದರೆ ಏನು ಉತ್ತರ ಕೊಡಬೇಕು, ಭಗವಂತನ ದರ್ಶನ ಆದರೆ ಹೇಗೆ ಥ್ಯಾಂಕ್ಸ್ ಕೊಡ್ಬೇಕು, ನೆನಸಾಗಬೇಕು ಅದನ್ನ. ಅದು ನಿಜವಾಗಿಯೂ ನಾನು ಪಾಲನೆ ಮಾಡ್ತೇನೆ ನನ್ನ ಕನಸನ್ನ, ನೀನು ಪಾಲನೆ ಮಾಡಬೇಕು ನನ್ನ ಈ ನೆನಸನ್ನ. ಅಂತರಂಗ ಬಹಿರಂಗ ಎರಡೂ ಶುದ್ಧಿ ಬೇಕು. ಒಳಗೆ ಮಾತ್ರ ತುಂಗಾ ಸೋಪ್ ಹಾಕೊಂಡು ಸ್ನಾನ ಮಾಡೋದಲ್ಲ, ಹೊರಗಡೆಯೂ ಕೂಡ ನಿಮ್ಮ ಮನಸ್ಸು ಒಳಿತನ್ನೇ ಕಾಣಬೇಕು, ಒಳಿತನ್ನೇ ಕೇಳಬೇಕು, ಒಳಿತನ್ನೇ ಮಾಡಬೇಕು, ಮಾತಾಡಬೇಕು. ಯೋಚನೆ ಮಾಡಿ, ಇದೆಲ್ಲ ಅತ್ಯಂತ ಪವಿತ್ರವಾದ ಯಥಾರ್ಥವಾದ ಪಾಲನೆ. ನಾವು ಯಾಕೆ ಸೋಲ್ತೇವೆ? ನಾವು ಇದರಲ್ಲಿ ಹೇಳುದೊಂದು ಮಾಡುದೊಂದು. ಅದಕ್ಕೆ ಗರಿ ಹೇಗಾಗಬೇಕಂದ್ರೆ ಗಡಿಬಿಡಿ ಗಲಿಬಿಡಿ ಗ, ಅದಕ್ಕೆ ಗಮನವೇ ಕೊಡಬಾರದು. ಭಗವಂತ ಭಗವಂತ ಭಗವಂತ, ಏಕಾಗ್ರತೆ ಬೇಕೇ ಬೇಕು. ರೀ ರೈ ನನಗೆ ಮಾತ್ರ ರಿಯಾಯಿತಿ ತಪ್ಪದು. ನೀವು ಕೂಡ, ನಾನು ಚಿಕ್ಕಂದಿನಿಂದ 5ನೇ ವರ್ಷದಿಂದ ಹೇಳ್ತೇನೆ, ಎಲ್ಲರೂ ದೇವರು, ನಾನೊಬ್ಬ ಭಕ್ತ. ನೀವು ಹಾಗೆ ತಿಳ್ಕೊಂಡ್ರಿ ಅಂದರೆ ಅತ್ಯಂತ ಅದ್ಭುತವಾದ ಭಗವದ ಆನಂದ ನಿಮಗೆ ಸಿಗುತ್ತೆ. ನಾನೊಂದು ದೊಡ್ಡ ಜನ, ಉಳಿದವರೆಲ್ಲ ಕಾಲ್ಕಸ, ನಾನು ಮಾಸ್ಟರ್, ಉಳಿದವರೆಲ್ಲ ಸರ್ವೆಂಟ್. ಹಾಗೆ ತಿಳ್ಕೊಳ್ಳೇಬೇಡಿ. ಭಗವಂತನ ರಾಜ್ಯದಲ್ಲಿ ಎಲ್ಲರೊಳಗಿರುವ ಮುಷ್ಟಿಗಾತ್ರದ ಹೃದಯ 72 ಬಾರಿ ಬಡಿಯುತ್ತದೆ. 10,000 ಮೈಲು ದೂರದ ರಕ್ತನಾಳದಲ್ಲಿ 5 ಲೀಟರ್ ರಕ್ತವನ್ನು ಭಗವಂತ ಪಂಪಿಸುತ್ತಾನೆ. ಒಂದು ಬೇರಿಂಗ್ ಚೇಂಜ್ ಇಲ್ಲ, ಆಯಿಲಿಂಗ್ ಇಲ್ಲ. ಯೋಚನೆ ಮಾಡಿ, ಹೌ ಗ್ರೇಟೆಸ್ಟ್ ಹಿ ಈಸ್. ಹೃದಯ ತಜ್ಞರು ಆಪರೇಷನ್ ಮಾಡ್ತಾರೆ ಹೃದಯ, ಅಲ್ಲಿ ಭಗವಂತ ಸಿಕ್ಕುವುದೇ ಇಲ್ಲ. ಯಾಕಂದ್ರೆ ಯಾರ ಕಣ್ಣಿಗೆ ಆತ ಬೀಳಬೇಕಾಗಿಲ್ಲ. ನೀನು ನನ್ನನ್ನು ಗಮನಿಸಬೇಡ, ನನಗೆ ಮರ್ಯಾದೆ ಕೊಡಬೇಡ, ಅದಕ್ಕೆ ನಿಮಗೆ ಏಕಾಗ್ರತೆ ಇಲ್ಲ. ಜಪಕ್ಕೆ ನೀನು ಹೃದಯ ಹೋದಾದ್ರೆ ನನಗೆ ಏಕಾಗ್ರತೆ ಕೊಡು. ನೀ ನಂಬಬೇಡ, ಯಾ ಗೆಟ್ ಔಟ್. ನಾನು ಹುಲಿಯನ್ನು ಬದುಕಿಸಿದ್ದೇನೆ, ಇರುವೆಯನ್ನು ಬದುಕಿಸ್ತೇನೆ, ಆನೆಯನ್ನು ಬದುಕಿಸ್ತೇನೆ, ನೀನೊಬ್ಬ 2 ಕಾಲಿನ ಈ ಪ್ರಾಣಿಯನ್ನು ತಿಳ್ಕೊಂಡು ಬದುಕಿಸ್ತೇನೆ ಅಂತ. ಹೌ ಗ್ರೇಟೆಸ್ಟ್ ಈಸ್. ಯೋಚನೆ ಮಾಡಿ, ಅವ ಕರುಣೆಯ ಕಡಲು ಯೋಚನೆ ಮಾಡೋಕೆ ಸಾಧ್ಯ ಇಲ್ಲ. ಈ ಸಮುದ್ರ ಎಷ್ಟು ಉದ್ದ ಎಷ್ಟು ಆಳ ಇದೆ, ಯು ಕ್ಯಾನಾಟ್ ಇಮ್ಯಾಜಿನ್. ಆ ರೀತಿ ಯೋಚನೆ ಮಾಡಿ. ಹಾಗಾಗಿ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಧ್ಯಾನಕ್ಕೆ ಬಂದಿದ್ದೇವೆ. ಸದ್ಗ್ರಂಥ ಓದಿ ಮನಸ್ಸು ಗಟ್ಟಿ ಮಾಡಿಕೊಂಡು ಸಾಷ್ಟಾಂಗ ಹಾಕಿ ಆ ಮನಸ್ಸು ಮತ್ತೂ ಮೃದುವಾಗದಿದ್ದಂತೆ ಮಾಡಿ ಭಗವಂತ ಭಗವಂತ ನೀನೇ 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 ಯೋಚನೆ ಮಾಡಿ. ಹಾಗಾಗಿ ಭಗವಂತನ ಮುಂದೆ ನಾವು ಬರುವಾಗ ಶ್ರೀ ಗುರುಜಿ ಹೇಳ್ತಾರೆ 24 ನಿಮಿಷ ಎಷ್ಟು ಸುಲಭದಲ್ಲಿ ತಕೊಂಡು ಬರ್ತಾರೆ ಇಡೀ ಆಧ್ಯಾತ್ಮಿಕ ರಹಸ್ಯ. ಇವತ್ತು ಬೆಳಗ್ಗೆ ಇನ್ನೊಂದು ಹೇಳಿದರು, ಯೋಚನೆ ಮಾಡಿ, ನೇರ ಶಿಷ್ಯರು 16 ಮಂದಿ ಇದ್ದಾರೆ. ಕಲ್ಪತರು ದಿನ ಯೋಚನೆ ಮಾಡಿ, ಜನವರಿ 1 ಶ್ರೀ ಗುರು ಮಹಾರಾಜರು ಎಲ್ಲರನ್ನು ಕರೆದರು ಕಾಶಿಮಠ. ಆ ಯೋಗ ಧ್ಯಾನದ ಆ ಒಂದು ಮರ ಇದೆ, ನಾನು ಹೋದಾಗ ನೋಡಿದ್ದೇನೆ, ಅದೇ ಮರ, ದೊಡ್ಡ ಮರ. ಅಲ್ಲಿ ಎಲ್ಲರನ್ನು ಬರ್ಲಿಕ್ಕೆ ಹೇಳಿದರು. ಎಲ್ಲ ಕೂತ್ಕೊಂಡಿದ್ದಾರೆ, ಗುರು ಮಹಾರಾಜರು ಧ್ಯಾನ ಮಾಡಿದ್ದಾರೆ. ಎಲ್ಲರಿಗೂ ಕಾವ್ಯ ಬಟ್ಟೆ ಕೊಟ್ಟರು 16 ಮಂದಿಗೆ. ನರೇಂದ್ರಿಗೆ ಕೊಡುವಾಗ ನರೇನ್
ನನ್ನ ತಪಶಕ್ತಿಯನ್ನು ನಿನಗೆ ಅರ್ಪಿಸುತ್ತಿದ್ದೇನೆ, ನಾನು ಇನ್ನು ಫಕೀರ ಅಂದ್ರೆ ಭಿಕ್ಷುಕ ಅಂತ ಮಾಡಿ. 1886 ಜನವರಿ 1 ಕಲ್ಪತರು ದಿನ. ಯಾಕೆ ಕಲ್ಪತರು? ಅದಕ್ಕೆ ಇವತ್ತು ಬೆಳಗ್ಗೆ ಒಂದು ಉದಾಹರಣೆ ಕೊಟ್ಟರು. 2 ಚೆಂಡು ಮಲ್ಲಿಗೆ ಹೂ ಧರಿಸಿದ ಮಹಿಳೆ ದೇಗುಲಕ್ಕೆ ಬಂದಾಗ ಗಮ್ ಅಂತ ಮಲ್ಲಿಗೆ ಹೂ ಬರುತ್ತೆ. ಆ ದಿನ 16 ಮಂದಿ ನೇರ ಶಿಷ್ಯರು ಕುಳಿತಿದ್ದಾರೆ. ನಾನು ಅವರ ಮಧ್ಯೆ ಹೋಗಿ ನಿಂತೆ. ಎಲ್ಲರೂ ಎದ್ದು ನಿಂತರು, ಕಣ್ಣೀರಿನ ಕೋಡಿ ಹರಿಯಿತು. ಯಾಕಂತ ಕೇಳಿದ್ರೆ ಸೇಮ್ ಮಲ್ಲಿಗೆ ಹೂವಿನ ಪರಿಮಳ ಎಲ್ಲಿಂದಲೋ ಬಂದು ನಮ್ಮೆಲ್ಲರ ಮೂಗನ್ನು ಮುಸುಕಿದಂತೆ. ನೀವು ಇವತ್ತು ಬಂದು ನಮ್ಮ ಮುಂದೆ ಬಂದಾಗ ದೇಹಭಾವ ಸೊನ್ನೆ ಆಗಿ ಜಜ್ಜಲ್ಪಟ್ಟಿತು. ಸೊನ್ನೆ ಅಂತ ಮಾತ್ರ ಅಲ್ಲ, ಜಜ್ಜಲ್ಪಟ್ಟಿತು. ದೇವರು ನಮ್ಮೊಂದಿಗಿದ್ದಾನೆ, ಒಳಗಿದ್ದಾನೆ, ಹೊರಗಿದ್ದಾನೆ ಎಂಬುದು ಸ್ಪಷ್ಟವಾಯಿತು. ಕಲ್ಪತರು ಕಲ್ಪವೃಕ್ಷ ಹೇಗೆ ಕಲ್ಪವೃಕ್ಷ ಪ್ರತಿಯೊಂದನ್ನು ಕೂಡ ನಿರಾಯಾಸವಾಗಿ ನಿರಾಪೇಕ್ಷೆಯಿಂದಲೇ ಕೊಡುತ್ತದೆ. ಗುರುಮಾಯೂರವತ್ ಮಾಡಿದ ಹಾಗೆ 16 ಮಂದಿ ಕೂಡ ವಿಶೇಷವಾದ ಕೃಪಾ ಪ್ರವಾಹವನ್ನೇ ಹರಿಸಿದರು, ಫಲಾಪೇಕ್ಷೆ ಇಲ್ಲದೆ. 16 ಮಂದಿ ಅವರ ಕಾಲಿಗೆ ಬಿದ್ದರು, ಅವರೆಲ್ಲರ ಹಣೆ ತಲೆಯ ಮೇಲೆ ಕೈ ಇಟ್ಟರು, ಹಣೆಯನ್ನು ನೇವರಿಸಿದರು. ಮಗು ಮುದ್ದು ಕಂದ ಅಂದರು, ಭವಿಷ್ಯ ಉಜ್ವಲವಾಗಲಿದೆ ಎಂದರು. ಆಯ್ಕೆ ಮಾಡಿ, ಇದು ಕಲ್ಪತರು ದಿನ. ಗುರು ಮಹಾರಾಜರೇ ಹೇಳಿದ್ದು, ಈ ಕಲ್ಪತರು ಬಂದದ್ದು ತೆಂಗಿನ ಮರದಂತೆ ನೀವು ಬಾಳಿ ಭವ್ಯ ಭವಿಷ್ಯದಿಂದ ನೀವು ಆಳಿ ಅಂತಲ್ಲ. ಕಲ್ಪತರು ದಿನ ಮಲ್ಲಿಗೆ ಹೂವಿನ ಘಮಘಮ ಹೇಗೆ ಎಲ್ಲರ ಮನಸ್ಸನ್ನು ಅರಳಿಸಿತು, ಗುರುಮಾಜರ ತಪಶಕ್ತಿ ಅಷ್ಟು ಜನರನ್ನು ಕೂಡ ದಿವ್ಯತೆಯ ಆನಂದ ಲೋಕದಲ್ಲೇ ವಿಹರಿಸುವಂತೆ ಮಾಡಿತು. ದೇಹಭಾವ ಸೊನ್ನೆ ಮಾಡಿತು, ಅದು ಬಹಳ ಮುಖ್ಯ. 16 ಮಂದಿ ದೇವರೇ ಅಲ್ಲಿ ಇದ್ದಾರೆ, ದೊಡ್ಡ ದೇವರೇ ಎದುರು. ಯೋಚನೆ ಮಾಡಿ, ಆ ಭಾವವನ್ನು ಅವರು ಆವತ್ತು ಕೊಟ್ಟರು. ಹಾಗಾಗಿ ಕಲ್ಪತರು ದಿನ. ಆ ದಿನದಿಂದ ಅವ್ರು ಸುಮ್ಮನಿರಲಿಲ್ಲ, 16 ಮಂದಿ ಕೂಡ ಜಪ ತಪದ ಸುಲಭ ವಿಧಾನ ಹೇಳಿಕೊಟ್ರು. ಗುರುಜಿ ಇವತ್ತು ಹೇಳ್ತಾರೆ, ಆ ದಿನ ನಮಗಾಗಿಯೇ ಪ್ರತಿದಿನ 10 ನಿಮಿಷ ಜಪತನದ ವಿಧಾನವನ್ನು ಅವ್ರು ಹೇಳಿದ್ರು. ಮನಸ್ಸನ್ನು ಕೆಳಗಿಳಿದು ಬುದ್ಧಿಯನ್ನು ತೀಕ್ಷ್ಣ ದೃಷ್ಟಿಯಿಂದ ತೀಕ್ಷ್ಣ ಮತಿಯಿಂದ ತಿದ್ದಿ ಚಿತ್ತ ಪ್ರದೇಶವನ್ನು ಪ್ರವೇಶಿಸಿ ಚಿತ್ತದಲ್ಲಿ ನೆಲೆಯೂರಿ ಭಗವಂತನನ್ನು ಧ್ಯಾನಕ್ಕೆ ಯಾವ ರೀತಿ ಅಳವಡಿಸಿ ಕುಳಿತುಕೊಳ್ಳುದು, ಆಮೇಲೆ ಭಗವಂತ ಬೇಷ್ ಅಂತ ಹೇಗೆ ವಾರ್ತಾಪತ್ರಿಕೆ ತಂದ ಅಪ್ಪ ಮಗುಗೆ ಚಾಕ್ಲೇಟ್ ಕೊಡ್ತಾನೋ, ಭಗವಂತನು ಕೂಡ ಆಗ ಕೊಡ್ತಾನೆ. ಮಗು ಮುದ್ದು ಮರಿ ಚಿನ್ನ ಕಂದ ಹೋಗುವಾಗ ವಾಪಸ್ ಬರುವಾಗ ಯೋಚನೆ ಮಾಡಿ, ಆ ಮನಸ್ಸಿಗೆ ಭಗವಂತ ಕೊಡ್ತಾನೆ, ಸೂಚನೆ ಕೊಡುತ್ತಾನೆ, ಸಲಹೆ ಕೊಡುತ್ತಾನೆ, ದಾರಿ ತೋರಿಸುತ್ತಾನೆ, ಪರಿಪಕ್ವವಾದ ಬುದ್ಧಿಮತ್ತೆ ಕೊಡ್ತಾನೆ, ವಿವೇಕ ಅರಿತು ಮಾಡುತ್ತಾನೆ, ಚತುರ್ಮತಿ ಯಶಾರ್ಥವಾಗಿ ಕಂಗೊಳಿಸುವಂತೆ ಡಿವೈನ್ ಮ್ಯಾಜಿಕ್ ಮಾಡ್ತಾನೆ, ಡಿವೈನ್ ಮಿರೇಕಲ್ ಮಾಡ್ತಾನೆ. ಇದು ಯಥಾರ್ಥವಾದ ಧ್ಯಾನದ ಮೇ. ಬರೀ ಕೆಳಗೆ ಹೋಗಿ ಕೂತ್ಕೊಳ್ಳೋದು ಧ್ಯಾನ ಅಲ್ಲ, ಬರ್ತಾ ತಗೊಂಡ್ ಬರ್ಬೇಕು. ಬಾವಿಗೆ ಬಿದ್ದಿದೆ ಕೊಡ, ಗುಳ್ಳ ಬಾವಿಗೆ ಹರ್ತಾನೆ, ಬರ್ತಾ ಕೊಡ ತಕೊಂಡ್ ಬರ್ತಾನೆ, ಕೊಡದೊಳಗೊಂದಷ್ಟು ನೀರನ್ನು ತಕೊಂಡ್ ಬರ್ತಾನೆ, ಕಪ್ಪೆ ಇದ್ರೆ ಕಪ್ಪೆನೂ ಹಿಡ್ಕೊಂಡ್ ಬರ್ತಾನೆ. ಯೋಚನೆ ಮಾಡಿ, ಯಥಾರ್ಥವಾದ ಧ್ಯಾನ ಏಕಾಗ್ರತೆಯನ್ನು ಕುಳಿತುಕೊಳ್ಳುವುದರಲ್ಲ, ಏಕಾಗ್ರತೆಯಲ್ಲಿ ಕುಳಿತುಕೊಂಡು ಭಗವಂತನನ್ನು ಪೀಡಿಸಿ ಪಾವನವಾಗಿ ಭಗವದ ಆನಂದ ತುಣುಕನ್ನಾದ್ರೂ ಕರ್ತಕೊಂಡು ಬರ್ಬೇಕು. ಆಮೇಲೆ ಬಂದ ಎಲ್ಲ ಕೇಳ್ತಾರೆ, ಏನ್ ಸಿಕ್ತು? ಭಗವಂತನ ಭವ್ಯ ರೂಪ ದರ್ಶನ ಆಯ್ತು. ಏನ್ ಕೊಟ್ಟ? ಸಂತೋಷದಿಂದ ಬೇಷಂದ. ಏನ್ ಕೊಡ್ತೇನೆ ಅಂದ? ಸದಾ ಜೊತೆಗಿರ್ತೇನೆ ಅಂದ. ಏನ್ ಮಾಡ್ತೇನೆ ಅಂದ? ಶಕ್ತಿದಾತನಾಗಿ ಇರ್ತೇನೆ ಅಂದ. ಸುತ್ತಲು ಮುತ್ತಲು ಎತ್ತಲು ನಾನಿದ್ದು ಕಾಪಾಡುವೆ, ಕೈ ಬಿಡುವುದಿಲ್ಲ. ಇದು ಅಭಯ. ಭಯ ಬೇಡ, ನಾನಿದ್ದೇನೆ. ವರದ ಅಂದ್ರೇನು? ನಿನ್ನ ಮನಸ್ಸಿಗೆ ಏಕಾಗ್ರತೆ ಕೊಡ್ತೇನೆ, ಏಕನಿಷ್ಠೆ ಕೊಡುತ್ತೇನೆ, ಎಲ್ಲೂ ಸಿಕ್ಕದ ಸುಖ ಸೌಲಭ್ಯ ನಿನಗೆ ಸಿಗುವಂತೆ ಮಾಡ್ತೇನೆ. 10 ನಿಮಿಷ ಧ್ಯಾನ. ಯೋಚನೆ ಮಾಡಿ, 24 ನಿಮಿಷವನ್ನು ಇವತ್ತು ಬೆಳಿಗ್ಗೆ ಗುರುಜಿ ಹೇಳಿದ್ದಾರೆ. 2 ನಿಮಿಷ 11 ಸಾಷ್ಟಾಂಗ ನಮಸ್ಕಾರ, ಅಂದ್ರೆ ಜನ್ಮ ಜನ್ಮಾಂತರದ ಕುಕರ್ಮವನ್ನು 1000 ಜನ್ಮಕ್ಕೆ 1 ಅಂತ ತಗೊಳ್ಳಿ. 11 ಅಂದ್ರೆ ಎಷ್ಟಾಯ್ತು? 11,000 ಜನ್ಮ ಆಯ್ತು. ಆದಷ್ಟು ದೊಡ್ಡದಕ್ಕೆ 1 ಅಂತ ಹಾಕೊಂಡ್ಬಿಡಿ, ಆಗ ನಿಮ್ಮದು ದೋಷ ಉಳಿದಿಲ್ಲ. ಆಮೇಲೆ 2 ನಿಮಿಷ ಏಕಿತ ಜಪ, ಮನ್ನಿಸಿ ಮುನ್ನಡೆಸಿ ದಾರಿ ತೋರಿ ಮೇಲೆತ್ತಿ ಜೀವನ ಬೆಳಗಿಸಿ ದಮ್ಮಯ್ಯ ಅಂತ ದೊಡ್ಡದಾಗಿ ಬರ್ದ್ಬಿಡಿ. ದಮ್ಮಯ್ಯ ಅಂದ್ರೆ 100 ಜನ್ಮದಲ್ಲಿ ನಾನು ದಮ್ಮಯ್ಯ ದಮ್ಮಯ್ಯ ಹೇಳಿದ್ದೀಗ ಆಡ್ ಆಗಿದೆ.
ಪ್ರಾಣಾಯಾಮ ಐದು ಎರಡು ನಿಮಿಷ ಅಂತಾರೆ, ದೀರ್ಘ ಶ್ವಾಸೋಚ್ಛ್ವಾಸ, ವಾತಾವರಣದಿಂದ ಆಕ್ಸಿಜನ್, ಸದ್ಭಾವನೆ ಎಲ್ಲ ಹೀರುದು ಒಳಗೆ, ಒಳಗಿರುವ ಕಾರ್ಬನ್ ಡೈಆಕ್ಸೈಡ್ ದುರ್ಭಾವನೆ ಎಲ್ಲ ಹೊರಗಾಕುವುದು, ಯೋಚನೆ ಮಾಡಿ. ಆಗ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಪ್ರಾರ್ಥನೆ ಜಗತ್ತಿಗಾಗಿ ಎರಡು ನಿಮಿಷ, ಎಲ್ಲರಿಗೂ ಒಳಿತಾಗಲಿ, ಶುಭವಾಗಿ, ಲೋಕ ಸಮಸ್ತ ಸುಖಿನೋಭವಂತು. ಸ್ವಸೂಚನೆ ಬೆಳಗ್ಗೆ 22 ಬಾರಿ, ಸಂಜೆ 22 ಬಾರಿ, ನಾಲ್ಕು ನಿಮಿಷ. ನಾನು ದಿನೇ ದಿನೇ ಎಲ್ಲ ವಿಧದಲ್ಲೂ ನವೇನು ಭವ್ಯನು ದಿವಿನೂ ಆಗುತ್ತಿದ್ದೇನೆ, ಏಕಾಗ್ರತೆ ಬೀಡಾಗುತ್ತಿದ್ದೇನೆ, ನಿಷ್ಠೆ ಸಾಧಕನಾಗುತ್ತಿದ್ದೇನೆ. ಯೋಚನೆ ಸುಲಭ ಯೋಚನೆ ಮಾಡಿ. ಸದ್ಗ್ರಂಥ ಪಠನ ಎರಡು ನಿಮಿಷ, 24 ನಿಮಿಷ ಆಯಿತು. ಬೆಳಿಗ್ಗೆ ಹೋಗ್ತಾ ಬರ್ತಾ ವಾಯುವಿಹಾರಕ್ಕೆ ನೀವು ರಾಮರಕ್ಷಾ ಸ್ತೋತ್ರ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಯಾವುದನ್ನ ಆರು ತಗೊಳ್ಳಿ. ಮಿನಿಮಮ್ 5 ಬಾರಿ ರಾಮರಕ್ಷಾ ಸ್ತೋತ್ರ ಪಾರಾಯಣ, ಪಠಣ ಅಲ್ಲ, ಪಾರಾಯಣ ಅಂದ್ರೆ ಸಾಕ್ಷಾತ್ ನಿಮ್ಮ ಎದುರು ರಾಮ ಸೀತೆ ಲಕ್ಷ್ಮಣ ಹನುಮಂತ ಇದ್ದಾರೆ. ನೀವು ಹಾ 11 ದಿನ ಎಣಿಸಿದ್ರೆ 12ನೇ ದಿನ ಸಾಕ್ಷಾತ್ ದರ್ಶನ ಸಿಗತ್ತೆ ಅಂತಾರೆ. ಎಷ್ಟು ಸುಲಭ ಕೇಳ್ತಾ ಇದೆಯಾ? ನಿನ್ನ ಮಹಿಮೆನೇ ನಾನು ಕೊಂಡಾಡ್ತಿದ್ದೇನೆ, ಈ ಮಗು ಅಮ್ಮನ ಮಹಿಮೆ ಕೊಂಡಾಡ್ತತೆ. ಮಗು ಅಮ್ಮ ಮಾತ್ರ ಗೊತ್ತು, ಅವಳು ಮಹಿಮೆ ಗೊತ್ತಿಲ್ಲ. ಆದರೂ ನಾನೀಗ ಮಾತಾಡ್ತಿದ್ದೇನೆ, ಶ್ರೀರಾಮ ತಪ್ಪಿದ್ರೆ, ಲಕ್ಷ್ಮಣ ತಪ್ಪಿದ್ರೆ, ಸೀತಾಮಾತೆ ತಪ್ಪಿದ್ರೆ, ನನ್ನ ಮುಚ್ಚಿನ ಮೆಚ್ಚಿನ ನೆಚ್ಚಿನ ರಾಮದಾಸ ಹನುಮಂತ, ದಯವಿಟ್ಟು ಕರೀತಿದ್ದೇನೆ. ಬೋರ್ ಆಗತ್ತೆ ಅನ್ಬಿಡ್ವೋ, ನನ್ನನ್ನು ಬೋರ್ ಮಾಡು ಅಂದ್ರೆ ಇನ್ನು ಆಳಕ್ಕೆ ನನ್ನನ್ನು ತರೆದು ತಿನ್ನು. ತನ್ಮೂಲಕ ರಾಮನ ಪುಣ್ಯ ಜಲ ನನಗೆ ಸದಾ ಕಾಲ ಸಿಗುವಂತೆ ಮಾಡು, ಲಕ್ಷ್ಮಣನ ಪುಣ್ಯ ಜಲ, ಸೀತೆಯ ಪುಣ್ಯ ಉಸಿರು ಸಿಗುವಂತೆ ಮಾಡು, ಲಕ್ಷ್ಮಣನ ಪುಣ್ಯ ಸೇವಕ ಸೇವಕ ಭಾವ ನನ್ನಲ್ಲಿ ಮೆರುಗುವಂತೆ ಮಾಡು. ಈ ರೀತಿ ಬೇಡಬೇಕು, ಯೋಚನೆ ಮಾಡಿ. ಇದು ಶ್ರೀ ಗುರುಜಿ ಯಾವಾಗ್ಲೂ ಹೇಳುದು. ಏನು ಲಾಭ ಆಗದ್ರೆ ಇದರಿಂದ? ಪಶುತ್ವ ಹೋಗುತ್ತದೆ, ಮಾನವತ್ವ ಬರುತ್ತದೆ, ದೈವತ್ವಕ್ಕೆ ಕೊಂಡೊಯ್ದು ಸ್ಥಾಯಿಯಾಗಿ ಜೀವನ ಬೆಳೆಸುವ ದೊಡ್ಡ ಜವಾಬ್ದಾರಿ ನಿನ್ನದು. ಧನದಾಹ ಹೋಗುತ್ತದೆ, ಗುಣದಾಹ ನೆಲೆಯುತ್ತದೆ, ಭಗವದಾನಂದ ಸ್ಥಾಯಿ ಆಗುತ್ತದೆ. ಎಷ್ಟು ಚಂದ ಹೇಳಿದ್ದಾರೆ. ಇನ್ನೂ ಕೂಡ 6 ಗಂಟೆ ಧ್ಯಾನ ಮಾಡುವವರು 24 ರುದ್ರಾಕ್ಷಿ ಹಾಕೊಂಡು ಕಣ್ಣು ಮೂಗು ಹಣೆ ಎಲ್ಲ ನಾಮ ಹಾಕೊಳ್ಳು, ಹಣ ಅಂದ್ರೆ ಬಾಯ್ಬಿಡ್ತಾರೆ. ಮನೆಯಲ್ಲಿ ಕೆಲಸ ಮಾಡ್ತಾನೆ 8 ಗಂಟೆ, ಅವನಿಗೆ ಇವ್ರು ಕೊಡೋದು ಎಷ್ಟು ಗೊತ್ತಾ? 20 ರೂಪಾಯಿ. ಅಯ್ಯೋ ಅಯ್ಯೋ, ಹೊಟ್ಟೆ ಮೇಲೆ ಹೊಡಿಬೇಡಿ, ಬೆವರು ಸುರಿಸಿದ್ದೇನೆ, ಮಕ್ಕಳಿಗೆ ಫೀಸಿಗೆ ಗತಿ ಇಲ್ಲ, ಹೆಂಡತಿಗೆ ಸೇರೆ ಗತಿ ಇಲ್ಲ, ಕಂಡದ್ ನಾನಿದು. ಹೋಗ, ಎಲ್ಲ ದೇವ್ರು ಕೊಡ್ತಾನೆ, ನಾನು ದೇವ್ರನ್ನ ನಂಬ್ಕೊಂಡು ಇಷ್ಟು ವರ್ಷ ಇಲ್ವಾ? ನೀವು ಕೊಡಿ, ದೇವರಾಗಿ ಕೊಡಿ. ಏನೀಗ ಅವ್ರಿಗೆ ಹೇಳಿದೆ, ಈ ಮಿನಿಮಮ್ 600 ರೂಪಾಯಿ ಆದರೂ ಕೊಡಿ ಸರ್ ದಿನಕ್ಕೆ, ನೀವೇ ಕೊಡಿ, ನಾನೇ ಕೊಟ್ಟೆವ್ರ ಮುಂದೆ. ಇದೇ ಥರ ದಿನ ಬಂದು ಸಂಬಳ ಕೊಡ್ತೀರಾ? ನಾನು ಇಲ್ಲಿದ್ರೆ ಕೊಡ್ತೇನೆ, ಏನು ಚಿಂತೆ ಮಾಡ. ಕೊಟ್ಟು ಬಡವ ಆಗುವುದೇ ಇಲ್ಲ, ಕೊಡದವನೇ ಬಡವ ಆಗುದು. ಅವನು ಶ್ರೀಮಂತ ಆದರೂ ಕೂಡ ಕೊಡದೆ ಬಡವ ಆಗುತ್ತಾನೆ. ನನ್ನ ಔಸರ್ಜಿನ ಇದಾಗ 8 ಬಾಟ್ಲಿ ರಕ್ತ ಕೊಟ್ಟಿದ್ದೇನೆ, ಒಬ್ಬ ಹಿಂದೂ ಕೊಡಲಿಲ್ಲ ಬೇಕಂತೆ. ಇಸ್ಲಾಂ, ಕ್ರಿಶ್ಚಿಯನ್, ಜೈನ, ಪಠಾಣ, ಸಿಖ್ ಅವರಿಗೆಲ್ಲ ಕೊಟ್ಟಿದ್ದೇನೆ. ಅದೆಲ್ಲ 6 ಬಾಟ್ಲು ಕೊಟ್ಟದ್ದು ನಾನು ಗೈನಕ್ ವಾರ್ಡ್ನಲ್ಲಿರುವಾಗ, ಗರ್ಭಿಣಿಯಾಗಿ ಅಬಾರ್ಷನ್ ಆಗಿ ಮಗು ಸತ್ತು ಹುಟ್ಟಿದ್ದು, ಕಣ್ಣೀರು ಹಸಿ ಕೊಟ್ಟಿದ್ದೇನೆ. ನಿಮಗೂ ಅವ್ರಿಗೆ ಏನು ಸಂಬಂಧ ಅಂತ ಎಲ್ಲ ಹುಡುಗರು ತಮಾಷೆ ಮಾಡ್ತಾ ಇದ್ರು. ಅಲ್ಲಿ ಭಕ್ತ ಸಂಬಂಧವೂ ಇದೆ, ರಕ್ತ ಸಂಬಂಧವೂ ಇದೆ, ವೀರ ರಕ್ತ ಸಂಬಂಧವೂ ಇದೆ. 3 ಸಂಬಂಧ ಅವ್ರು ಗೊತ್ತೇನೋ ಅಂದೆ, ಪಾಯ ಮೆಚ್ಕೊಂಡು ಹೋದ್ರು. ನಾವು ಕೇವಲ ಹಣಕ್ಕಾಗಿ ಓಡಾಡುತ್ತಿದ್ದೇವೆ, ಹಣದ ದಾಹ. ಅದಕ್ಕೆ ಗುರುಜಿ ಹೇಳ್ತಾರೆ, ಹಣದ ದಾಹ ಅದು ಗುಣದ ದಾಹ. ಒಳ್ಳೆ ಶಕ್ತಿ ಚೈತನ್ಯದ ಬೀಡಾಗಬೇಕು ಅಂತ ಆಗ್ಬೇಕು, ಭಗವದಾನಂದಕ್ಕಾಗಿ ಹೋರಾಡುವಂತ ಸ್ಥಿತಿ ಬರಬೇಕು. ಹರಿ ನರಿ ಶ್ರೀಹರಿ, ಅವಸರದಲ್ಲಿ ಹೋಗ್ತಾರೆ ಮೇರಿ ಎಲ್ಲಿಗೆ? ಪಂಚತಾರ ಹೋಟ್ಲಿಗೆ. ಹಾಗಾಗಬಾರ್ದು. ಶ್ರೀಹರಿಯ ನೋಟಕ್ಕಾಗಿ, ದೇವಗಳ ಭೇಟಿಗಾಗಿ ಯೋಚನೆ ಮಾಡಿ. ಡೌಟ್ಸ್, ಕ್ವಶನ್ಸ್, ಎನ್ಲೈಟನ್ಮೆಂಟ್. ಎಷ್ಟು ಚಂದ ಹೇಳ್ತಾರೆ. ಮೊದಲು ಬರುವುದು ಸಂಶಯ, ಆಮೇಲೆ ಬರೋದು ಪ್ರಶ್ನೆ, ಆನಂತರ ಇರ್ಬೋದಾ ನಾನು ನೋಡ್ತೇನೆ. ಕನ್ಫ್ಯೂಷನ್, ಕಾನ್ಫಿಡೆನ್ಸ್, ಕಂಟೆಂಟ್ಮೆಂಟ್. ಬಟ್ ಬರೆದು ನಮ್ಮ ತಲೆಯಲ್ಲ ಕೋಲಾಹಲ. ಕನ್ಫ್ಯೂಷನ್, ಕಾನ್ಫಿಡೆನ್ಸ್ ಇರಬಹುದು, ದೃಢ ವಿಶ್ವಾಸ, ಆನಂತರ ಕಂಟೆಂಟ್ಮೆಂಟ್. ಇದೆಲ್ಲ ಲಾಭಾಲಾಭ ವಿವೇಕ, ಯೋಚನೆ ಮಾಡಿ. ಇಂಟ್ರೋಗೇಷನ್, ಇಂಟ್ರೊಡಕ್ಷನ್, ಇನ್ಫಾರ್ಮೇಶನ್. ಫಸ್ಟ್ ನಮ್ಮನ್ನೇ ನಾವು ದೇವರ ಮುಂದೆ ಇಟ್ಕೋಬೇಕು. ಇಷ್ಟ ಆದರೂ ನನಗೆ ಭಕ್ತಿ ಬರುವುದಿಲ್ಲ. ಯಾಕೆ? ಇಂಟ್ರೊಡಕ್ಷನ್ ಅಂದ್ರೆ ಪ್ರಶ್ನೆ. ಇಂಟ್ರೊಡಕ್ಷನ್, ಸಾಧು ಸಂತರ ಸಹವಾಸ ಇತ್ತು, ಸದ್ಗ್ರಂಥ ಅಭ್ಯಾಸ ಮಾಡಿದ್ದೇನೆ, ಆದರೂ ಕೂಡ ನಾನು ಫೇಲ್ ಆಗ್ತೇನೆ ಯಾಕೆ? ಆಮೇಲೆ ಇನ್ಫಾರ್ಮೇಶನ್, ಕರ್ಮದಿಂದಾಗಿ, ಧರ್ಮ ಮರೆತಿದ್ದಾಗಿ, ಮರ್ಮದಿಂದಾಗಿ. ಯೋಚನೆ ಮಾಡಿ,
ಎಷ್ಟು ಅದ್ಭುತವಾಗಿ ಗುರುಜಿ ಹೇಳ್ತಾರೆ. ಪೇಚಾಟ, ಪರದಾಟ, ಮೇಲಾಟ, ಪ್ರತಿ ಕ್ಷಣವೂ ಕೂಡ ನಮ್ಮ ಮನಸ್ಸು ತುಮಲದಲ್ಲಿರುತ್ತೆ. ನಾನು ಕಂಡ ಎರಡು ಮಹನೀಯರನ್ನ ಹೇಳಬೇಕು. ಒಂದು ನಾರಾಯಣ ಭಟ್ರು, ಕೊಲ್ಲೂರಿನ ಹೊರಸುತ್ತಿನ ಗಣೇಶ ದೇವಸ್ಥಾನದ ಮೇಲೆ ಮಹಡಿಯಲ್ಲಿದ್ದವರು, ಅವರೇ ಅಡುಗೆ ಮಾಡ್ಕೊಂಡಿದ್ದರು. ಹಲವಾರು ದಿನ ನಾನು ಅವರ ತೊಳಗಿ ಉಳಿತಿದ್ದೆ. ಅವರು ಪ್ರೇ ಬನ್ನಿ ಅಂತ ಇದ್ರು. ಅವ್ರ ಪ್ರೀತಿ ಅಂದ್ರೆ ಅವ್ರು ಯಾವಾಗಲೂ ಶಿರಾ ಎಕ್ಸ್ಪರ್ಟ್, ಶಿರಾ ಮಾಡ್ತಾ ಇದ್ದಾರೆ. ಕೇಸರಿಬಾತ್ ನಂಗೊಂದು ಪ್ಲೇಟಿಗೆ ಹಾಕಿ ನಾನು ಊಟ ಮಾಡೋರಿಗೆ ನನ್ನ ಮುಖವನ್ನು ನೋಡಿ ಊಟ ಆದ್ಮೇಲೆ ಕೈಯೆಲ್ಲ ತೊಳಸಿ ಒಂದು ಹೊಸ ಟವೆಲಲ್ಲಿ ಒರೆಸಿ ನಿಮ್ಮನ್ನು ಕಂಡ್ರೆ ನಾಕೆ ಯಾಕೋ ಸ್ವಾಮಿ ವಿವೇಕಾನಂದ್ರನ್ ಕಂಡ ಹಂಗೆ ಆಗತ್ತೆ ಅಂತಿದ್ರು. ನೀವೆಲ್ಲ ಉತ್ಪ್ರೇಕ್ಷೆ ಮಾಡಬೇಡಿ, ನಾನು ಪಂಚರ್ ಟೈರ್, ನಾನು ಭಕ್ತರಿಗೋ ದೇವನು, ನನ್ನನ್ನು ಉಬ್ಬಿಸ್ಬೇಡಿ, ಎಬ್ಬಿಸ್ಬೇಡಿ, ಪಂಚರ್ ಟೈರ್ ಇಲ್ಲ ಇಲ್ಲ, ಖಂಡಿತ ಅದ್ಭುತ ಕೆಲಸ ನಿಮ್ಮಿಂದ ಮಾಡ್ತಾನೆ. ಅವ್ರು ನನಗೆ ಏನು ಹೇಳಿದ್ರು ಅಂದ್ರೆ, ಸಾಕ್ಷಾತ್ ಆಗಿ ಅವ್ರು ಚಾಮಿ ಅನ್ನೋದು ಗಣೇಶನ ಭಕ್ತರವರು, ಚಾಮಿ ಜೀವಂತವಾಗಿರೋದಲ್ಲ, ಜೊತೆ ಕೂಡಿ ನನ್ನೊಟ್ಟಿಗೆ ಊಟ ಮಾಡ್ತಾನೆ ಗೊತ್ತಾ. ಸತ್ಯ ಅದು. ಅವ್ರು ನಿದ್ರೆ ಮಾಡುವಾಗ ತನ್ನ ಸೊಂಡಿಲಿನಲ್ಲಿ ಎಬ್ಬಿಸ್ತಿದ್ದಂತೆ ಟೈಮಿಗೆ. ಸೊ ಈಗ ನಾನು ರಾತ್ರಿ 8 ಗಂಟೆ ಮಾಡ್ತೇನೆ, 8:00 ಗಂಜಿ ಬೇಯಿಸಿದ್ದೇನೆ ಎಬ್ಬಿಸು ಅಂತ. 8:00 ತಕ್ಷಣ ಆನೆ ರೂಪದಲ್ಲಿ ಬಂದ ಚಾಮಿ ಸೊಂಡಿಲನ್ನ ಇವರ ಮೂಗಿಗೆ ಒತ್ತುತ್ತಿದ್ದ. ನೋಡಿದ್ರೆ 8:30 ಆಗಿದೆ. ಅಯ್ಯೋ ಚಾಮಿ, ನನ್ನ ಎಬ್ಬಿಸೋಕು ನಿನಗೆ ಈ ಕೆಲಸ ಕೊಟ್ಟನಲ್ಲ, ದಯವಿಟ್ಟು ಕ್ಷಮಿಸೋ ಅಂತ ಅಷ್ಟಂಗ ಹಾಕುವಾಗ ಬಂದು ಬೆನ್ನಿಗೆ ಸರಿ ಸೊಂಡಿಲನ್ನ ಗುದ್ದಿದ್ದ. ಬೇಡ ಅಂತ ಯೋಚನೆ ಮಾಡಿ, ಭಗವಂತ ಇದ್ದಾನೆ, ಜೊತೆಗಿದ್ದಾನೆ, ಇದ್ದು ನೋಡುತ್ತಲೇ ಪರೀಕ್ಷಿಸುತ್ತಿದ್ದಾನೆ. ಇನ್ನೊಬ್ರು ನನ್ನನ್ನು ನಚ್ಚು ಕಾಮತ್ರದ ಕಾರ್ಕಳದಲ್ಲಿ ಪ್ರಾಂಚೆಟ್ ಇತ್ತು, ಅದಕ್ಕೆ ಮೀಡಿಯಂ ಆಗಿ ಅವರಿದ್ರು ಮಾರುತಿ ನಿಲಯ ಅಂತ. ಯೋಚನೆ ಮಾಡಿ, ಅವರು ಹಾಗೆ ಅವ್ರು ಹೇಳಿದ್ದೆ ಅಂದ್ರೆ ಭಗವಂತ ಜೀವಂತವಾಗಿದ್ದಾನೆ. ನಾರಾಯಣ ಭಟ್ರು ಹೇಳ ಜೀವಂತವಾಗಿ ಜೊತೆಗಿದ್ದಾನೆ, ಜೊತೆಗೂಡುತ್ತಾನೆ, ನಮ್ಮ ಎಲ್ಲ ಸಮಯಗಳನ್ನು ಆತ ಖಂಡಿತವಾಗಿ ಅರ್ಥ ಮಾಡಿಕೊಳ್ತಾನೆ. ಎಂಥ ಅದ್ಭುತವಾದ ಒಂದು ಸತ್ಯ. ಯೋಚನೆ ಮಾಡಿ, ನಾವು ಕೆಲವೊಮ್ಮೆ ಸಾಮಾನ್ಯ ಜ್ಞಾನವನ್ನು ಮುಗಿತೇವೆ. 5ನೇ ಕ್ಲಾಸ್ ಹುಡುಕ ಆ ಶಾಲೆಗೆ ಬರೋದು ತಡ ಆಯ್ತಂತೆ. ಟೀಚರ್ ಕೇಳಿದ್ರಂತೆ, ಯಾಕೆ ತಡ? ಅದಕ್ಕೆ ಆ ಹುಡುಗ ಹೇಳಿದಂತೆ, ನಮ್ಮ ಚಿಕ್ಕಮ್ಮ ಇವತ್ತು ಹೆರಿಗೆ ಆಯ್ತು, ಒಂದು ಮಗು ಬಂತು ನಮ್ಮಲ್ಲಿ. ತಕ್ಷಣ ಟೀಚರ್ ಕೇಳಿದ್ರೆ, ಯಾವ ಮಗು? ಹೆಣ್ಣ ಗಂಡ? ಇನ್ನೂ ಬಟ್ಟೆ ಹಾಕ್ಲಿಲ್ಲ, ನಂಗೆ ಗೊತ್ತಾಗುದಿಲ್ಲ ಯಾವ ಮಗು ಅಂತ. ತೀರಾ ಸರಳತೆ ಮುಗ್ದತಿ. ಯೋಚನೆ ಮಾಡಿ, ನಾವು ಕೆಲವೊಮ್ಮೆ ಭಗವಂತನ ಮುಂದೆ ಸರಳ ಮುಗ್ಧರಾಗಿ ಈ ರೀತಿ ಪೇಚಾಟಕ್ಕೆ ಸಿಕ್ಕಾಕೊತೇವೆ. ಹಾಗೆ ಒಪ್ಕೊಂಡ್ಬಿಡಿ, ನಿಮ್ಗೇನು ಗೊತ್ತೋ ಅದನ್ನು ಒಪ್ಕೊಂಡ್ಬಿಡಿ. ಕೆಲವೊಮ್ಮೆ ನಾವು ಸುಳ್ಳು ಹೇಳಕ್ ಹೋಗಿ ಏನೇನೋ ಆಗಿ ಬಿಡುತ್ತೆ. ಹಾಗೆ ಸುಳ್ಳು ಖಂಡಿತವಾಗಿಯೂ ಹೇಳಲೇಬಾರ್ದು. ಸುಲಭ ಶೌಚಾಲಯ ನಿಮ್ಗೆ ಗೊತ್ತಲ್ಲ, ಎಲ್ಲ ಬಸ್ ಸ್ಟ್ಯಾಂಡ್ ಇಲ್ಲಿದೆ. ಅರ್ಜೆಂಟಿಗೆ ಒಬ್ಬ ಹೋದ ಅಂತೆ, ಅದಕ್ಕೆ 10 ರೂಪಾಯಿ, ಯಾವುದೋ ಕಾಲದ ಘಟನೆ ಇದೆ, 20 ರೂಪಾಯಿ ನೋಟ್ ಕೊಟ್ಟ. ಅದು ಚಿಲ್ಲರೆ ಇಲ್ಲ ನನ್ನ ಹತ್ರ, ಇನ್ನೊಂದ್ಸರಿ ಹೋಗಿ ಬನ್ನಿ, 20 ರೂಪಾಯಿ ಸಲಿ ಆಗತ್ತೆ, ಲೆಕ್ಕ ಚುಕ್ತ ಆಗತ್ತೆ ಅಂತ. ಅಂದ್ರೆ ಯಾವ ರೀತಿ ನಾವು ಲೌಕಿಕರನ್ನ ಹೇಗೆ ನಾವು ಮಂಗ ಮಾಡಿಬಿಡ್ತೇವೆ. ಯೋಚನೆ ಮಾಡಿ, ಭಗವಂತ ಇದೇ ರೀತಿ ನಮ್ಮನ್ ಮಂಗ ಮಾಡ್ತೇನೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಹೊಸ ವಿವಾಹ ಆಗಿದೆ, ದಂಪತಿಗಳು ದೊಡ್ಡ ಸ್ವಾಮಿ ಎತ್ತರ ಹೋದ್ರಂತೆ. ಅವ್ರೀಗ ಕೊರೋನಾ ಟೈಮ್ ಅಲ್ವಾ, ಸದಾ ಕಾಲ ಮಾಸ್ಕ್ ಹಾಕೊಂಡ್ಬಿಡಿ, ಸದಾ ಕಾಲ 2 ಗಜ ದೂರ ಇರಿ, ಸದಾ ಕಾಲ ಸ್ಯಾನಿಟೈಸರ್ ಯೂಸ್ ಮಾಡಿ, ಜನ್ಮ ಪೂರ್ತಿ ಸ್ಥಿತಿಯಲ್ಲಿ ನೀವು ಸಂತೋಷದಿಂದ ಬದುಕಿ ಅಂತ. ಅಂದ್ರೆ ಯುಕ್ತಾಯುಕ್ತ ವಿವೇಕ ಬೇಕು, ಪ್ರತ್ಯುನ್ಪನ್ನ ಮತಿ ಬೇಕು, ಪ್ರಸಂಗಾವಧಾನತೆ, ಇದನ್ನೆಲ್ಲ ಗುರುಜಿ ಯಾವಾಗ್ಲೂ ಹೇಳ್ತಾರೆ. ಅದಿಲ್ಲ ಅಂದ್ರೆ ಯಾವ ದೇವರು ಮೆಚ್ಚುವುದಿಲ್ಲ. ಭಗವಂತ 1.5 ಕೆಜಿ ಕೊಟ್ಟದ್ದೇ ಅದಕ್ಕೆ. ಪ್ರತ್ಯುನ್ಮನ್ನ ಮತಿ ಅಂದ್ರೆ ಆ ಕ್ಷಣದಲ್ಲಿ ಸರಿಯಾದ ಉತ್ತರ ಹೊಮ್ಮಬೇಕು. ಪ್ರಸಂಗಾವಧಾನತೆ ಅಂತ ಸ್ಥಿತಿಯಲ್ಲಿ ಭಗವಂತ ಮೆಚ್ಚುವ ಉತ್ತರ ನಿಮ್ಮದಾಗಬೇಕು. ವಿವೇಕ ವೈರಾಗ್ಯ ಚತುರ್ಥಿ ನಿಮಗೆಲ್ಲ ಗೊತ್ತಿದೆ. ಭಗವಂತನಿಗೆ ಏನು ವ್ಯಥೆ ಆಗುತ್ತೆ ಗೊತ್ತಾ? 10 ನಿಮಿಷ ಇವ ಇಂಟರ್ವ್ಯೂ ತಗೊಂಡಿದ್ದಾನೆ, ಅಯ್ಯೋ ಮುಟ್ಟಾಳ, ಇನ್ನೂ ನಿನ್ನ ಮನೆಯವರೊಟ್ಟಿಗೆ ನೀವು ಹೊಂದ್ಕೊಂಡಿಲ್ಲ. ನಮ್ಮ ಎಷ್ಟೋ ಭಕ್ತರಿಗೆ ನಾನು ಸಂಕುಚಿತೆ. ವೇದಿಕೆ ಹಚ್ಚಲಿ, ಅವರು ಸಾಕ್ಷಾತ್ ಗುರು ಮಹಾರಾಜರಿಗೆ ಆರತಿ ಮಾಡಲಿ, ಏನು ಪ್ರಯೋಜನ? ನೀನ್ಯಾರೋ ನಾನ್ಯಾರೋ, ಒಂದೇ ತಾಯಿ ಮಕ್ಕಳೊಂದು ಬಾಯಲ್ಲಿ ಹಾಡು ಹೇಳ್ತೇವೆ. ದೇವಸ್ಥಾನದಲ್ಲಿ ಅವ್ರು ಸಿಕ್ಕಿದ್ರೆ ಇವ್ರು ಅವ್ರ ಮುಖ ಸಹ ನೋಡುದಿಲ್ಲ, ಏನ್ ಪ್ರಯೋಜನ? ವಾಪಸ್ ಬರುವಾಗ ಹಾರ್ಟ್ ಫೇಲ್ ಆಗಿ ಬಿದ್ದು ಸಾಯ್ಬೋದು. ತಾಯಿ ಕೇಳ್ತಾಳೆ, ಏನ್ ಮಾಡಿ ಬಂದೆ? ನಮ್ಮ ಸೋದರ ಭಕ್ತರನ್ನು ನಾನು ಮುಖ ನೋಡಿಯೂ ಸುಮ್ಮನೆ ಬಂದೆ. ಯೋಚನೆ ಮಾಡಿ, ಮರುಕ್ಷಣ ಸಾವು ಸ್ಪಷ್ಟವಾಗಬೇಕು. ಸಾಧನಾ ಗರಿ ಖಂಡಿತವಾಗಿಯೂ ಚುರುಮುರಿಯಂತೆ ಅದು ಹರಿತವಾಗಬೇಕಾದ್ರೆ ಎರಡೇ, ಈ ಕ್ಷಣ ಅಮೂಲ್ಯ, ಮರುಕ್ಷಣ ಸಾವು. ಅದು ನಿಮಗೆ ರಕ್ತಗತವಾಯಿತು ಅಂತಾದ್ರೆ ಮತ್ತೆ ನಿಮ್ಮಿಂದ ತಪ್ಪಾಗುವುದೇ ಇಲ್ಲ. ಯೋಚನೆ ಮಾಡಿ.
ಸರಳ ಪದ್ಯ ಒಂದು ಕೊಟ್ಟಿದ್ದಾರೆ, ನೀವು ಅರ್ಥ ಅದನ್ನ ಮಾಡ್ಕೊಳ್ಳಿ, ಯಾಕಂದ್ರೆ ಅತ್ಯಂತ ಸರಳ ಆದ್ರೆ ಎಂತ ಅದ್ಭುತವಾದ ಪದ್ಯ. ಅಲ್ಲಲ್ಲಿ ನಾನು ಸ್ವಲ್ಪ ಕಾಮೆಂಟ್ರಿ ಕೊಡ್ತೇನೆ. ಆತ್ಮ ನಿವೇದನೆ ಸಾಧನ ಹಿಗ್ಗು, ಆತ್ಮ ನಿವೇದನೆ ಸಾಧನ ಹಿಗ್ಗು, ಅಹಮಿಕೆ ಅರ್ಪಿಸಿ ಬೇಗನೆ ಕುಗ್ಗು. ಚಂದ ಯೋಚನೆ ಮಾಡಿ, ನಿನ್ನ ಆತ್ಮ ನಿವೇದನೆ ಒಳಿದು ಕೆಡುಕು ಬಿದ್ದದ್ದು ಎದ್ದದ್ದು ಅವ್ರು ಹೊಗಳಿದ್ದು ನೀನ್ ತೆಗಳಿದ್ದು ಅದನ್ನ ಸಾಧನ ಹಿಗ್ಗು ಸಂತೋಷದಿಂದನೇ ಹೇಳಿದ್ರೆ ಪ್ಲಸ್ ಆಗ್ಲಿ ಮೈನಸ್ ಆಗ್ಲಿ ಅಲ್ಲಿ ಸಾಚಾತಾನೇ ಇದ್ರೆ ಸರಿ ಭಗವಂತ 100 ಕೊಡ್ತಾರೆ. ಕದ್ದದ್ದು ಮೆದ್ದದ್ದು ತಿಂದದ್ದು ಉಗದದ್ದು ಯೋಚನೆ ಮಾಡಿ, ಭಗವಂತ ನೀ ಎಲ್ಲ ಗೊತ್ತು ಒಳಗಿರುವ ಅವನು, ನೀವು ಹೈಡ್ ಮಾಡೋಕೆ ಸಾಧ್ಯವೇ ಇಲ್ಲ. ನೀವೇ ಹೇಳಿದ್ರೆ ಅವ ಮತ್ತೆ ಬೇಗ ಕರಗುತ್ತಾನೆ. ಅಹಮಿಕೆ ಅರ್ಪಿಸಿ ಬೇಗನೆ ಕುಗ್ಗು, ಅದು ರಗಳೆ ಆದ ದೊಡ್ಡ ಒಂದು ಲಗ್ಗೇಜ್. ಭಗವಂತ ಮೆಚ್ಚದ ನನಗೂ ರಗಳೆ ಆಗುವ ಈ ಲಗ್ಗೇಜ್ ಅನ್ನ ಭಗವಂತನಿಗೆ ಕೊಡ್ಬೇಕು. ಹಾಗೆ ವಿನಮ್ರತೆ ವಿಧೇಯತೆ ವಿಶೇಷ ಒಲವಿನಿಂದ ಕುಗ್ಗುದಾಮೆ, ಕೊಟ್ಟಿದ್ದೇನೆ ನೋಡ್ಕೊ, ನಂಗಿನ್ ಕೊಡ್ಬೇಡ. ಆತ್ಮ ನಿವೇದನೆ ಸಾಧನ ಹೆಗ್ಗು, ಅಹಮಿಕೆ ಅರ್ಪಿಸಿ ಬೇಗನೆ ಕುಗ್ಗು, ಮನದಲ್ಲಿ ನಾಮ ತನುವಲಿ ನೇಮ, ಮೆಟ್ಟುತ ಕಾಮ ಉಕ್ಕಲಿ ಪ್ರೇಮ. ಮನದಲ್ಲಿ ನಾಮ, ಯಾಕಂದ್ರೆ ಸದಾ ಕಾಲ ಮಾನಸಿಕ ಧ್ಯಾನ ಅಂದ್ರೆ ಜೈಕಾರದೊಂದಿಗೆ ಕ್ಷಣ ಕ್ಷಣಕ್ಕೂ ಭಗವಂತನ ತುಂಬಿಕೊಳ್ಳುದು. ತನುವಲಿ ನೇಮ, ಬೆಳಿಗ್ಗೆ ಮುಖ ತೊಳೆದು ಸ್ನಾನ ಆದ್ಮೇಲೆ ಭಗವಂತನ ಪೂಜೆ ಮಾಡಿದ ಮೇಲೆ ನ್ಯೂಸ್ ಪೇಪರ್ ಓದುದು, ಕಾಫಿ ಕುಡಿಯುದು, ಇದೆಲ್ಲ ಸರಳ ನೇಮ ನಿಯಮ. ಮೆಟ್ಟುತ ಕಾಮ, ಈ ಕಾಮ ಒಂದು ಪ್ರಪಾತ ಇದ್ದಂತೆ. ಒಂದು ಕ್ಷಣ ಅನ್ಯಲಿಂಗದ ಬಗ್ಗೆ ಆಕರ್ಷಣೆ ಹೋಯ್ತಂತಾದ್ರೆ ಇವತ್ತು ಒಂದಿನ ಪರವಾಗಿಲ್ಲ, ನಾಳೆ ಇವತ್ತು ಒಂದಿನ ಪರವಾಗಿಲ್ಲ, ಮತ್ತೆ ಯು ವಿಲ್ ನೆವರ್ ಕಾಂಕರ್, ಯು ವಿಲ್ ಬಿ ಅಂಡರ್ ಕಾನ್ಫ್ಲಿಕ್ಟ್ ಕಂಪ್ಲೀಟ್ಲಿ ಟೋಟಲ್ ಸ್ಪಾಯ್ಲ್. ಯೋಚನೆ ಮಾಡಿ, ಅದಕ್ಕೆ ಗುರುಮಾಗಿ ಹೇಳ್ತಾ ಇದ್ರು, ಹೆಂಗಸರನ್ನು ನೋಡಬೇಡ, ಹೆಂಗಸರ ಸವಾಸ ಮಾಡಬೇಡ, ಹೆಂಗಸರ ಚಿತ್ರ ಕೂಡ ನೋಡ್ಬೇಡ ಅಂತಿದ್ರು. ಯಾಕಂದ್ರೆ ಮನುಷ್ಯನನ್ನ ಸೋಲಿಸ್ಬೇಕಂತ ಭಗವಂತ ಪಣೆ ತೊಟ್ಟಿದ್ದಾನೆ. ಪ್ಲಸ್ ಅಂದ್ಕೊಳ್ ಮೈನಸ್ ಅಟ್ರಾಕ್ಟ್ ಆಗ್ಲೇಬೇಕು, ಅದು ನಿಯಮ ವಿಧಿ ನಿಯಮ. ಅದೇ ಭಗವಂತ, ನೀನ್ ಅನ್ನ ಬಳಿ ಬರಬೇಡ, ಎಲ್ಲಾರು ಎರಡು ಕಾಲನೇ ಪ್ರಾಣಿ ಆಗಲಿ, ಬಂದ್ರೆ ಬಂದ್ರೆ ನಾನಾ ರೀತಿಯ ಟೆಸ್ಟ್, ಆಮೇಲೆ ಟ್ವಿಸ್ಟ್, ಆಮೇಲೆ ಟ್ರಸ್ಟ್. ಟ್ರಸ್ಟ್ ಅಂದ್ರೆ ಏನು, ನನ್ನ ಆನಂದ ಫ್ರೀ ಆಫ್ ಕಾಸ್ಟ್ ಪ್ಲೆಂಟಿ ನಿನಗೆ ಕೊಡ್ತೇನೆ. ಆರಂಭದಲ್ಲಿ ಬೇಡಿದ್ರು ಕೊಡುದಿಲ್ಲ, ಆಮೇಲೆ ಬೆಡುತ್ತ ಬೆಡುತ್ತ ಬಾಡುತ್ತ ಬಾಡುತ್ತ ಕಣ್ಣೀರು ಬಿಡುತ್ತಾ ಇದ್ದಾಗ ಖಂಡಿತ ಆನಂದ ಲೋಕದಲ್ಲಿ ವಿಹರಿಸುತ್ತೇನೆ, ಆನಂದದ ಸಮುದ್ರದಲ್ಲೇ ಮುಳುಗಿಸ್ತೇನೆ. ಯೋಚನೆ ಮಾಡಿ ಎಂತ ಅದ್ಭುತ. ಅದಕ್ಕೆ ಶ್ರೀಗುರುಜಿ ಹೇಳ್ತಾರೆ, ಕಂದನು ಎನ್ನುತ ಮಾತೆಯ ಅಂಟಿಕೋ, ಅಂದದಿ ಬೇಡುತ ಭರವಸೆ ತುಂಬಿಕೋ. ಕಂದ ಅಂತ ಮಾತೆ, ನಿನ್ನ ಹಾಲು ಉಣ್ಣುವ ಮಗು ನಾನು ಅಂತ ತಕೋಬೇಕು. ದೇವರ ದೇವಿ ದೇವಸ್ಥಾನಕ್ಕೆ ಹೋದಾಗ ನಿಂಗೆ ಚಿಹ್ನೆ ಅಂತಕ್ಕೆ, ಬಳೆ ಅಂತಕ್ಕೆ, ಸರ ಅಂತಕ್ಕೆ, ಸಾಮಾನ್ಯವಾಗಿ ಹೆಂಗಸರ ಸಂಶಯ ಅಂತಾರೆ ಗುರುಜಿ. ಯಾಕೆ ಅತ್ಯಂತ ಅಮೂಲ್ಯ, 100 ಚಿನ್ನ 100 ಸರ 100 ಉಂಗುರ ಇರ್ಬೋದು, ಜಗತ್ತಿನ ಚಿನ್ನದ ಗಣಿ ನಿಂದೇ, ನೀನಾದಕ್ಕೆ ಹತ್ತೇ ಉಂಗುರದಲ್ಲಿ ಇದ್ದಿ. ಯೋಚನೆ ಮಾಡಿ, ಇಡೀ ಜಗತ್ತೇ ನಮ್ಮದಂದಾಗ ನಮ್ಗೆ ಎಷ್ಟು ಖುಷಿಯಾಗಬೇಕು. ಒಂದು 10 ಎಕರೆ ಜಾಗ ಇದ್ದಾಗಲೇ ನಮ್ಮನ್ನು ಮಾತಾಡಿಸುವಂಗಿಲ್ಲ, ಇಡೀ ಜಗತ್ತೇ ನಮ್ದಂತ ಯಾರು ಬರೆದುಕೊಟ್ರೆ. ಅದಕ್ಕೆ ಭಗವಂತ ಕೊನೆಗೂ ಆಗೋದು, ಇಡೀ ಜಗತ್ತೇ ನಿನ್ನದು ಮಗು, ನಾನೇ ನಿನ್ನವನು, ಬೇರೇನು ಬೇಡ, ನಾನಿದ್ದೇನೆ. ಗಾಡ್ ಈಸ್ ನೌ ಹಿಯರ್, ಗಾಡ್ ಈಸ್ ನೋ ವೇರ್ ಅಲ್ಲ. ಯೋಚನೆ ಮಾಡಿ, ಈ ರೀತಿ ಭಗವಂತ ಮಾತಾಡ್ತಾನೆ. ಅದಕ್ಕೆ ನಾವು ಅರ್ಹತೆ ಬೆಳೆಸ್ಕೊಳ್ಬೇಕು. ತಪ್ಪನು ತಿದ್ದುಕ ಭಕ್ತಿಯ ಬಿದ್ದುಕೋ, ಭಕ್ತಿಲಿ ಬಿದ್ದುಕೋ, ತಪ್ಪನು ತಿದ್ದುಕೋ. ಯಾಕಂದ್ರೆ ಭಕ್ತಿ ಅಂದ್ರೆ ನಾಚಿಗೆ ಅಂಜಿಕೆ ಬಿಟ್ಟು ಭಗವಂತನಿದ್ದಾನೆ ಅನ್ನೋದು, ಅದ್ರಲ್ಲಿ ಬೀಳ್ಬೇಕು, ಇಲ್ದ್ರೆ ನಾವು ಎದ್ದು ಬಿಡ್ತೇವೆ. ಭಗವಂತ ಇರ್ಬೋದು, ಇದ್ನೋ ಏನೋ ನಂಗೆ ಗೊತ್ತಿಲ್ಲ, ಕೆಲವೊಮ್ಮೆ ಅವ ಮೂಡಿ ದೇವೇಚ್ಛೆ ದೇವಿಲೇ ದೇವರಾಟಿಗೆ ಅವನ ಗೆಲ್ಲೋದು ಕಷ್ಟ, ಇದಂಗಲ್ಲ ಗುರುಜಿ ಹೇಳಿದ್ದು. ಯೋಚನೆ ಮಾಡಿ, ತಪ್ಪನು ತಿದ್ದಿಕೋ ಭಕ್ತಿಲಿ ಬಿದ್ದಿಕೋ, ಶರಣನು ಎನ್ನು ದಾಹಕ ಕೆತ್ತಿಕೋ. ದಾಹ ಅಂದ್ರೆ ಬೇಕು ಬೇಕು ಬೇಕು, ಅದನ್ನ ಕೆತ್ತುಕೋ, ಯಾವುದು ಬೇಡ ಭಗವಂತ, ನೀನೊಬ್ಬನೇ ಸಾಕು. ಪರಿ ಪರಿ ಕಾಡುತ ನಿಶ್ಚಯ ಮೂರುತಿ, ಕ್ಷಣ ಕ್ಷಣ ಬಾಡುತ ಆಪ್ತತೆ ಸಾರುತಿ. ಆಪ್ತತೆ ಬಹಳ ಮುಖ್ಯ, ನೀನೇ ತಂದೆ ತಾಯಿ ಬಂಧು ಬಳಗ. ಪರಿ ಪರಿ ಕಾಡುತ ನಿಶ್ಚಯ ಮೂರುತಿ, ದರ್ಶನ ಕೊಡೋ, ಏಕಾಗ್ರತೆ ಕೊಡೋ, ಮನಃಶಾಂತಿ ಕೊಡೋ, ನೆಮ್ಮದಿ ಕೊಡೋ, ನೀನೇ ನಿನ್ನನ್ನು ಕೊಡೋ, ನನಗೆ ಬೇರೆ ಏನು ಬೇಡವ, ಎಲ್ಲರಲ್ಲೂ ಸಮಸ್ಯೆ ಹೆಚ್ಚುವಂತೆ ಮಾಡೋ, ಕರುಣಾ ನಿರ್ನಾಮ ಮಾಡೋ, ಖಂಡಿತ ಜಗತ್ತು ರೋಗಾಣು ವಿಹಿತ ಆಗುವಂತೆ ಮಾಡೋ, ಬಂಪರ್ ಕೃಪೆ ಹರಿಸೋ ಕೊಡೋ.
ಕ್ಷಣ ಕ್ಷಣ ಬಾಡುತ್ತ ಆಪ್ತತೆ ಸಾರುತ ನನಗೆ ನೀನೆಂದರೆ ಬಹಳ ಆಪ್ತ ಅತ್ಯಾಪ್ತ ಯೋಚನೆ ಮಾಡಿ ಆ ರೀತಿ ಬರಬೇಕು ಶರಣಾಗತಿ ಭಾವದೊಂದಿಗೆ ವಿನಮ್ರತೆ ಬರಬೇಕು ವಿಧೇಯತೆ ಬರಬೇಕು ವಿನೂತನ ಸ್ಥಿತಿ ಬರಬೇಕು ಪ್ರಾಮಾಣಿಕತೆ ಬರಬೇಕು ಮಾನವೀಯತೆ ಬರಬೇಕು ಎಲ್ಲ ಸುಲಭ ಯಾಕಂದ್ರೆ ಚಿನ್ನದ ಗಣಿಯ ಕೋಟಿ ಕೋಟಿ ಪಾಲು ಅಮೂಲ್ಯವಾದ ಭಗವದಾನಂದ ಭಗವಂತ ಫ್ರೀ ಆಫ್ ಕಾಸ್ಟ್ ಕೊಡ್ತಾನೆ ಎಷ್ಟೊತ್ತಿಗೂ ಜೊತೆಗಿರುತ್ತಾನೆ ಯೋಚನೆ ಮಾಡಿ ನಿಜವಾಗಿ ನಾವು ಫೈರ್ ಇಂಜಿನಿಗೆ ಫೋನ್ ಮಾಡ್ಬೇಕು ಎಕ್ಸ್ಪರ್ಟ್ ಡಾಕ್ಟರ್ಗೆ ಅಪಾಯಿಂಟ್ಮೆಂಟ್ ತಗೋಬೇಕು ಸರ್ವಶಕ್ತ ಭಗವಂತ ಒಳಗಿದ್ದಾನೆ ಮುಷ್ಟಿಗಾತ್ರ ಹೃದಯವನ್ನು 24 ಗಂಟೆಯೂ ಬಡಿಯುತ್ತೆ ಇಸ್ ಆಲ್ವೇಸ್ ಅಲರ್ಟ್ ಅಜೆಸ್ಟಿವ್ ಅನಾಲಿಟಿಕಲ್ ಅಪ್ರಿಷಿಯೇಟೆಡ್ ನಾವೇನಾದ್ರು ಮುಟ್ಟಾಳರಾದ್ರೆ ಮಾತ್ರ ದೇವರು ಎಲ್ಲೋ ಇದ್ದಾನೆ ಅಂತ ಹೇಳ್ಬೇಕು ಯೋಚನೆ ಮಾಡಿ ಅದಕ್ಕೆ ಗೊರಜೆ ಕೊಡ್ತಾರೆ ಸಾಧನೆ ಯಾವ ರೀತಿ ಆಗಬೇಕು ಅಂತ ಸದಯನ ಬಿಡದಿರು ವಿನಯ ದಿನಂಬು ಛಲದಿಂಪೀಡಿಸು ದಿವ್ಯತೆ ತುಂಬು ವಿನಯದಿ ನಂಬೇಕು ನನ್ನ ಭಗವಂತ ನನ್ನ ಖಂಡಿತ ಬರ್ತಾನೆ ದಿವ್ಯತೆ ತುಂಬಬೇಕು ಕುಳಿತು ಮಾಡೋ ಮನಸ್ಸನ್ನು ಅರಳಿಸೋ ಹೃದಯವನ್ನು ಬೆರೆಯುವಂತೆ ಮಾಡೋ ಚಿತ್ತವನ್ನು ಬೆಳಗಿಸೋ ನನ್ನ ಕೈಕಾಲುಗಳಲ್ಲಿ ಪೂಜಾ ಮನೋಭಾವ ಬರುವಂತೆ ಮಾಡೋ ಯೋಚನೆ ಮಾಡಿ ಯಾವ ರೀತಿ ಸದ್ಗುಣವನ್ನು ನಾವು ಪ್ರೇರಿಸಿಕೊಳ್ಳಬೇಕು ಜೀವನ ಕ್ಷಣಿಕ ಜೀವನ ಕ್ಷಣಿಕ ಪಾವನು ಬೆನಕ ಆಗಲಿ ಪ್ರಜ್ವಲ ಜೀವನ ಕ್ಷಣಿಕ ಕಾವನು ಬೆನಕ ಆಗಲಿ ಪ್ರಜ್ವಲ ಆಗಲಿ ಹಂಬಲ ಪ್ರಜ್ವಲ ಆಗಬೇಕು ಜೀವನ ಯಾಕಂದ್ರೆ ಬೆನಕ ಗಣಪತಿ ಕಾಯ್ತಾ ಇದ್ದಾನೆ ಈ ಕ್ಷಣಿಕ ಜೀವನವಾದರೂ ಹಂಬಲ ಬಲಿಯಬೇಕು ನಾನು ದೇವರನ್ನು ಕಾಣುತ್ತೇನೆ ಏ ತಿರುವೆ ಖಂಡಿತವಾಗಿ ಭಗವಂತನ ಒಲುಮೆಗೆ ನಾನೇ ಅರ್ಹ ಯೋಚನೆ ಮಾಡಿ ಈ ರೀತಿ ಭಾವ ನಮ್ಮಲ್ಲಿರ್ಬೇಕು ಎಂದಿಗೂ ಕೂಡ ನಿರಾಶೆ ಹತಾಶೆ ಅಂತೂ ಇರಲೇಬಾರದು ಏನಾಗಬೇಕು ಇದರಿಂದ ಭಕ್ತಿಯ ಬೆಲೆ ಭಕ್ತಿಯ ಸೆಲೆ ಆಗ್ಬೇಕು ನಾಚಿಕೆಂಜಿಗೆ ಭಗವಂತನ ನಂಬೇಕಂದ್ರೆ ತಪ್ಪನ್ನೆಲ್ಲ ಒಪ್ಪಿರುವೆ ನಿಶ್ಚಿಂತೆಯಿಂದ ನೀವು ಹೇಳ್ಬೇಕು ತಪ್ಪು ಮಾಡಿದ್ದೇನೆ ಅಜ್ಞಾನ ಅವಿವೇಕದಿಂದ ಅರ್ಧ ಮನಸ್ಸಿನಿಂದ ಅನಾದರದಿಂದ ಅಚಾತುರ್ಯದಿಂದ ಇಂತೆಲ್ಲ ತಪ್ಪು ಮಾಡಿದ್ದೇನೆ ಮೋಸದ ವಂಚನ ಒಪ್ಪಿಕೊಂಡಿದ್ದೇನೆ ಒಂದ್ಸರಿ ತಲೆ ಜಬ್ ಅಂತ ಜಬ್ಬಿಕೊಳ್ಳಿ ದೇವರ ಮುಂದೆ ಶಕ್ತಿಯ ನೆಲೆಯಾಗಬೇಕು ಅರ್ಪಿಸಿರುವೆ ನನ್ನ ಎಲ್ಲ ಒಳ್ಳೆದು ಕೆಟ್ಟದನ್ನೆಲ್ಲ ನಾನು ನಿನಗೆ ಅರ್ಪಿಸಿದ್ದೇನೆ ನನಗೆ ಲೋಕದ ಜನರ ಉಜ್ಜೀವನ ಮಾಡುವ ಶಕ್ತಿ ಕೊಡೋ ಅಹಂಕಾರದಿಂದ ಎಂದಿಗೂ ನಾನು ಖಂಡಿತವಾಗಿ ಮೆರೆದಾಡುವುದಿಲ್ಲ ಶ್ರದ್ಧೆಯ ಗಣಿಯಾಗಬೇಕು ಏನ್ಬೇಕೋ ಕ್ಷಮಾಭಿಕ್ಷೆ ನನ್ನ ಶ್ರದ್ಧೆ ನೇನೇ ಇಲ್ಲ ನಾನೇ ಇಲ್ಲ ಅಂತ ಹೇಳಲಿಕ್ಕೆ ಕ್ಷಮಾಭಿಕ್ಷೆ ಕೊಡಬೇಕು ನಮ್ಮಯ್ಯ ಕ್ಷಮಿಸಿರುವೆ ಮಗು ಕ್ಷಮೆ ಮಾಡುವೆ ಮಗು ಕ್ಷಮಿಸಿರುವೆ ಮಗು ಮರೆತು ಬಿಟ್ಟಿರುವೆ ಚಿಂತೆ ಮಾಡಬೇಡ ನಿನ್ನ ಬಳಿತನೆಲ್ಲ ನಾನು ನೋಡಿದ್ದೇನೆ ನಾನು ಬೆಳಿಗ್ಗೆ ಪೂಜೆಗೆ ಆ ಮೆಟ್ಲು ಹತ್ತುವಾಗಲೇ ಗುರುಜಿ ಹೇಳ್ತಾರೆ ನಿನ್ನ ಪೂಜೆ ಬಂದಿದೆ ಬೇಡ ಪೂಜೆ ಬೇಡ ಪೂಜೆಗೆ ಬರಬೇಡ ದಮ್ಮಯ್ಯ ಹೂಮನ್ನಿ ಖಂಡಿತ ಸ್ವೀಕರಿಸಿ ನನ್ನ ಸಮಾಧಾನಕ್ಕೆ ಖಂಡಿತ ಸ್ವೀಕರಿಸಿ ಅನ್ಯ ಚಿಂತೆ ಇಲ್ಲದೆ ಖಂಡಿತ ನಿಮ್ಮನ್ನು ತುಂಬಿಕೊಳ್ತೇನೆ ನನಗೆಲ್ಲ ಗೊತ್ತಿದೆ ಅದಕ್ಕೆ ಬೇಡ ಅನ್ನೋದು ಅಂತ ಖಂಡಿತ ಹೂಮನ್ನಿ ಆಯ್ತು ಮಗು ಕೂತ್ಕೋ ನಿನ್ನ ಅವಳು ಕಾಣ್ಲಿಕ್ಕೆ ಆಗೋದಿಲ್ಲ ಯೋಚನೆ ಮಾಡಿ ಭಗವಂತನನ್ನು ಮೆಚ್ಚಿಸುವುದು ಬಹಳ ಸುಲಭ ನಿಮ್ಮ ಹೆಂಡತಿ ಮಕ್ಕಳನ್ನು ಮೆಚ್ಚಿಸುವುದು ಬಹಳ ಕಷ್ಟ ನಾ ಹೇಳುದಾರೆ ಯಾಕಂದ್ರೆ ಅವ್ರು ಹೊರಟರು ಅವರನ್ನು ಬಿಟ್ರೆ ನಾವಿಲ್ಲ ನಮ್ಮನ್ನು ಬಿಟ್ರೆ ಅವರಿಲ್ಲ ಆದ್ರೆ ಭಗವಂತ ಹಂಗಲ್ಲ ಈ ಕ್ಷಣ ಬಿಟ್ಟು ಎಲ್ಲೂ ಹೋಗ್ಬೋದು ಅಂತ ಸ್ಥಿತಿಯಲ್ಲಿ ನಾವು ತೀರ ನಾಜೂಕಿನ ಪ್ರಾಮಾಣಿಕ ವರ್ತನೆಯಿಂದ ಇರ್ಬೇಕು ಅತಿ ಸುಲಭ ಅನ್ಯ ಚಿಂತೆ ಮನೆಗೆ ಮನಸ್ಸಿಗೆ ಹೋಗದಿದ್ದಾಗ ನೋ ಎಂಟ್ರಿ ಬೋರ್ಡ್ ಹಾಕೊಂಡು ಸರಿ ನೀನೇ ನೀನೇ ನೀನೊಬ್ಬನೇ ಯೋಚನೆ ಮಾಡಿ ಮರುಕ್ಷಣ ಭಗವಂತನನ್ನು ನೆನೆದು ಸ್ಮರಿಸದಿದ್ರೆ ಸತ್ತೋಗ್ತೀರಿ ಅಂತ ಬಂದ ಉರುಳಿಸಿ ಬರಲಿ ಯಾರಾದರೂ ಮರಿತಾರಾ ಅಯ್ಯೋ ನಾನು ಬದುಕಬೇಕು ಎಫ್ಡಿ ಫಿಕ್ಸೆಡ್ ಡೆಪಾಸಿಟ್ ಭಗವಂತ ಬೇಕಾಗೋದು ಫೀಲಿಂಗ್ ಡೆಪಾಸಿಟ್ ಪ್ರೀತಿ ತಾಳ್ಮೆ ಕ್ಷಮೆ ಕೃತ್ಯ ಬರ್ತೇನೆ ಸ್ವಾದ ಅಷ್ಟು ಸ್ಟ್ರಿಕ್ಟ್ ಆಗಿಲ್ಲ ಭಗವಂತ ಈಗ ಸ್ಟ್ರಿಕ್ಟ್ ಆಗ್ತೇನೆ ಅಂತ ಒಂದು ಚೌಕ ಸ್ಟೋಡಿಸ್ಕೊಟ್ಟು ಕೊರೋನಾದ ಮೂಲಕ ಎಲ್ಲರನ್ನೂ ಎದುರಿಸ್ತಾನೆ ಇಟ್ ಈಸ್ ನಾಟ್ ಎ ಪನಿಷ್ಮೆಂಟ್ ಅಂತಾರೆ ಗುರುಜಿ ಇಟ್ ಈಸ್ ಜಸ್ಟ್ ಎ ರಿಮೆಂಬ್ರೆನ್ಸ್ ಫಾರ್ ಯುವರ್ ಫಾಲ್ಟ್ ಅಂತಾರೆ ಯೋಚನೆ ಮಾಡಿ ಇನ್ನು ನಿಜವಾಗ ಪನಿಷ್ಮೆಂಟ್ ಇದ್ರೆ ಹೇಗಾಗ್ಬೋದು ಎಲ್ಲ ಇದೆ ಸುಖ ಸವಲತ್ತಿದೆ ನೂರಾರು ಕಾರು ಟ್ಯಾಕ್ಸಿ ಬಸ್ಸುಗಳಿವೆ ಆ ಕ್ಷಣದಲ್ಲಿ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ ಆಸ್ಪತ್ರೆಗೆ ಹೋಗಲಿ ವೆಹಿಕಲ್ ಇಲ್ಲ ಅಲ್ಲಿ ಡಾಕ್ಟ್ರೇ ಇಲ್ಲ ಡಾಕ್ಟ್ರಿಗೆ ಬುದ್ಧಿಮತ್ತೆ ಸರಿ ಇಲ್ಲ ಡಾಕ್ಟ್ರದ್ದೇ ಅಚಾತುರ್ಯ ಡ್ರಗ್ ಇಲ್ಲ ಯೋಚನೆ ಮಾಡಿ ಎಂಥ ಸ್ಥಿತಿ ಸಾಧ್ಯ ನಿನ್ನ ಮುಖ ತೋರಿಸ್ಬೇಡ ಅಂದು ಬೈತಾ ಇದ್ದೀರಿ ಈಗ ಮುಖ ತೋರಿಸುವಂಗಿಲ್ಲ ಯೋಚನೆ ಮಾಡಿ
ಎಲ್ಲವುದೂ ಸಾಧ್ಯ. ಅಂದಿನ ಶಾಪ ಇಂದೀಗ ನಿಜವಾಗಿಯೂ ಆಕ್ಟಿಂಗ್ ಆಗಿದೆ, ಎನ್ ಆಕ್ಟಿಂಗ್ ಆಗಿದೆ. ನಾವೇನು ಬೇಡಬೇಕು? ಎಲ್ಲರಿಗೂ ಒಳಿತಾಗಬೇಕು. ಈ ಮರಗಿಡದಂತೆ ಎಲ್ಲರೂ ನಲಿಯುತ್ತಿರಬೇಕು ಅಂತ ಹೇಳಿ, ಒಂದು ಗಾಳಿ ಮರದಡಿ ಎಲ್ಲ ಗಾಳಿಯ ಗೆಲುವುಗಳು ಅಲ್ಲಾಡ್ತವೆ. ತುಳಸಿ ಗಿಡದ ಇದ್ರೆ ಹೇಳಿ, ಈ ತುಳಸಿ ಗಿಡದಂತೆ ಎಲ್ಲರೂ ನಾಮಸ್ಮರಣೆಯಿಂದ ಹಸಿರಾಗಬೇಕು, ನಲಿವಿನಿಂದ ಬಸಿರಾಗಬೇಕು, ಎಲ್ಲರಿಗೂ ಶಕ್ತಿ ಚೈತನ್ಯ ಉಸಿರಾಗಬೇಕು ಅಂತ ಹತ್ತು ಸರಿ ಹೇಳಿ. ಪ್ರತಿ ಸರಿ ಆ ಚಿಕ್ಕ ಎಲೆ ಚಿಕ್ಕ ಗೆಲ್ಲ ಅಲ್ಲಾಡ. ನಮ್ಮ ಈ ಸಂವೇದನೆ ಒಂದು ತುಳಸಿ ಗಿಡಕ್ಕೆ ಅರ್ಥ ಆಗುವಾಗ ಜಗಜ್ಜಾಹಿರಾದ ಜಗನ್ ನಿಯಮಾಕಣದ ಭಗವಂತನಿಗೆ ಅರ್ಥ ಆಗೋದಿಲ್ವಾ? ಅರ್ಥ ಮಾಡಿಸುವುದಿಲ್ಲ ನಾವು. ಯಾಕೆ? ಅಹಮೆಕ್ಕೆಯೊಟ್ಟಿಗೆ ಮಿಕ್ಸ್ ಆಗಿದ್ದೇವೆ. ಅನ್ನದೊಟ್ಟಿಗೆ ಇಲಿ ಪಾಷಣ ಹಾಕಿ ಇಟ್ರಿ, ಇಲಿ ಬರ್ಬಹುದು, ಬಂದ್ರೆ ಸತ್ತೋಗುತ್ತೆ. ಇಲ್ದಿರೋದು ಬುದ್ಧಿವಂತ ಬರದೇ ಇಲ್ಲ. ಭಗವಂತನಿಗೆ ಇದೆಲ್ಲ ಗೊತ್ತು, ಗಿಮಿಕ್. ಇವನ ಅಹಮಿತಿಯ ಗಿಮಿಕ್ ಎಲ್ಲ ಗೊತ್ತು. ನೀವು ಕಣ್ಣೀರು ಗ್ಲಿಸಿರಿನ್ ಕಣ್ಣೀರು ಹರಿಸಿದ್ರೆ ಭಗವಂತ ಬರೋದೇ ಇಲ್ಲ. ಇನ್ನೊಂದ್ಸರಿ ಅನಿಸ್ತಾನೆ, ಎಷ್ಟು ದೂರ್ತನಾದ್ರೂ ನಾನು ನಿನ್ನನ್ನು ಬದುಕಿಸ್ತಿದ್ದೇನೆ, ಬದುಕಿದ್ದೇನೆ, ಒಂದಷ್ಟು ಕಣ್ಣೀರು ಹೋಗ್ಲಿ. ಆ ಕ್ಷಣದಲ್ಲಿ ಕೃತಜ್ಞತೆಯ ಕಣ್ಣೀರು ಬರಬೇಕಾಗಿತ್ತು. ಈಗ ನೀನು ಭಗವಂತ ಸಿಕ್ಕುವುದಿಲ್ಲ ಅಂತ ನಷ್ಟದ ಕಣ್ಣೀರು ಹಾಕಯ್ಯ ಅಂತಾನೆ. ಒಂಚೂರು ಕರುಣೆ ತೋರಿಸುವುದಿಲ್ಲ. ನಂಗೆಲ್ಲ ಲೆಟರ್ ಬರೀತಾರೆ, ನಾನು 10 ಚೆಂಡು ಮಲ್ಲಿಗೆ ಹೂವನ್ನ 2 ವರ್ಷದ ಹಿಂದೆ ಡಿವೈನ್ ಪಾರ್ಕಿಗೆ ಬರುವಾಗ ತಂದಿದ್ದೇನೆ. ನಿಮಗೆ ಕರುಣೆ ಇಲ್ಲವೇ? ಎಲ್ಲಿಗೆ ಹೋಗಿದ್ದೀರಿ? ನನ್ನ ಮಗನಿಗೆ ಜ್ವರ ಬಂತು, 10 ದಿನ ಜ್ವರ ಬಂತು. ಆತ ಅನ್ನ ನೀರು ಬಿಟ್ಟ. ಇರುವ ಒಬ್ಬನೇ ಮಗನನ್ನು ನಾನು ಕಳೆದುಕೊಳ್ಳುವ ಸ್ಥಿತಿ ಬಂದು ನಿಮಗೆ ಪ್ರಜ್ಞೆ ಉಂಟೆ? ಇನ್ನೊಬ್ಬರು ಹಿರೇನೆಲ್ಲೂರಿಂದ ಒಂದು ಇಮೇಲ್ ಕಳಿಸಿದ್ರು, ವೇರ್ ಇಸ್ ಯು ಸ್ವಾಮಿ ವಿವೇಕಾನಂದ, ಡು ಯು ನೋ ದ ವರ್ಲ್ಡ್ ಈಸ್ ಬರ್ನಿಂಗ್ ವಿತ್ ಮಿಸರಿ, ಪ್ಲೀಸ್ ಕಮ್ ಅಂಡ್ ಕರೆಕ್ಟ್ ಇಟ್ ಅಂತ. ಮಗನಿಗೆ ಹೇಳಿದ ಹಂಗೆ ಅವನು ಇಮೇಲ್ ನಲ್ಲಿ ಗುರುಜಿನ ಸಂವಾದಿಸಿ ಬರ್ತಿದ್ದಾನೆ. ಅಂದ್ರೆ ಏನ್ ಗೊತ್ತಾ, ಉಂಡದ್ದೆಲ್ಲ ನೆನಪೇ ಹೋಗಿರುತ್ತೆ, ತೆಗಿದ್ದು ಗೊತ್ತಿರುವುದಿಲ್ಲ, ಒಟ್ಟು ಬೈತಾನೆ ಇರೋದು, ಹೊಟ್ಟೆ ಹಚ್ಚುತ್ತಾ ಇದೆ, ನಿಮ್ಗೇನ್ ಗೊತ್ತು? ಗುರುಮಾದ್ರು ಹೇಳಿದ್ರು ಗುರುಜಿಗೆ, ಹಸಿದ ಹೊಟ್ಟೆಗೆ ಧರ್ಮ ಹೇಳಬೇಡ. ಆಗ ಎಂತ ಬಡತನ ಇತ್ತು ಯೋಚನೆ ಮಾಡಿ. ಈಗ ಬಡತನ ಇಲ್ಲ, ಶ್ರೀಮಂತಿಗಿದೆ, ತಿನ್ಲಿಕ್ಕೆ ಯೋಗ್ಯತೆ ಇಲ್ಲ. ಒಂದು ಅಜೀರ್ಣ, ಒಂದು ವಾಕರಿಕೆ, ಒಂದು ಶ್ರೀಮೂತ್ರ, ಒಂದು ಬ್ಲಡ್ ಪ್ರೆಷರ್. ಎಂತ ಸ್ಥಿತಿ, ಧ್ರುವಾಂತರವಾಗಿ ನಾವಿದ್ದೇವೆ. ಆದರೂ ಕೂಡ ಉನ್ನತಿ ಇಲ್ಲ. ತೆರೆದ ಮನಸ್ಸು, ವಿಶಾಲ ಹೃದಯ ತಗೊಳ್ಳೋಣ. ದಿನಾಲು SVK2 ಕೇಳಿ, ಕಣ್ಣೀರು ಹರಿಸಿ ಕೇಳಬೇಕು. ರಾಮಕೃಷ್ಣ ಆಶ್ರಮದವರು ಅದನ್ನ ಪುಸ್ತಕ ಮಾಡ್ಬೋದಿತ್ತು ನಿಜವಾಗಿ, ಗುರುಜಿಯ ಮಹಿಮೆ ಬಗ್ಗೆ. ನಾವೀಗ SVK2 ಪುನಃ ಪ್ರಿಂಟ್ ಮಾಡ್ತಾ ಇದ್ದೇವೆ. ಯೋಚನೆ ಮಾಡಿ, ದಿನಕ್ಕೊಂದು ಅದನ್ನು ಓದ್ತಾ ಇದ್ರೆ, ರಾತ್ರಿ ಮಲಗುವಾಗ ಓದಿದ್ರೆ ನಿದ್ರೆ ಬರ್ಲಿಕ್ಕಿಲ್ಲ. ಕೇವಲ ಕಂಬನಿ, ವ್ಯಾಕುಲ ಕಂಬನಿ. ಕ್ರಿಶ್ಚಿಯನ್ ಮಿಷನರಿ ತೊಂದರೆ ಕೊಡುವ ಒಂದು ದೇಶಕ್ಕೆ ಹೋಗಿ ಇಂಟ್ರೊಡಕ್ಷನ್ ಪತ್ರವೇ ಇಲ್ಲ, ಉಳಿಲಿಕ್ಕೆ ತಾಣವೂ ಇಲ್ಲ, ಕ್ಯಾರಾ ಫುಟ್ಪಾತ್ ಆಗಿ, ನನ್ನ ದೇಶ, ನನ್ನ ಜನರು, ನನ್ನ ಧರ್ಮ, ತಾಯೇ ಕೃಪೇರಿಸು. ಯಾರಿದ್ದಾರ ಆ ತರ? ಹಂಸ ತೂಲಿಕ ತಪ್ಪದ ಒಂದು ಹಾಸಿಗೆ ಕೊಟ್ಟರು ನೆಲದಲ್ಲಿ ಮಲ್ಕೊಂಡಿದ್ದಾರೆ ಗುರುಜಿ. ಯಾಕೆ ಕೇಳಿ? ಜಾಗವೇ ಇಲ್ಲ ನನ್ನ ದೇಶದ ಜನರಿಗೆ. ಚಾಪೆ ಬಿಡು, ನೆಲವೇ ಇಲ್ಲ. ಆ ಸ್ಥಿತಿಯಲ್ಲಿ ನಾನು ಹೇಗೆ ಮಲಗಲಿ? ಇಂತಹ ಹೃದಯವಂತರು ನಮ್ಮ ಗುರುಗಳಾಗಿದ್ದಾರೆ, ದಾರಿ ತೋರಿಸ್ತಿದ್ದಾರೆ. ಮಗು ಮಕ್ಕಳೇ, ಮುದ್ದಿನ ಮಕ್ಕಳೇ ಅಂತಾರೆ. ತಪ್ಪು ಮಾಡುತ್ತೀರಿ, ತಿದ್ದಿಕೊಳ್ಳಿ. ಈ ಸೇವೆ ಮಾಡಿ ಬಂಪರ್ ಕೃಪೆಸುವೆ, ಈ ಸೇವೆಯಿಂದ ಕರ್ಮವನ್ನು ಸೊನ್ನೆ ಮಾಡು. ಯಾರು ಹೇಳ್ತಾರೆ? ಅಷ್ಟಾದ್ರೂ ಕೂಡ ನನಗೆ ಅಪಾಯಿಂಟ್ಮೆಂಟ್ ಅಲ್ಲಿದೆ, ನನಗೆ ಇಲ್ಲಿ ಲಾಭ ಜಾಸ್ತಿ ಸಿಗುತ್ತೆ. ಇಲ್ಲಿಗೆ ನೋಡಿ, ನಿಮ್ಗೆ ಕೆಲಸವೇ ಇಲ್ಲದಿದ್ದಂಗೆ ವರ್ಕ್ ಫ್ರಮ್ ಹೋಮ್ ಮಾಡಿದ್ರು, ವರ್ಕ್ ಇನ್ ಹೋಮ್ ಮಾಡಿದ್ರು, ವರ್ಕ್ ಅಟ್ ಹೋಮ್ ಮಾಡಿದ್ರು, ಆದರೂ ನಿಮ್ಮ ಮನಸ್ಸಿನಲ್ಲಿ ಅಸಮಾಧಾನ. ಯಾವಾಗ ಸಮಾಧಾನ ಬರುತ್ತೆ? ಯಾವಾಗ ಸಂತೋಷ ಬರುತ್ತೆ? ಯಾವಾಗ ಸಂತೃಪ್ತಿ ಬರುತ್ತೆ? ಯೋಚನೆ ಮಾಡಿ. ಅದಕ್ಕೆ ಶಿವಗುರು ಹೇಳ್ತಾರೆ, ವ್ಯಾಕುಲತೆಯಿಂದ ಬೇಡಿ, ಏಕಾಗ್ರತೆ ಜಾಸ್ತಿ ಆಗುತ್ತೆ. ಆತ್ಮವಿಶ್ವಾಸದಿಂದ ಬೇಡಿ, ಖಂಡಿತವಾಗಿಯೂ ಭಗವಂತನಲ್ಲಿ ಪ್ರೀತಿ ಹುಟ್ಟುತ್ತದೆ. ತದೇಕ ಚಿತ್ತದಿಂದ ಭಗವಂತನ ಮುಖ 3 ನಿಮಿಷವಾದರೂ ನೋಡಿ, ಭಗವಂತನ ಮುಖ ಅಲ್ಲಾಡುತ್ತದೆ. ಕರ್ಮರಹಿತ್ಯಕ್ಕಾಗಿ ಬೇಡಿ, ಕರ್ಮ ಶುದ್ಧಿಗಾಗಿ ಬೇಡಿ, ಸತ್ಕರ್ಮ ಪ್ರೇರಿಸುವಂತೆ ಬೇಡಿ. ಕರೆಕ್ಟ್ ಅಪ್ಲಿಕೇಶನ್ ಇದ್ರೆ ಭಗವಂತ ರಿಪ್ಲೈ ಅವ್ರ ಸಪ್ಲೈ ಮಾಡೇ ಮಾಡುತ್ತಾನೆ. ಸೊ ಸಾಧನ ಪರಿ, ಈ ರೀತಿ ನಾವು ನಮ್ಮನ್ನು ತುಲನೆ ಮಾಡಿ ದೇವರದನ್ನು ಹೇಳಬೇಕು. ಐ ಆಮ್ 0, ಯು ಆರ್ ಹೀರೋ. ಹೃತ್ಪೂರ್ವಕವಾಗಿ ಹೇಳಿ 0. ಅದೇ ಮರುದಿನ ನಾನಾ ಸನ್ನಿವೇಶದಲ್ಲಿ ನೀವು 0 ಹೌದಲ್ಲ ಅಂತ ಭಗವಂತ ನೋಡ್ತಾನೆ.
ಬೆಳಗ್ಗೆ ಎದ್ಗೂಳ ನಿಮ್ಮ ಹೆಣ್ಣು ಕೇಳ್ತಾಳೆ, ಎಷ್ಟು ಚಂದ ಇದೆ ನಿಮ್ಮ ಮುಖ ಇವತ್ತಾರು ನಿಂಗೆ ಗೊತ್ತಾಯ್ತಲ್ಲ ನೋಡಿ, ಅದು ಜೀರೋ ಅಲ್ಲ, ಅಯ್ಯೋ ಭಗವಂತನ ಪ್ರಕಾಶ ಅದು. ನೀವು ಏನು ಹೇಳುತ್ತೀರೋ ಭಗವಂತದನ್ನ ಖಂಡಿತವಾಗಿ ಪರಿಶೀಲಿಸಿ ಪರೀಕ್ಷಿಸಿ ನೋಡುತ್ತಾನೆ ಭಗವಂತ. ಸರ್ವಶಕ್ತ ಸರ್ವಜ್ಞ ಸರ್ವಾಂತರ್ಯಾಮಿ ಖಂಡಿತವಾಗಿಯೂ ಮರೆತು ಬಿಡಬೇಡಿ. ಹಾಗಾಗಿ ಸಾಧನಾಗರಿಯಲ್ಲಿ ಗೆಲ್ಲಬೇಕು ಎಂದರೆ ತುಲನೆ ಮಾಡಬೇಕು, ಸ್ಮರಣೆ ಮಾಡಬೇಕು, ಪಾಲನೆ ಮಾಡಬೇಕು, ಭಗವಂತನಲ್ಲಿಯೇ ಬೇಡಬೇಕು. ಈ ರೀತಿ ಲಾಭ ಖಂಡಿತ ಬರಬೇಕು. ನಂಗೆ ಬರಲಿಲ್ಲ, ನಿನ್ನನ್ನು ನಾನು ದೋಷಿ ಅನ್ನುವುದಿಲ್ಲ, ಯಾಕಂದ್ರೆ ನೀನು ಗುಣೈಕ ಪಕ್ಷಪಾತಿ. ಎಲ್ಲಿ ಗುಣ ಇದೆ ಅಲ್ಲಿ ಭಗವಂತ ಇದ್ದೇ ಇದ್ದಾನೆ. ನನ್ನ ದುರ್ಗುಣ ಎಲ್ಲಿದೆ, ನಾನು ಎಲ್ಲಿ ತಿದ್ದಿಕೊಳ್ಳಬೇಕು, ಕರೆಕ್ಷನ್ ಹೇಗೆ ಮಾಡಿಕೊಳ್ಬೇಕು, ಕನೆಕ್ಷನ್ ಹೇಗೆ ಮಾಡಿಕೊಂಡು ಉದ್ಧಾರವಾಗ ದಯಮಾಡಿ ಹೇಳು. ನಾಳೆ ಪುನಃ 7-10 ಅಪಾಯಿಂಟ್ಮೆಂಟ್ ಕೊಡು. VVIIPP ಅನ್ನು ನಾವು ನೇರವಾಗಿ ಕೂತ್ಕೊಳ್ಳುದ, ಅದಕ್ಕೆ ಸದ್ಗ್ರಂಥ ಪಠಣ 10 ಪುಟ, 10 ಸಹಸ್ರಾಂಗ ನಮಸ್ಕಾರ, ಇಷ್ಟದ ಒಂದು ನಾಮಾವಳಿ ಮೆಲ್ಲುವುದು ರೆಡಿಯಾಗಿ ಯೋಚನೆ ಮಾಡಿ. VIP ಬರುವಾಗ ಇಡೀ ರಸ್ತೆನ ಹೇಗೆ ಚೊಕ್ಕ ಮಾಡ್ತಾರೆ, ಆಚೀಚಿ ಹೂವೆಲ್ಲ ತೋರಣ ಕಟ್ತಾರೆ, ಆಮೇಲೆ ಅವ ಆಸ್ಥಾನಕ್ಕೆ ಬರ್ತಾನೆ. ಅದೇ ರೀತಿ ನಾವು ಕೂಡ ಹೃದಯ ಮಂದಿರದಲ್ಲಿ ತುತ್ತ ತುದಿ ಆಳದಲ್ಲಿ ಇರುವ ಭಗವಂತನನ್ನ ಕಾಣ್ಲಿಕ್ಕೆ ಹೋಗ್ತಾ ಇದ್ದೀವಿ. ಮನಸ್ಸನ್ನು ಶುದ್ಧ ಮಾಡಿ, ಪರಿಶುದ್ಧ ಮಾಡಿ, ಪ್ರಬುದ್ಧ ಮಾಡಿ, ಪರಿಪಕ್ವವಾಗಿ ಯೋಚನೆ ಮಾಡಿ, ಪರಿಪೂರ್ಣ ಶುದ್ಧಿಯೊಂದಿಗೆ ಹೋಗಬೇಕು. ನೀನೇ ನೀನೇ ನೀನೊಬ್ಬನೇ, ಈ ಭಾವನೆ ಸ್ಥಾಯಿ ಆಗಬೇಕು. ಪ್ರತಿದಿನ ಹೊಸ ಉತ್ಸಾಹ. ಅಯ್ಯೋ ನಿನ್ನೆ ಏನು ನೀ ಹೇಳಲಿಲ್ಲ, ಇವತ್ತು ನೋಡು ನಿನ್ನೆಗಿಂತ 2 ನಮಸ್ಕಾರ ಜಾಸ್ತಿ, ಎಷ್ಟು ಚಂದ ಹೇಳ್ಬೋದು, 2 ಪ್ರಾರ್ಥನೆ ಜಾಸ್ತಿ, 1 ನಾಮಾವಳಿ ಜಾಸ್ತಿ. ನಾಳೆ ಪುನಃ ಆ್ಯಡ್ ಮಾಡಿದ್ದೇನೆ, ಇದನ್ನ ಮೈನಸ್ ಅನ್ನ ಕಡಿಮೆ ಮಾಡಿದ್ದೇನೆ, ಪ್ಲಸ್ ಅನ್ನ ಆ್ಯಡ್ ಮಾಡಿದ್ದೇನೆ. ಬಾರೋ ಬರಬೇಕು. ಆಗ ಎಷ್ಟೊತ್ತಿಗೆ ಧ್ಯಾನಕ್ಕೆ ಹೋಗುದು, ಎಷ್ಟೊತ್ತಿಗೆ ನಿನ್ನನ್ನು ಕಾಣುದು ಯೋಚನೆ ಮಾಡಿ. ಲಾರಿ ಡ್ರೈವರ್ ಯಜಮಾನಿ ಗಾಯಕ ಆದಂತೆ ನಾವು ನಿಜವಾಗಿಯೂ ಕಾಯಬೇಕು, ಕಾಣಬೇಕು, ಕಾಣೆ ಮಾಡು ಅಂತ ಬೇಡಬೇಕು. ಭಗವಂತನೇ ಭಗವಂತನೊಬ್ಬನೇ ಅಂತ ಬೇಡಿ, ಕಾಡಿ, ನೋಡಿ, ಹಾಡಿ, ಸಂಪೂರ್ಣ ಸೊನ್ನೆ ಆಗ್ಬೇಕು. ಆ ರೀತಿ ಆದ್ರೆ ಮಾತ್ರ ನಮ್ಮ ಸಾಧನೆಗೆ ಹೊಸ ಹೊಸ ಗರಿಯನ್ನು ನಾವೇ ಸೇರಿಸಿಕೊಳ್ಳಬಹುದು. ಆಗ ಮುನ್ನಡೆಯ ಪರಿ ಅದ್ಭುತ, ಅತ್ಯದ್ಭುತ. ಯಾವಾಗ್ಲೂ ಬೋರ್ಡಮ್ ಆಗಬಾರದು, ಅದು ಯಥಾರ್ಥವಾಗಿ ನಿತ್ಯೋತ್ಸಾಹ ಪ್ರೇರಕವಾಗಬೇಕು, ನಿತ್ಯ ಶಕ್ತಿ ದಾಯಕವಾಗಬೇಕು, ಕುಕರ್ಮ ಸರ್ವನಾಶಕ ಆಗಬೇಕು. ಅದೆಲ್ಲ ಶಕ್ತಿ ಇದೆ, ವಯಸ್ಸಾದಂತೆ ಬುದ್ಧಿವಂತರ ಅಲ್ವೇ ಇಲ್ಲ ದೇವರ ರಾಜ್ಯದಲ್ಲಿ. ಎಷ್ಟು ಬೇಗ ನಿಮಗೆ ಅದು ಗ್ರಾಸ್ಪ್ ಆಗುತ್ತೋ, ಎಷ್ಟು ಬೇಗ ನೀವು ಅದನ್ನ ಪ್ರಾಕ್ಟೀಸ್ ಆಗಿ ತಕೊಂತಿರೋ, ಭಗವಂತ ನಿಮಗೆ ಬೇಗ ಕೃಪೆ ಇರ್ತಾನೆ. 80 ವರ್ಷ ಆದವರಿಗೆ 0, 8 ವರ್ಷ ಆದವರಿಗೆ 100% ಸಾಧ್ಯ. ಯಾಕಂದ್ರೆ ಭಗವಂತ ಗುಣೈಕ ಪಕ್ಷಪಾತಿ, ಸದ್ಗುಣವನ್ನು ಮಾತ್ರ ನೋಡುತ್ತಾನೆ. ಹಾಗೆಂದೇ ಶ್ರೀ ಗುರುಜಿ ಇನ್ನೊಮ್ಮೆ ಅವಕಾಶ ಮಾಡಿಕೊಟ್ರೆ ಸಾಧನೆಯ ಈ ಬಗ್ಗೆ ಮುಂದಿನ ಹಂತವನ್ನು ಕೂಡ ನಮಗೆ ನಿಮಗೆ ಬೋರ್ ಮಾಡ್ಲಿಕ್ಕೆ ನಂಗೆ ಖುಷಿ. ಎಷ್ಟೋ ಜನ ಈಗ ಕಣ್ಣು ಹೊತ್ಕೋತಾರೆ, ಕಿವಿ ಹೇಳ್ಕೊತಾರೆ, ಹೌದೌದು ಇಷ್ಟ ಆದ್ರೂ ಗೊತ್ತಾಯ್ತಲ್ಲ ಅಂತಾರೆ. ಏನೇ ಆಗ್ಲಿ, ನನ್ನ ಉದ್ದೇಶ ನಾನು ಪಟ್ಟ ಭಗವದ್ ಆನಂದದ ಲಕ್ಷ ಪಾಲು ಭಗವದಾನಂದ ನಿಧಿ, ಭಗವದಾನಂದ ಗಣಿ ನೀವಾಗಬೇಕಂತ. ಹಾಗಾಗಿ ಸದಾಶಯೊಂದಿಗೆ ಸದಾ ಮುನ್ನುಗ್ಗಿ, ದೇವರೆಲ್ಲ ಅಮೂಲ್ಯ ಕೃಪೆ ನಿಮಗೆ ಖಂಡಿತವಾಗಿ ಸಿಗಲಿ. ಸದಾಕಾಲ ಆನಂದ ಸಾಗರದಲ್ಲೇ ವಿಹರಿಸುವಂತಾಗಿ ಆನಂದ ಲೋಕದಲ್ಲೇ ನಿಮ್ಮ ಮುನ್ನಡೆ ಸಾಂಗವಾಗಲಿ, ಸರಾಗವಾಗಲಿ, ನಿರಾತಂಕವಾಗಲಿ, ಸಾರ್ಥಕವಾಗಲಿ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸುತ್ತೇನೆ. ಜೈ ಗುರುಜಿ. ಡಾಕ್ಟರ್ ಜಿಯವರ ವಿಶೇಷವಾದಂತಹ ಈ ಒಂದು ಸತ್ಸಂಗದಲ್ಲಿ ಸಾಧನೆಯ ವಿವಿಧ ಮಜಲುಗಳನ್ನ, ದಿವೇತ್ರೇಯರ ಜೀವನದ ಹಲವಾರು ಘಟನೆಗಳನ್ನ ಹೇಳ್ತಾ ಹೊಸ ಹೊಸ ವಿಚಾರವನ್ನ ಶ್ರೀಗುರು ಜಿಯವರಿಂದ ನೇರವಾಗಿ ಪಡೆದಂತಹ ಸಂದೇಶವನ್ನ ಕೂಡ ಮಾಡ್ತಾ ಇರುವಂತದ್ದು ಡಿವೈನ್ ಪಾರ್ಕ್ ನಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಪ್ರತಿಯೊಂದು ಪೂಜೆ ಡಾಕ್ಟರ್ ಜಿಯವರ ಸತ್ಸಂಗ ಅಂತಂದ್ರೆ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರು ಆದೇಶಿಸಿದಂತಹ, ಅವರೇ ಕರುಣಿಸಿದಂತಹ, ಆಶೀರ್ವದಿಸಿದಂತಹ ಕಾರ್ಯಕ್ರಮ. ಅದರ ಹಿನ್ನೆಲೆಯಲ್ಲಿ ಅವರೇ ಪೂಜೆ ಡಾಕ್ಟರ್ ಜಿಯವರಿಗೆ ಧ್ಯಾನದಲ್ಲಿ ಕುಳಿತಾಗ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಎಲ್ಲ ಸತ್ಸಂಗದ ಮಹಿಮೆಯ ಮಜಲುಗಳ ವಿಚಾರವನ್ನ ಸಂದೇಶದ ರೂಪದಲ್ಲಿ, ಆ ಶ್ರುತಿಯ ರೂಪದಲ್ಲಿ ಕೂಡ ಮಾಡಿ ಅದನ್ನ ಪೂಜೆ ಡಾಕ್ಟರ್ ಜಿಯವರು ನಮಗೆಲ್ಲ ಸರಳವಾಗಿ ಅತ್ಯಂತ ಸನಿಹದಲ್ಲಿ ಆ ಉತ್ತಮವಾದಂತಹ ಒಂದು ನಿದರ್ಶನದ ಮೂಲಕ, ಉದಾಹರಣೆಯ ಮೂಲಕ, ಹಾಸ್ಯದ ಮೂಲಕ ಎಲ್ಲ ಹೇಳುವಾಗ ಕಬ್ಬಿಣದ ಕಡಲೆಕಾಯಿ ಅನ್ನುವಂತಹ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಹಿನ್ನೆಲೆಯನ್ನ ನಾವು ಅತ್ಯಂತ ಸರಳವಾಗಿ ಅರ್ಥ ಮಾಡ್ಕೊಳ್ತಾ ಈ ಒಂದು ಬದುಕು, ಈ ಜೀವನ ಸಾರ್ಥಕತೆಯತ್ತ ನಡೀಲಿಕ್ಕೆ
ಈ ಸಾಧನಾ ಗರಿಯು ಕೂಡ ವಿಶೇಷವಾದಂತಹ ಒಂದು ಹೆದ್ದಾರಿ ಅಂತ ಹೇಳಿ ಪುನಃ 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 ಬಗ್ಗೆ ಡಾಕ್ಟರ್ ಜಿಯವರು ನಮಗೆ ಈ ವಾರದ ಸತ್ಸಂಗದಲ್ಲಿ ನಮ್ಮನ್ನ ಎಚ್ಚರಿಸ್ತಾ ನಮ್ಮನ್ನ ಬಡಿದೆಬ್ಬಿಸ್ತಾ ನಮ್ಮಲ್ಲಿ ಆ ಮಾಯೆಯ ಒಂದು ಆ ಮೆಟ್ಟಿಲನ್ನ ನಾವು ಮೆಟ್ಟಿ ಪುನಃ ಮಾತೆಯ ಹತ್ರ ಹೋಗ್ಲಿಕ್ಕೆ ನಮಗೆ ಎಲ್ಲ ಸತ್ಸಂಗವು ಕೂಡ ನಮ್ಮನ್ನು ಇನ್ನಷ್ಟು ತರಬೇತಿಗೊಳಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದಿವೇತ್ರಿಯರಿಗೆ ಸಕಲ ದೇವೇತ್ರಿಯರಿಗೆ ಭಕ್ತಿ ಪೂರ್ವಕ ನಮನವನ್ನ ಅರ್ಪಿಸ್ತೇನೆ. ಪೂಜ್ಯ ಡಾಕ್ಟರ್ ಜಿಯವರು ವಿಶೇಷವಾದಂತಹ ಈ ಒಂದು ಬಿಡುಬಿಲ್ಲದ ದಿನಚರಿಯ ಮಧ್ಯೆಯೂ ಕೂಡ ಈ ಎಲ್ಲ ವಿಶೇಷವಾದ ಶ್ರೀಗುರುಜಿಯವರ ಸಂದೇಶ ಸುದೆಯನ್ನು ನಮಗೆಲ್ಲ ಕರುಣಿಸಿ ಸತ್ಸಂಗದಲ್ಲಿ ಹಲವಾರು ರೀತಿಯಾದಂತಹ ದೇವೇತ್ರಿಯರ ಮುಖ್ಯವಾಗಿ ಭಗವಾನ್ ಶ್ರೀರಾಮಕೃಷ್ಣರ ಆ ಎಲ್ಲ ಜೀವನದ ಮಹಿಮೆಯನ್ನ ಹೇಳ್ತಾ ಸಾಧನೆಯ ಗರಿಯ ಈ ಒಂದು ಆ ಪರಿಯಲ್ಲಿ ನಮ್ಮನ್ನೆಲ್ಲ ತೆಗೆದುಕೊಂಡು ಹೋದಂತಹ ಒಂದು ಭಕ್ತಿ ಶ್ರದ್ಧೆ ಶರಣಾಗತಿಗಾಗಿ ಪೂಜ್ಯ ಡಾಕ್ಟರ್ ಜಿಯವರ ಈ ಎಲ್ಲ ಶ್ರಮಕ್ಕಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ಭಕ್ತಿ ಪೂರ್ವಕ ನಮ್ಮದೊಂದಿಗೆ ಕೃತಜ್ಞತೆಯನ್ನ ಧನ್ಯವಾದವನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮದಲ್ಲಿ ಒಂದಾಗಿರುವಂತಹ ನಮ್ಮೆಲ್ಲ ಬಂಧು ಬಾಂಧವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ವಂದನೆಯನ್ನ ಸಲ್ಲಿಸ್ತೇನೆ. ಸೊ ಪೂಜ್ಯ ಡಾಕ್ಟರ್ ಜಿಯವರು ಜಯಕಾರದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾರೆ. ಸೊ ಎಲ್ಲರಿಗೂ ಉಳಿತಾಗಲಿ, ಶುಭವಾಗಲಿ. ಜೈ ಶ್ರೀ ಗುರು ಮಹಾರಾಜ ಕೀ ಜೈ. ಜೈ ಶ್ರೀ ಮಹಾಮಯಿ ಕೀ ಜೈ. ಜೈ ಶ್ರೀ ಸ್ವಾಮೀಜಿ ಮಹಾರಾಜ ಕೀ ಜೈ. ಜೈ ಶ್ರೀ ಗಂಗಾ ಮಾತಾ ಕೀ ಜೈ. ಜೈ ಶ್ರೀ ಸರ್ವದೇವ ದೇವಿ ಸ್ವರೂಪಂ ಕೀ ಜೈ. ಎಲ್ಲರೂ ಉಳಿತಾಗಲಿ, ಶುಭವಾಗಿ.